सृष्टिस्थित्यप्ययेहानियतिदृशितमो बन्धमोक्षश्च यस्मात् अस्य श्रीब्रह्मरुद्रप्रभृतिसुरनरद्युबेशशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् भवति यदनुभावादिडमूकोऽपि वाग्मीजडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि नौमिन्यायसुधादिकृज्जय मुनीन् श्रीपादरट्सन्मणीन् व्यासारियान् विविधागमब्धिविकरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारामनिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् स्वस्त्यस्तु अशेषसन्मङ्गलानि सन्तु। श्लोकैकश्रवणपठनमात्रेण कथा वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते पारमहंस्यां संहितायाम् अद्य कथाप्रसक्तौ किञ्चित् पूर्वप्रसक्तप्रमेयानुमानः। हरिः ओं हरिः ओं हरिः। ಗೋಕುಲದಲ್ಲಿ ವಿವಿಧ ಲೀಲೆಗಳ ಪ್ರದರ್ಶನವನ್ನು ಮಾಡಿದ ಗೋಕುಲನಾಥ ಇನ್ನು ಮುಂದೆ ವೃಂದಾವನ ವಿಹಾರಿಯಾಗಬೇಕು. ವೃಂದಾವನದಲ್ಲಿರುವ ವನ ಸಂಪತ್ತು, ಅಲ್ಲಿರುವ ನದಿ, ಅಲ್ಲಿರುವ ಪುಲಿನ, ನದಿಯ ತೀರದ ಮೃದುವಾದ ರಂಗವಲ್ಲಿಯಂತಹ ಉಸುಕು, ಅವುಗಳೆಲ್ಲದರ ಅಭಿಮಾನಿ ದೇವತೆಗಳು ಅವರೆಲ್ಲ ಸ್ವಾಗತ ಮಾಡಿದ್ದಾರೆ. ಗೋಕುಲ ಪವಿತ್ರವಾಗಿದೆ, ನಾವೂ ತಪಸ್ಸು ಮಾಡಿದ್ದೇವೆ, ನಮಗೂ ಪಾವಿತ್ರ್ಯವನ್ನು ನೀಡಬೇಕು, ನಿನ್ನ ಧ್ವಜವಜ್ರಾಂಕುಶ ಪದ್ಮಚಿಹ್ನಿತವಾದ ಪಾದದ ಸ್ಪರ್ಶದಿಂದ ನಮ್ಮನ್ನು ಧನ್ಯಾತ್ಮರನ್ನಾಗಿ ಮಾಡಬೇಕು ಅಂತನ್ನುವ ಪ್ರಾರ್ಥನೆ ಆ ಎಲ್ಲ ಅರಣ್ಯದ ವನಸ್ಪತಿಗಳ, ಪುಲಿನದ, ಅಭಿಮಾನಿ ದೇವತೆಗಳೆಲ್ಲ ಕರೆದರೋ ಭಗವಂತನಿಗೆ ಅನ್ನುವಂತೆ ತಾನೇ ತಾನು ಇದ್ದಕ್ಕಿದ್ದಂತೆ ತನ್ನ ರೋಮಕೂಪಗಳಿಂದ ತೋಳುಗಳನ್ನು ಸೃಷ್ಟಿ ಮಾಡಿ ಜನರೆಲ್ಲರಿಗೆ ಭಯ ಹುಟ್ಟಿಸುವಂತೆ ಮಾಡಿದ. ಇದ್ದಲ್ಲಿಯೇ ಆಸಕ್ತರಾಗಬೇಡಿ, ಸ್ವಲ್ಪ ಮನೆ ಬಿಟ್ಟು ಆಚೆ ಹೋಗಿ ಅಂತನ್ನುವ ಸಂದೇಶವನ್ನು ಜಗತ್ತಿಗೆ ದೇವರು ನೀಡುತ್ತಾ ಇದ್ದಾನೆ. ಇದ್ದ ಮನೆಯಲ್ಲಿಯೇ ಕೊನೆವರೆಗೆ ಇದ್ದು ಅದೇ ಆಸಕ್ತಿ ಬೇಡ,
ಮನೆ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸು ಮಾಡುವಂತಹ ಪ್ರವೃತ್ತಿ ಇರಲಿ. ಸುಮ್ಮನೆ ಹೋಗಿ ಅಂದ್ರೆ ಮನೆ ಬಿಟ್ಟು ಹೋಗದೇ ಇರುವಾಗ ಮನೆಯ ವಿಷಯದಲ್ಲಿ ವೈರಾಗ್ಯ ಬರುವುದಕ್ಕೆ ನಾನಾ ತರಹದ ಕಷ್ಟಗಳನ್ನು ದೇವರು ತೋರಿಸಿ ಭಯ ಹುಟ್ಟಿಸಿ ವೈರಾಗ್ಯ ಬರುವಂತೆ ಭಗವಂತ ಮಾಡ್ತಾನೆ ಅನ್ನುವ ಒಂದು ಸಂಕೇತ ಗೋಕುಲದ ಎಲ್ಲ ಗೋಪಾಲಕರಿಗೆ. ತೋಳುಗಳ ಮೂಲಕ ಭಯ ಹುಟ್ಟಿಸಿ ಮನೆ ಬಿಟ್ಟು ಕಾಡಿಗೆ ಸಾಗುವಂತೆ ಭಗವಂತ ಮಾಡಿದ್ದಾನೆ. ವೃಂದಾವನಕ್ಕೆ ಬಂದಿದ್ದಾರೆ. ಎಲ್ಲಿ ಬಂದರೇನು ಭಗವಂತ? ಎಲ್ಲಿ ಹೋದರೆ ಅದೇ ವೈಕುಂಠ, ಅದೇ ಲಕ್ಷ್ಮಿಯ ಆವಾಸ ಸ್ಥಾನ, ಅಲ್ಲಿಯೇ ಎಲ್ಲ ವಿಧವಾದ ಸಂಪತ್ತು, ಎಲ್ಲ ಸಮೃದ್ಧಿ, ಯಾವುದಕ್ಕೂ ಕೊರತೆ ಇಲ್ಲ. ಅದ್ಭುತವಾದಂತಹ ಸಂಪತ್ತಿದೆ. ಎಲ್ಲರೂ ನಾನಾ ರೀತಿಯ ತಮ್ಮ ತಮ್ಮ ಬಿಡಾರಗಳನ್ನು ಹೂಡಿದ್ದಾರೆ. ಶ್ರೀಕೃಷ್ಣ ಬಲರಾಮರು ಅಲ್ಲಿಯೂ ತಮ್ಮ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾರೆ. ಏನದು ಲೀಲೆಗಳು? ಬೆಣ್ಣೆ ಕದ್ದದ್ದು, ಹಾಲು ಕುಡಿದದ್ದು, ಮೊಸರು ಕುಡಿದದ್ದು ಎಲ್ಲ ಆಯಿತು ಗೋಕುಲದಲ್ಲಿ. ವೃಂದಾವನದಲ್ಲಿ ಇನ್ನು ಬೇರೆ ಬೇರೆ ರೀತಿಯ ಲೀಲೆಗಳನ್ನು ತೋರಿಸ್ತಾರೆ. ಅದೆಷ್ಟು ಅದ್ಭುತ ಅಂದರೆ, ಯಾವುದೇ ಪಕ್ಷಿಗಳು ಕೂಗಿದರೆ ಅದಕ್ಕೆ ಸರಿಯಾಗಿ ಅದೇ ಧ್ವನಿಯಿಂದ ಇವರಿಬ್ಬರು ಕೂಗಬೇಕು. ಯಾವುದೇ ಪಕ್ಷಿ ಅಥವಾ ಪ್ರಾಣಿ ನಡೆದರೆ ಅದು ಹೇಗೆ ನಡೆಯುತ್ತೋ ಹಾಗೆ ನಡೆಯಬೇಕು. ಕೂಜಂತಂ, ಯಾವುದಾದರೂ ಪಕ್ಷಿ ಒದರಿದರೆ ಅದಕ್ಕೆ ಸರಿಯಾಗಿ ಅನುಕೂಜತಃ, ಅದಕ್ಕೆ ತಕ್ಕಂತೆ ಇವರಿಬ್ಬರು ಧ್ವನಿ ಮಾಡಬೇಕು. ಕೃಷ್ಣ ಬಲರಾಮರು ನಡೆದರೆ ಅದರ ಹಾಗೆ ನಡೆಯಬೇಕು, ಹಾರಿದರೆ ಅದರ ಹಾಗೆ ಹಾರಬೇಕು, ಸರದರೆ ಅದರಂತೆ ಸರಿಯಬೇಕು. ಹೀಗೆ ವಿವಿಧ ಪ್ರಾಣಿಗಳು, ಪಶುಗಳು, ಸರೀಸೃಪಗಳು, ಪಕ್ಷಿಗಳು, ಅವುಗಳ ಧ್ವನಿ, ಅವುಗಳ ಓಡಾಟ, ಅವುಗಳ ನಡೆದಾಟ, ಅವುಗಳ ಕುಣದಾಟ, ಅವುಗಳ ಹಾರಾಟ, ಅದಕ್ಕೆ ತಕ್ಕಂತೆ ಇವರಿಬ್ಬರು ಮಾಡಬೇಕು. ಇದೇ ಒಂದು ಆಟ. ನೋಡಿ, ಶ್ರೀಕೃಷ್ಣ ಪರಮಾತ್ಮ ಬರೀ ಆಟ ಆಡಬೇಕು ಅನ್ನುವುದನ್ನು ಅಷ್ಟೇ ತೋರಿಸ್ತಾ ಇಲ್ಲ, ಯೋಗಾಸನ ಮಾಡಬೇಕು ಅನ್ನೋದನ್ನು ಕಲಿಸ್ತಾ ಇದ್ದಾನೆ. ಯೋಗಾಸನದಲ್ಲಿ ಏನಿದೆ ಹೇಳಿ? ಒಂದೊಂದು ಪಕ್ಷಿ, ಒಂದೊಂದು ಪ್ರಾಣಿಯ ತರಹನೇ ಇರೋದಲ್ವಾ ಆಸನ? ಅದು ಭುಜಂಗಾಸನ, ಮಯೂರಾಸನ, ಹೀಗೆ ಒಂದೊಂದು ಪಕ್ಷಿಗಳು, ಒಂದೊಂದು ಪ್ರಾಣಿಗಳಿಗೆ ತಕ್ಕಂತೆ ನಮ್ಮ ದೇಹದಲ್ಲಿ ನಾವು ಆ ಭಂಗಿಯೊಳಗೆ ನಿಂತಾಗ ಅದು ನಮ್ಮ ಆರೋಗ್ಯಕ್ಕೆ ಹಿತವಾದದ್ದು. ಕೃಷ್ಣ ಆ ಪಕ್ಷಿಗಳಿಗೆ ತಕ್ಕಂತೆ ಧ್ವನಿ ಮಾಡಿ, ನಿಮ್ಮ ಧ್ವನಿಯ ಪೆಟ್ಟಿಗೆ ಚೆನ್ನಾಗಿ ಮಾಡಿಕೊಳ್ಳಿ, ಅದಕ್ಕಾಗಿ ಯಾವ ಔಷಧಿ ಬೇಡ, ಆಪರೇಷನ್ ಬೇಡ, ENT ಯಾವುದು ಬೇಕಾಗಿಲ್ಲ, ಯಾವ ಸ್ಪೆಷಲಿಸ್ಟು ಬೇಡ, ಎಲ್ಲ ತರಹದ ಉಪಾಯಗಳನ್ನು ವಿವಿಧ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ನಾನಿಟ್ಟಿದ್ದೇನೆ, ಅದನ್ನು ನೋಡಿ ನೀವು ಅನುಕರಣೆ ಮಾಡಿಬಿಡಿ ಸಾಕು. ಪಾಪ ಇನ್ನೋಸೆಂಟಾದ ಆ ಪಕ್ಷಿಗಳು ನಿಮಗೇನು ಹಣ ಕೇಳೋದಿಲ್ಲ. ENT ಸ್ಪೆಷಲಿಸ್ಟ್ ಇಲ್ಲಾರು ಬಂದಿದ್ದರೆ ಬೇಜಾರು ಮಾಡ್ಕೋಬೇಡಿ, ಅವರು ಹಣ ಕೇಳ್ತಾರೆ ನಿಮಗೆ ಏನಾದರೂ ಉಪಾಯ ಹೇಳಬೇಕಾದ್ರೆ. ಇಲ್ಲಿ ಏನಿಲ್ಲ, ಯಾವ ಹಣ ಬೇಕಾಗಿಲ್ಲ, ಏನು ಶ್ರಮ ಇಲ್ಲ, ಅವುಗಳು ಮಾಡಿದ ಹಾಗೆ ನೀವು ಮಾಡಿ ಸಾಕು ಧ್ವನಿಯನ್ನು. ಅವುಗಳಂತೆ ನಿಮ್ಮ ದೇಹದ ಭಂಗಿಯನ್ನು ನೀವು ಮಾಡಿ, ಅದೇ ದೊಡ್ಡದಾದಂತಹ ನಿಮ್ಮ ಆರೋಗ್ಯಕ್ಕೆ ಬೇಕಾದ ಆಸನಗಳಾಗತ್ತೆ ಅಂತನ್ನುವ ಪ್ರೇರಣೆಯನ್ನು ದತ್ತಾತ್ರೇಯನಿಂದ ಅಭಿನ್ನನಾದ ಶ್ರೀಕೃಷ್ಣ ಪರಮಾತ್ಮ ನಮಗೆ ನೀಡುತ್ತಾ ಇದ್ದಾನೆ. ಯಾಕೆಂದರೆ ಯೋಗಶಾಸ್ತ್ರ ಪ್ರವರ್ತಕ ದತ್ತಾತ್ರೇಯ ತಾನೆ. ಆ ದತ್ತಾಭಿನ್ನನಾದ ಕೃಷ್ಣ ಆ ಸೂಚನೆಯನ್ನೂ ಮಾಡ್ತಾನೆ, ಜೊತೆಗೆ ನಾನಾ ವಿಧವಾದ ಲೀಲೆಗಳನ್ನು ಮಾಡ್ತಾ ಮಕ್ಕಳಾದಾಗ ಈ ರೀತಿಯ ಆಟಪಾಠಗಳಿಂದ ಮನಸ್ಸನ್ನು ಹಗರು ಮಾಡಿಕೊಂಡು ಮತ್ತೆ ತಮ್ಮ ವಿದ್ಯಾಭ್ಯಾಸಕ್ಕೆ ದೃಢರಾಗಬೇಕು ಅನ್ನುವ ಒಂದು ಸೂಚನೆಯನ್ನು ಭಗವಂತ ನೀಡುತ್ತಾನೆ. ಕೇವಲ ಅಭ್ಯಾಸದಿಂದ ಮಕ್ಕಳಿಗೆ ಬೆಳವಣಿಗೆ ಆಗೋದಿಲ್ಲ. ಅಭ್ಯಾಸ ಮಾಡುವಷ್ಟು ಅಭ್ಯಾಸವನ್ನು ಮಾಡಬೇಕು. ಸ್ವಲ್ಪ ಕಾಲ ಅವರು ಆಟಪಾಠಗಳನ್ನು ಮಾಡಿ ತಮ್ಮ ಮನಸ್ಸನ್ನು, ಮೈಯನ್ನು ಹಗರು ಮಾಡಿಕೊಂಡು ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಉತ್ಸಾಹಿಗಳಾಗಬೇಕು ಎಂಬ ಸಂದೇಶವನ್ನು ಬಾಲ್ಯದ ವಿದ್ಯಾರ್ಥಿಗಳಿಗೂ ಒಂದು ಸೂಚನೆಯನ್ನು ಪರಮಾತ್ಮ ನೀಡುತ್ತಾನೆ, ಸಂದೇಶವನ್ನು ನೀಡುತ್ತಾನೆ. ಅದೊಂದೇ ಸಂದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಓದುವುದನ್ನು ಬಿಡಬಾರದು ವಿದ್ಯಾರ್ಥಿಗಳು. ಅಂತೂ ಕೃಷ್ಣ ಸಂದೇಶ ಕೊಟ್ಟಿದ್ದಾನೆ ಆಟ ಆಡೋದಕ್ಕೆ ಅಂತ. ಬೆಣ್ಣೆ ತಿನ್ನೋದು, ಆಟ ಆಡೋದು ಕೃಷ್ಣನ ಸಂದೇಶ ಅಂತ ಜಿಗಿದಾಡೋದು ಅಲ್ಲ, ಉಳಿದದ್ದನ್ನು ಮಾಡಬೇಕು. ಸರಿ,
ಈ ರೀತಿ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಇದು ನಮ್ಮೆಲ್ಲರಿಗೆ ದೇವರು ತೋರಿಸೋದಾದರೆ, ಒಂದು ಸಂದೇಶವನ್ನು ದೇವರು ನೀಡಿದರೆ ಇದರೊಳಗೆ ಅಧ್ಯಾತ್ಮ ಇದೆ. ಭಗವಂತ ಬಿಂಬ, ಎಲ್ಲ ಜೀವರಾಶಿಗಳು ಪ್ರತಿಬಿಂಬ. ಆ ಪರಮಾತ್ಮ ಅಂತರ್ಯಾಮಿಯಾಗಿ ಮಾಡಿದ್ದನ್ನೇ ಎಲ್ಲರೂ ಮಾಡುತ್ತಾರೆ, ಇದನ್ನು ದೇವರು ತೋರಿಸ್ತಾನೆ. ನವಿಲು ಕುಣದಂತೆ ದೇವರು ಕುಣದ ಅಲ್ಲ, ದೇವರು ಕುಣದಂತೆ ನವಿಲು ಕುಣಿಯತ್ತೆ. ದೇವರು ತಾನು ಧ್ವನಿ ಮಾಡಿದಂತೆ ಗಿಳಿಯೋ ನವಿಲೋ ಧ್ವನಿಯನ್ನು ಮಾಡುತ್ತದೆ. ಎಲ್ಲ ಪಶುಗಳು ದೇವರು ನಡೆದಂತೆ ನಡೆಯುತ್ತವೆ, ದೇವರು ಕುಣದಂತೆ ಕುಣಿಯುತ್ತವೆ, ದೇವರು ಹಾರಿದ ಹಾಗೆ ಹಾರುತ್ತವೆ. ಇದನ್ನು ತೋರಿಸೋದಕ್ಕೆ ಪರಮಾತ್ಮ ಆ ರೀತಿ ಮಾಡಿದ್ದು. ಅವುಗಳ ಅನುಕರಣೆ ಮಾಡಿದ್ದು, ನೀವು ಹೀಗೆ ಅನುಕರಣೆ ಮಾಡಿ ಅಂತ ಜೀವರಿಗೆ ತೋರಿಸಿದರೆ ತಾನು ಮಾತ್ರ, ನಾನು ಮಾಡಿದಂತೆ ಇವುಗಳು ಮಾಡುತ್ತವೆ, ಇವುಗಳು ಸ್ವತಂತ್ರ ಅಲ್ಲ. ನಾನು ಒಳಗೆ ಹೇಗೆ ಮಾಡ್ತೇನೋ ಹಾಗೆ ಮಾಡ್ತೇವೆ. ನಾನು ಹೇಗೆ ಮಾಡ್ತೇನೆ ತೋರಿಸಲ್ಲ, ಹೀಗೆ ಮಾಡ್ತೇನೆ. ಹೀಗೆ ಮಾಡಿದ್ದಕ್ಕೆ ಅವುಗಳು ಹಾಗೆ ಮಾಡುತ್ತವೆ ಅಂತ. ತಾನು ಬಿಂಬ, ಇವುಗಳೆಲ್ಲ ಪ್ರತಿಬಿಂಬ. ಬಿಂಬ ಚಲಿಸೆ, ಪ್ರತಿಬಿಂಬ ಚಲಿಸುವುದು. ಅವನು ನಡೆದರೆ ನಡೀತವೆ, ನುಡಿದರೆ ನುಡಿತವೆ ಪ್ರತಿಬಿಂಬಗಳಾದ ಈ ಜೀವಗಳು ಅನ್ನುವ ಸಂದೇಶವನ್ನು ಪರಮಾತ್ಮ ಒಳಗಿದ್ದು ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನೀವು ನೋಡ್ತಿರಲ್ಲ, ನಮ್ಮ ದೇಹದೊಳಗೆ ಏನಿದೆ ಅದನ್ನೆಲ್ಲ ತೋರಿಸ್ಬೇಕಾದ್ರೆ ಮೇಲಿನ ಚರ್ಮ ಎಲ್ಲ ತೆಗೆದು ಒಳಗೆ ಹೇಗಿರುತ್ತೆ ಅನ್ನುವುದನ್ನು ಮ್ಯಾಗ್ನಿಫೈ ಮಾಡಿ ತೋರಿಸ್ತಾರೆ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಅಂತ. ಅನಾಟಮಿ, ಫಿಸಿಯಾಲಜಿ ಎಲ್ಲ ಬಿಚ್ಚಿ 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 ತೋರಿಸ್ತಾರಲ್ಲ, ಹಾಗೆ ಅಂತರ್ಯಾಮಿಯಾಗಿ ಒಳಗೆ ದೇವರೇನು ಮಾಡ್ತಾನೆ ಅಂತನ್ನುವುದನ್ನು ಬಿಚ್ಚಿ ತೋರಿಸುವುದಕ್ಕೆ ಕೃಷ್ಣಾವತಾರ. ಹೊರಗಿದ್ದು ಈ ರೀತಿ ಮಾಡಿ ಹೀಗೇ ಒಳಗೆ ನಾನು ಮಾಡ್ತೇನೆ, ಅದಕ್ಕಾಗಿ ಜೀವಗಳು ಮಾಡ್ತವೆ ಅಂತ ಭಗವಂತ ತೋರಿಸ್ತಾನೆ. ನಂತರ ಈ ರೀತಿ ಪರಮಾತ್ಮ ಆಟ ಆಡ್ತಾ ಇರುವಾಗ, ಅಂತೂ ಈ ಪರಮಾತ್ಮನಿಗೆ ಆಕಳು ಕರು ಅಂದರೆ ಬಹಳ ಪ್ರೀತಿ. ಆ ವೇಷದಲ್ಲಿ ಹೋಗಿಬಿಟ್ರೆ ದೇವರು ಮೋಸ ಹೋಗ್ತಾನೆ, ಅವನನ್ನು ಸಂಹಾರ ಮಾಡಬಹುದು ಅಂತ ಕಂಸನ ಭೃತ್ಯರು ಆಲೋಚನೆ ಮಾಡಿ ಒಂದು ಕರುವಿನ ರೂಪದಲ್ಲಿ ಒಬ್ಬ ಬಂದಿದ್ದಾನೆ. ಅವನೇನು ಸಾಮಾನ್ಯ ಅಸುರ ಅಲ್ಲ, ರುದ್ರದೇವರ ವರ, ಅವಧ್ಯನಾಗಿದ್ದಾನೆ, ಯಾರೂ ಅವನನ್ನು ಕೊಲ್ಲುವಂತಿಲ್ಲ. ಅಂತಹ ವರವನ್ನು ರುದ್ರದೇವರಿಂದ ಪಡೆದಂತಹ ವತ್ಸಾಸುರ ಕರುವಿನ ರೂಪದಲ್ಲಿ ಬಂದ. ಕೃಷ್ಣ ಅಂದ, ಹೃದಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ನಾನು ಒಲಿಯುತ್ತೇನೆ, ನನ್ನನ್ನು ಒಲಿಸಬೇಕು ಅಂತ ವೇಷ ಹಾಕಬೇಡಿ. ನನಗೆ ಆಕಳು ಸೇರ್ತದೆ, ಕರು ಸೇರ್ತದೆ ಅಂತ ಕರುವಿನ ವೇಷದಲ್ಲಿ ಬಂದರೆ ಮೋಸ ಹೋಗುವವನಲ್ಲ, ಒಳಗೂ ಹೊರಗೂ ಎಲ್ಲವನ್ನೂ ಕಾಣುವ ವಿಶ್ವತಶ್ಚಕ್ಷು ನಾನು. ಇದನ್ನು ತಿಳಿದ ಪರಮಾತ್ಮ ಹಿಂದಿನ ಎರಡು ಕಾಲುಗಳನ್ನು ಹಿಡಿದು ಗರಗರಾಂತ ತೆರಿಗೆ ಅಪ್ಪಳಿಸಿ ಕರುವಿನ ರೂಪದಲ್ಲಿ ಬಂದರೂ ಅಸುರನನ್ನು ಸಂಹಾರ ಮಾಡಿದ. ಯಾಕೆ ಅಂದರೆ ಅವನು ನಿಜವಾದ ಕರು ಅಲ್ಲ, ಗೋವಿನ ಸ್ವಭಾವ ಇಲ್ಲ, ಹೃದಯ ಕಲುಷಿತ, ವೇಷ ಮಾತ್ರ ಗೋವಿನ ವೇಷ. ಗೋಮುಖ ವ್ಯಾಘ್ರರಾದರೆ ನಾನು ಸಹಿಸೋದಿಲ್ಲ, ರುಜುಗಳಾಗಬೇಕು. ಮನಸ್ಸು, ಮಾತು, ಕೃತಿ ಮೂರರಲ್ಲಿ ಏಕಪ್ರಕಾರರಾದರೆ ಅವರು ರುಜುಗಳು. ಆ ತರಹದ ಏಕಪ್ರಕಾರತೆ ಇರಬೇಕೇ ಹೊರತು ವಕ್ರರಾಗಬಾರದು. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣೇಕಂ ದುರಾತ್ಮನಾಂ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಣೇಕಂ ಮಹಾತ್ಮನಾಂ. ಅರ್ಥ ಬೇರೆ, ಮನಸ್ಸಿನೊಳಗೊಂದು, ಮಾತಿನೊಳಗೊಂದು, ಕೃತಿಯೊಳಗೊಂದು, ಇದು ದುಷ್ಟರದು. ಮನಸ್ಸಿನೊಳಗು ಒಂದೇ, ಮಾತಿನೊಳಗೂ ಒಂದೇ, ಕೃತಿಯೊಳಗೂ ಒಂದೇ, ಅದೇ ಇರುತ್ತೆ, ಇದು ಮಹಾತ್ಮರಿಗೆ. ಈ ರೀತಿಯ ಏಕಶಬ್ದಕ್ಕೆ ಅನ್ಯ ಅಂತೂ ಅರ್ಥ ಇದೆ. ಏನೋ ಮನಸ್ಸಿನೊಳಗೆ ವಿಚಾರ ಮಾಡ್ತಾರೆ, ಮಾತೇನೋ ಆಡ್ತಾರೆ, ಕೃತಿ ಇನ್ನೊಂದೇ ಇರತ್ತೆ, ಇದು ದುರಾತ್ಮರದು. ಮೂರರಲ್ಲಿಯೂ ಏಕಪ್ರಕಾರತೆ ಸಜ್ಜನರದು. ಸಜ್ಜನರನ್ನು ಮಾತ್ರ ನಾನು ರಕ್ಷಣೆ ಮಾಡ್ತೇನೆ ಅಂತ ತೋರಿಸ್ತಾನೆ ಪರಮಾತ್ಮ. ಆಮೇಲೆ ಇನ್ನೊಬ್ಬ ಬಂದ, ಇವನು ಎಲ್ಲ ಪಕ್ಷಿಗಳ ಮುಂದೆ ನಿಂತು ಆ ಪಕ್ಷಿಗಳ ಹಾಗೆ ಧ್ವನಿ ಮಾಡೋದು, ಕುಣಿಯೋದು, ಆಟ ಆಡೋದು ಮಾಡ್ತಿದ್ನಲ್ಲ, ಹಾಗಾದರೆ ಈ ರೀತಿ ಆಟ ಆಡುವಾಗ ಒಂದು ಪಕ್ಷಿಯ ವೇಷದಲ್ಲಿಯೇ ಬಂದು ಇವನನ್ನು ನುಂಗಿದರಾಯಿತು ಅಂತ ಇನ್ನೊಬ್ಬ. ಸ್ಕಂದನನ್ನು ಕುರಿತು ತಪಸ್ಸು ಮಾಡಿದ. ಇವೆಲ್ಲ ಒಂದೊಂದು ದರ್ಶನಗಳಿವೆ. ರುದ್ರದೇವರೇ ಸರ್ವೋತ್ತಮ ಅಂತ ಹೇಳುವ ದರ್ಶನ, ಶೈವ ದರ್ಶನ, ಪಾಶುಪತ ದರ್ಶನ. ಸ್ಕಂದನೇ ಸರ್ವೋತ್ತಮ ಅಂತ ಹೇಳುವ ಮತ ಇದೆ. ಗಣಪತಿ ಸರ್ವೋತ್ತಮ ಅಂತ ಹೇಳುವ ಮತ, ಶಕ್ತಿ ಪಾರ್ವತಿಯೇ ಸರ್ವೋತ್ತಮ ಅಂತ ಹೇಳುವ ಮತ ಇದೆ. ಹೀಗೆ ಒಂದೊಂದು ಮತಗಳಿವೆ. ಆ ಎಲ್ಲ ಮತಗಳನ್ನು ನಿರಾಕರಣೆ ಮಾಡಿ ವಿಷ್ಣುವೇ ಸರ್ವೋತ್ತಮ ಅಂತನ್ನುವ ವೈಷ್ಣವ ಸಿದ್ಧಾಂತವನ್ನು ದೇವರು ಸಮರ್ಥನೆ ಮಾಡುವುದಕ್ಕಾಗಿ ಪ್ರಾಕ್ಟಿಕಲ್ ಆಗಿ ಯಾರ್ಯಾರು ಸರ್ವೋತ್ತಮ ಅಂತ ಹೇಳ್ತಾರೋ ಅಂಥವರಿಂದ ವರ ಪಡೆದು ಅವಧ್ಯರಾಗಿ ಬಂದವರನ್ನೆಲ್ಲ ಸಂಹಾರ ಮಾಡಿ ಅವರನ್ನು ಮೀರಿದ ಶಕ್ತಿ ನನ್ನದು ಅಂತ ದೇವರು ತೋರಿಸ್ತಾ ಹೋಗ್ತಾನೆ. ಇದು ಕೇವಲ ಅಸುರರ ಸಂಹಾರ ಅಲ್ಲ,
ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ. ಅವನು ನೋಡಿ ಸ್ಕಂದನನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದು ಅವಧ್ಯನಾಗಿ ಬಂದ ಕಂಸನ ಭೃತ್ಯ ಬಕಾಸುರ ಬಕಪಕ್ಷಿಯ ವೇಷದಲ್ಲಿ ಬಂದ ದೊಡ್ಡ ಬಕಪಕ್ಷಿ. ಹೆಸರಿಗೆ ಪಕ್ಷಿ, ಪರ್ವತಪ್ರಾಯವಾಗಿ ನಿಂತಿದೆ ದೊಡ್ಡ ಬಂಡೆಗಲ್ ಹಾಗೆ, ಅಂಥ ದೊಡ್ಡ ಪಕ್ಷಿ. ಎರಡು ಚುಂಚುಗಳನ್ನು ತೆಗೆದು ಶ್ರೀಕೃಷ್ಣ ಪರಮಾತ್ಮನನ್ನು ನುಂಗಬೇಕು ಅಂತನ್ನುವ ಪ್ರಯತ್ನ. ಕೃಷ್ಣ ಪರಮಾತ್ಮ ನುಂಗು ಅಂದ. ಏನಾಗಬೇಕಾಗಿದೆ? ಒಳಗೂ ಹೊರಗೂ ಎಲ್ಲ ಠಾವಿನಲ್ಲಿಯೂ ನಾನಿದ್ದೇ ಇದ್ದೇನೆ, ನನಗೆ ಒಳಗೆ ಹೋದರೆ ಏನು ವ್ಯತ್ಯಾಸ ಆಗೋದಿದೆ? ಆಯಿತು, ಒಳಗೆ ಬರ್ತೇನೆ ಎಂದ. ಪರಮಾತ್ಮನನ್ನು ಆ ಬಕಪಕ್ಷಿ ನುಂಗಿದರೆ ಗೋಪಾಲಕರೆಲ್ಲ ಕಕ್ಕಾವಿಕ್ಕಿಯಾಗಿದ್ದಾರೆ, ಗಾಬರಿಯಾಗಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅಯ್ಯೋ, ಕೃಷ್ಣನನ್ನು ನುಂಗಿಬಿಟ್ಟಿತು ಪಕ್ಷಿ ಅಂತ. ಯಾವುದೋ ಒಂದು ಭೂತದಂತೆ ಬಂದಂತಹ ಮಹಾಪಕ್ಷಿ. ಕೃಷ್ಣ ಮಾತ್ರ ಒಳಗೆ ಹೋಗುವವರೆಗೆ ಸುಮ್ಮನಿದ್ದ. ಒಳಗೆ ಹೋದಾಕ್ಷಣಕ್ಕೆ ಅದರ ಬಾಯಿಯಲ್ಲಿ ಪ್ರವೇಶ ಮಾಡಿದ್ದೇ ತಡ ಭಯಂಕರ ತೇಜಸೋಮಯನಾಗಿದ್ದಾನೆ. ಭಾರೀ ಪ್ರಖರವಾದಂತಹ ತನ್ನ ಉಷ್ಣತೆಯನ್ನು ಹೊರಗೆ ಹಾಕ್ತಾ ಇದ್ದಾನೆ. ದೇವರಿಗೇನು ಅಚಿಂತ್ಯ ಅದ್ಭುತವಾದ ಶಕ್ತಿ ಸಾಮರ್ಥ್ಯಗಳು. ಭಾರೀ ತೇಜಸ್ಸನ್ನು, ಭಾರೀ ಉಷ್ಣತೆಯನ್ನು ಹೊರಗೆ ಹಾಕ್ತಾ ಇದ್ದರೆ ನಿಗಿ 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 ಕೆಂಡ ಇದ್ದಾಗಾಗಿದೆ. ಬಾಯಿಯಲ್ಲಿ ಕೃಷ್ಣನನ್ನು ಇಟ್ಟುಕೊಳ್ಳುವುದಕ್ಕಾಗದೆ ತಾನೇ ಉಗುಳಿದ್ದಾನೆ ಬಕಾಸುರ. ಅದೇ ಬೇಕಾಗಿತ್ತು ಕೃಷ್ಣನಿಗೆ. ಹೊರಗೆ ಬಂದ. ಬಂದವನೇ ಮೇಲಿನ ಚಂಚು ಕೆಳಗಿನ ಚುಂಚನ್ನು ಹಿಡಿದು ಒಂದು ಕಡ್ಡಿಯನ್ನು ಎರಡು ಹರಿಯಬಹುದಲ್ಲ, ದರ್ಭವನ್ನು ಹೀಗೆ ತೆಗೆದುಕೊಂಡು ಮಧ್ಯದಲ್ಲಿ ಸೀಳಬಹುದಲ್ಲ, ಹಾಗೆ ಆ ಪಕ್ಷಿಯನ್ನು ಸೀಳಿ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ನಂತರ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ವಿಹಾರ ಮಾಡ್ತಾ ಇರುವಾಗ ಗೋಪಾಲಕರೆಲ್ಲ ಹಾಗೇ ವೃಂದಾವನದಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ದಿವಸ ಒಂದೊಂದು ಹೊಸ ಹೊಸ ಜಾಗ ಹುಡುಕೋದು, ಅಲ್ಲಿ ವಿಹಾರ ಮಾಡೋದು ಮೇಲ್ನೋಟಕ್ಕೆ. ಆಧ್ಯಾತ್ಮಿಕವಾಗಿ ಅಲ್ಲಲ್ಲಿರುವ ಅಭಿಮಾನಿ ದೇವತೆಗಳಿಗೆ ಭಗವಂತ ಅನುಗ್ರಹ ಮಾಡ್ತಾ ಎಲ್ಲರಿಗೂ ಸಂತೋಷಪಡಿಸ್ತಾ ಎಲ್ಲ ಕಡೆಗೆ ತನ್ನ ಪಾದಸ್ಪರ್ಶವನ್ನು ಮಾಡ್ತಾ ಇದ್ದಾನೆ. ಕೃಷ್ಣನಿಗೇನು ವ್ಯತ್ಯಾಸ ಇಲ್ಲ, ಆದರೆ ಗೋಪಾಲಕರಿಗೆ ಮಾತ್ರ ಒಂದು ಪ್ರದೇಶದಲ್ಲಿ ಬಂದಾಗ ಗೋವುಗಳು, ಗೋಪಾಲಕರು ಎಲ್ಲರೂ ಕೂಡ ಮೂರ್ಛಿತರಾಗಿದ್ದಾರೆ, ಕೆಲವರೆಲ್ಲ ಮೃತರಾಗಿ ಹೋಗಿದ್ದಾರೆ. ಏನಿದು ಇದ್ದಕ್ಕಿದ್ದಾಗಿ ಹೀಗಾಯಿತು ಅಂತ ನೋಡಿದರೆ ಅಲ್ಲಿ ಕಾಲಿಯ ನಾಗ ಇರುವಂತಹ ಮಡುವು, ಅದರ ಮೇಲೆ ಬೀಸಿ ಬಂದ ಗಾಳಿ ತಾಕಿದರೂ ಸಾಯ್ತಾ ಇದ್ದಾರೆ, ಮೂರ್ಛಿತರಾಗ್ತಾ ಇದ್ದಾರೆ. ನೀರು ಕುಡಿದವರಂತೂ ಸತ್ತೇ ಹೋಗಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ನೋಡಿದ ಅಷ್ಟೇ, ಏನು ಮಾಡಲಿಲ್ಲ. ಈಕ್ಷಯ ಅಮೃತವರ್ಷಿಣ್ಯ ಸ್ವನಾಥಾನ್ ಸಮಜೀವಯತ್. ಇದ್ದಕ್ಕಿದ್ದಾಗೆ ವೈದ್ಯರನ್ನು ಕರೆದುಕೊಂಡು ಬರುವುದಕ್ಕೆ ಅಂತ ಓಡಲಿಲ್ಲ, ತುರ್ತು ಚಿಕಿತ್ಸೆ ಅಂತನಲಿಲ್ಲ. ಹೀಗೊಂದು ಸಲ ನೋಡಿಬಿಟ್ಟ ಗೋಪಾಲಕರನ್ನು, ಗೋವುಗಳನ್ನು. ಎಲ್ಲರೂ ಎದ್ದು ಕುಳಿತಿದ್ದಾರೆ, ಆನಂದವಾಗಿದ್ದಾರೆ. ಮತ್ತದೇ ಗಾಳಿ ಬಿಡಿತಾ ಇದೆ, ಆದರೆ ಅದೇನೂ ಪರಿಣಾಮ ಮಾಡಿಲ್ಲ. ಕೃಷ್ಣನ ಅಮೃತದೃಷ್ಟಿಯ ಕಿರಣಗಳೆಲ್ಲ ಅವರಲ್ಲಿ ಪ್ರವೇಶ ಮಾಡಿವೆ. ಅದೇ ಅಮೃತಪಾನ ಮಾಡಿದ ಹಾಗೆ, ಅಮೃತಪಾನ ಮಾಡಿದ ದೇವತೆಗಳಿಗೆ ಹೇಗೆ ಸಾವಿಲ್ಲ, ಆ ರೀತಿ ಇವರೆಲ್ಲ ದೇವತೆಗಳ ಅವತಾರರೇ. ಕೃಷ್ಣನ ಆ ಅಮೃತದೃಷ್ಟಿಯ ಪಾನ ಮಾಡಿದ್ದಕ್ಕೆ, ಅಮೃತದೃಷ್ಟಿಯ ವರ್ಷಣ ಅವರ ಮೇಲಾದದ್ದಕ್ಕೆ ಸತ್ತವರು ಬದುಕಿದ್ದಾರೆ, ಮೂರ್ಛೆ ಹೋದವರು ಎಚ್ಚರ ಹೊಂದಿದ್ದಾರೆ, ಮತ್ತೆ ಮೂರ್ಛೆ ಹೋಗದಂತೆ ಸಾಯದಂತೆ ಗಟ್ಟಿಯಾಗಿ ಕೃಷ್ಣನ ಜೊತೆಗೆ ನಿಂತಿದ್ದಾರೆ. ಇದು ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ಶಕ್ತಿ. ಏನಾದರೂ ಅನಾರೋಗ್ಯವಾಗಿದ್ದರೆ, ವಿಷದ ಬಾಧೆಯಾಗಿದ್ದರೆ, ತೊಂದರೆಯಾಗಿದ್ದರೆ ಮತ್ತೆ ನಮಗೆ ಶ್ರೀಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗಿ ಅಮೃತದೃಷ್ಟಿಯನ್ನು ನಮ್ಮ ಮೇಲೆ ಹರಿಸಬೇಕಾಗಿಲ್ಲ. ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿದರೆ ಸಾಕು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಆ ಭಗವಂತನ ದೃಷ್ಟಿ ನಮ್ಮ ಮೇಲಿದೆ ಅಂತ ಮನಸಾ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ರೋಗಗಳೆಲ್ಲ ಪರಿಹಾರವಾಗುತ್ತೆ. ಅದನ್ನೇ ಶ್ರೀಮದ್ ಆಚಾರ್ಯರು ಹೇಳಿದರು, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ. ಇಷ್ಟನ್ನು ಸ್ಮರಣೆ ಮಾಡಿದರೆ ಸಾಕು, ಭಗವಂತ ನಮ್ಮ ರೋಗಗಳನ್ನು ಪರಿಹಾರ ಮಾಡುತ್ತಾನೆ. ಅದನ್ನು ಪ್ರತ್ಯಕ್ಷವಾಗಿ ಗೋಪಾಲಕರಿಗೆ ತೋರಿಸಿದ್ದಾನೆ. ಏನು ಅದ್ಭುತವಾದ ಶಕ್ತಿ ಭಗವಂತನ ಶಕ್ತಿ! ನಾವು ಎಷ್ಟು ದೌರ್ಭಾಗ್ಯವಂತರು, ಇಷ್ಟಿದ್ದು ಇಂಥ ದೇವರು ಒಳಗೇ ಇದ್ದಾನೆ. ಅಂಥ ದೇವರ ಸ್ಮರಣೆ ಮಾಡಿ ದೇವರ ಅನುಗ್ರಹದಿಂದ ಏನನ್ನೂ
ರೋಗಗಳನ್ನು ಕಳೆದುಕೊಳ್ಳಬಹುದು. ಆದರೆ ಆ ದೇವರ ಮಹಿಮೆಯನ್ನು ನಾವು ತಿಳಿದಿಲ್ಲ, ಭಕ್ತಿ ಇಲ್ಲ, ಸ್ಮರಣೆ ಮಾಡೋದಿಲ್ಲ, ಭಗವಂತನ ಅನುಗ್ರಹದಿಂದ ವಂಚಿತರಾಗ್ತೇವಷ್ಟೆ. ನಮ್ಮ ಗುರುಗಳ ಜೀವನದಲ್ಲಿ ಇದನ್ನು ಹತ್ತಾರು ಬಾರಿ ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ. ಎಷ್ಟೇ ಜ್ವರ ಇರಲಿ, ಎಷ್ಟೇ ಕೈ ನೋವು ಇರಬಹುದು, ಕಾಲು ನೋವು, ತಲೆಶೂಲೆ, ಹೊಟ್ಟೆಶೂಲೆ, ಪಂಚಭೌತಿಕ ಶರೀರ ಅಂದ ಮೇಲೆ ರೋಗಗಳು ಸಹಜವಾಗಿ ಬರೋದೇ ವಾತಾವರಣಗಳಿಗೆ ತಕ್ಕಂತೆ. ಅದು ಏನು ಬಂದಿದ್ದರೂ ಕೂಡ ಇದೇ ಮಂತ್ರ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾರೋಗಾ, ಸತ್ಯಂ ಸತ್ಯಂ ವದಾಮ್ಯಹಂ. ಜ್ವರ ಬಂದಾಗಿನಿಂದ ಹೋಗೋವರೆಗೆ, ಅದನ್ನು ಹೊಡೆದು ಓಡಿಸೋವರೆಗೆ ಈ ಮಂತ್ರ ಬಿಡ್ತಾನೇ ಇರಲಿಲ್ಲ. ಇದೇ ಮಂತ್ರವನ್ನೇ ಪಠನ ಮಾಡಬೇಕು. ಯಾರಾದರೂ ಮಾತಾಡಲಿಕ್ಕೆ ಹರಟೆ ಹೊಡೆಯೋದಕ್ಕೆ ಬಂದರೆ ಜ್ವರ ಇದೆ, ಮಾತಾಡಬೇಡಿ, ಹೋಗಿ ಅಂತ ಪಕ್ಕದಲ್ಲಿದ್ದವರು ಹೇಳಿ ಕಳಿಸ್ತಾ ಇದ್ದರು. ಅವರು ಮಾತಾಡ್ತಿರಲಿಲ್ಲ, ತಮ್ಮ ಪಾಡಿಗೆ ತಾವಿರ್ತಿದ್ರು. ಆದರೆ ರಾಮದೇವರ ಪೂಜೆ ಸುಧಾ ಪಾಠಕ್ಕೆ ಮಾತ್ರ ಎಂದಿಗೂ ವಿಘ್ನ ಬರದಂತೆ ವಿಶೇಷವಾಗಿ ಜ್ವರ ಇದೆ ಅಂದರೆ ಒಂದು ತಾಸು ಹೆಚ್ಚು ಪೂಜೆ ಮಾಡ್ತಿದ್ರು. ಆಗ ಅವರಿಗೆ ಬರುವ ಶಕ್ತಿ ಭಗವಂತನ ಸ್ಮರಣೆಯಿಂದ, ದೇವರ ಅನುಗ್ರಹದಿಂದ. ಶ್ರೀಕೃಷ್ಣ ಪರಮಾತ್ಮನ ಈ ಒಂದು ಅಮೃತದೃಷ್ಟಿಯಿಂದ ಬದುಕಿಸಿದ ಚಿಂತನೆ ಮಾಡಿದರೆ ಸಾಕು, ನಮ್ಮ ರೋಗಗಳ ಪರಿಹಾರವಾಗುತ್ತೆ. ಆ ರೀತಿ ಪರಮಾತ್ಮ ಎಲ್ಲರನ್ನೂ ಮೊದಲು ಬದುಕಿಸಿದ, ಅವರನ್ನೆಲ್ಲ ಸುರಕ್ಷಿತವಾಗಿ ಒಂದು ಕಡೆಗೆ ನಿಲ್ಲಿಸಿದ್ದಾನೆ. ಇವತ್ತು ಮಾತ್ರ ನಿತ್ಯವೂ ಕೃಷ್ಣ ಬಲರಾಮನನ್ನು ಬಿಟ್ಟು ಹೋಗುವವನಲ್ಲ. ಎಲ್ಲಿ ಆಟಕ್ಕೆ ಹೋಗಲಿ, ಜಗಳಕ್ಕೆ ಹೋಗಲಿ, ಜೊತೆಗೆ ಬಲರಾಮ ಇರಬೇಕು. ಇವತ್ತು ಮಾತ್ರ ಬಲರಾಮನನ್ನು ಬಿಟ್ಟು ಬಂದಿದ್ದು ಯಾಕೆ ಅನ್ಲಿಕ್ಕೆ ಮತ್ತೆ ನೋಡಿ, ಎಷ್ಟು ಸಣ್ಣ ಕಥೆ ಇದು. ಆದರೆ ಶ್ರೀಮದಾಚಾರ್ಯರು ಅಷ್ಟಕ್ಕೂ ನಿರ್ಣಯ ಕೊಡ್ತಾರೆ. ಬಲರಾಮನನ್ನು ಯಾಕೆ ಬಿಟ್ಟು ಬಂದರು ಅಂದರೆ, ಕೃಷ್ಣನಿಗೆ ಎಲ್ಲ ಸರ್ವಜ್ಞ ಅಲ್ಲ, ಗೊತ್ತು ನಾನು ಒಳಗೆ ಧುಮುಕ್ತೇನೆ, ನದಿಯಲ್ಲಿ ಧುಮುಕಿದಾಗ ಹಾವು ನನ್ನನ್ನು ಸುತ್ತತ್ತೆ, ಸುತ್ತಿದರೆ ಎಲ್ಲರೂ ಗೋಪಾಲಕರು ಗಾಬರಿ ಆಗ್ತಾರೆ, ತಂದೆ ತಾಯಿ ಅವರು ದೂರದಲ್ಲಿದ್ದವರಿಗೆ ಸುದ್ದಿ ಗೊತ್ತಾದ ತಕ್ಷಣ ಓಡಿ ಬರ್ತಾರೆ ಗಾಬರಿಯಾಗಿ. ಈ ದೃಶ್ಯ ನೋಡೇ ಹಾರ್ಟ್ ಫೇಲ್ ಆಗಿ ಕೃಷ್ಣಾರ್ಪಣ. ಹಾಗಾದರೆ ಆ ಸಂದರ್ಭದಲ್ಲಿ ಈಚೆಗೆ ಒಬ್ಬರು ಬೇಕು ಧೈರ್ಯ ತುಂಬೋದಕ್ಕೆ. ನೀವೇನು ಭಯಪಡಬೇಡಿ, ಆ ಧೈರ್ಯ ತುಂಬಬೇಕಾದ್ರೆ ಒಂದ ನಾನು ತುಂಬಬೇಕು ಇಲ್ಲ ಬಲರಾಮ ತುಂಬಬೇಕು. ನಾವಿಬ್ಬರೂ ಜೊತೆಗಿದ್ದರೆ ಅವನು ನನ್ನ ಜೊತೆಗೆ ಅವನು ಹಾರ್ತಾನೆ ನದಿಯಲ್ಲಿ. ಆಗ ಇಲ್ಲಿ ಸಮಾಧಾನ ಹೇಳೋದಕ್ಕೆ ಯಾರಿರೋದಿಲ್ಲ, ಒಬ್ಬ ಇಲ್ಲಿರಲಿ ಅಂತ ಬಲರಾಮನನ್ನು ಅವತ್ತು ಜೊತೆಗೆ ಕರೆದುಕೊಂಡು ಹೋಗಿಲ್ಲ. ಸುದ್ದಿ ಗೊತ್ತಾದ ಮೇಲೆ ತಂದೆ ತಾಯಿಗಳ ಜೊತೆಗೆ, ನಂದ ಯಶೋಧೆಯರ ಜೊತೆಗೆ ಆಮೇಲೆ ಬರ್ತಾನೆ, ಅವರ ಸಮಾಧಾನಕ್ಕೆ ಜೊತೆಗಿರ್ತಾನೆ. ಅದಕ್ಕಾಗಿ ಬಿಟ್ಟು ಹೋಗಿದ್ದಂತೆ ಕೃಷ್ಣ ತಾನು ಕದಂಬ ವೃಕ್ಷ ಅದರ ಮೇಲೆ ಏರಿದ್ದಾನೆ. ಇವತ್ತಿಗೂ ತೋರಿಸ್ತಾರೆ ಅಲ್ಲಿ ಕದಂಬ ವೃಕ್ಷ ಇದೆ, ಅದರ ಅವಶೇಷ. ಆ ವೃಕ್ಷದ ಮೇಲೆ ಹತ್ತಿ ಮೇಲಿನಿಂದ ಧುಮುಕಿದರೆ ಒಂದು 100 ಧನುಸ್ಸದ ಪ್ರಮಾಣದಷ್ಟು ಎತ್ತರ ನೀರು ಹಾರಿದೆ ಅಂತ. ನೀರಿನಲ್ಲಿ ಜಿಗಿಯುವವರ ಕಲೆ ಅದು, ಎಷ್ಟು ಎತ್ತರದಿಂದ ಅವರು ಹಾರುತ್ತಾರೋ ಅಷ್ಟು ಎತ್ತರ ನೀರು ಹಾರಬೇಕು. ಆ ರೀತಿ ಅನಂತ ಬಲಸ್ಯ ಕಿಂತತ ಅಂತಾರೆ ಶ್ರೀಮದಾಚಾರ್ಯರು. ಇದೇನು ದೊಡ್ಡ ವಿಷಯ, ಸಾಮಾನ್ಯವಾಗಿ ನೀರಿನಲ್ಲಿ ಧುಮುಕುವವರಿಗೆ ಇದೊಂದು ಕಲೆಯಾಗಬಹುದು, ಆದರೆ ಅನಂತ ಕಲಾಪೂರ್ಣನಾದ ಆ ಭಗವಂತನಿಗೆ ಇದು ಯಾವುದೂ ದೊಡ್ಡ ಮಾತಲ್ಲ. ಇನ್ನೂ ಬೇಕು ಅಂದರೆ ಸತ್ಯಲೋಕಕ್ಕೆ ಹಾರಿಸು ಅಂದರೆ ಹಾರಿಸ್ತಿದ್ದ, ನೀರನ್ನು ಹಾರಿಸಿದರೂ ನಿಮಗೆ ಕಾಣಿಸೋದಿಲ್ಲ, ಹಾರಿಸಿದ್ದು ವೇಸ್ಟ್ ಅನ್ನೋದಕ್ಕೋಸ್ಕರ ಬಿಟ್ಟಿರಬಹುದು ಅಷ್ಟೇ ಹೊರತು ಭಗವಂತನಿಗೆ ಇದೇನು ಆಶ್ಚರ್ಯ ಅಲ್ಲ. ಧುಮುಕಿದ್ದಾನೆ ಕಾಲಿಯ ನಾಗ, ಭಾರೀ ವಿಷ, ಭಾರೀ ಕ್ರೋಧ, ತನ್ನ ಆರ್ಭಟವನ್ನು ತೋರಿಸ್ತಾ ಬಂದಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನನ್ನು ಗಟ್ಟಿಯಾಗಿ ಸುತ್ತಿಬಿಟ್ಟ, ಸುಮ್ಮನೆ ಇದ್ದಾನೆ ಕೃಷ್ಣ, ಏನು ಮಾಡಿಲ್ಲ. ಅವನಿಗೇನು ವ್ಯತ್ಯಾಸನೇ ಅನಿಸಿಲ್ಲ, ದಿವಸ ಹಾವಿನ ಮೇಲೆ ಮಲಗೋದು, ಏನೋ ಹಾವು ಬಂತು ಅಂತ ತತ್ಕ್ಷಣಕ್ಕೆ ಬಿಚ್ಚಿಕೊಂಡ್ರೆ ಅದಕ್ಕೆ ಹೆದರಿದ್ದಾನೆ ಅಂತಾಗತ್ತಲ್ಲ, ಅದೇನು ಹೆದರೋದು, ಏನು ಹೆದರೋದಲ್ಲ, ಮೈ ಮೇಲೆ ಬಟ್ಟೆ ಹಾಕ್ಕೊಂಡ್ರೆ ನಾವೇನಾದರೂ ಹೆದರ್ತೀವಿ. ಈಗ ಪ್ರವಚನ ಮುಗಿದ ತಕ್ಷಣ ಹೋಗಿ ಹಾಸಿಗೆ ಮೇಲೆ ಮಲಗ್ತೀರ, ಆನಂದವಾಗಿ ಮಲಗ್ತೀರ ಅಷ್ಟೇ, ಏನು ಭಯ ಏನು, ಯೋ ಹಾಸಿಗೆ ಹಾಸಿಬಿಟ್ಟಿದ್ದಾರಲ್ಲ ಏನು ಮಾಡಬೇಕು, ಹೇಗೆ ತಪ್ಪಿಸ್ಕೊಳ್ಬೇಕು, ತಪ್ಪಿಸ್ಕೊಳ್ಳೋದೇನು, ಅದಕ್ಕೋಸ್ಕರ ಅವಸರದಿಂದ ಇಲ್ಲಿಂದ ಓಡಿ ಹೋಗ್ತೀರಿ, ಇನ್ನು ತಪ್ಪಿಸ್ಕೊಳ್ಳೋದೇನು. ಹಾವೇ ಹಾಸಿಗೆ ಅವನಿಗೆ, ನಿತ್ಯವೂ ಮಲಗೋದೇ ಹಾಸಿಗೆಯ ಮೇಲೆ, ಹಾವಿನ ಮೇಲೆ, ಅವನಿಗೇನು ತೇಡ ಅನ್ನಿಸ್ಬೇಕಾಗಿದೆ, ಅದರಿಂದ ಏನೂ ವ್ಯತ್ಯಾಸ ಇಲ್ಲ, ಆನಂದವಾಗಿದ್ದಾನೆ. ಆದರೆ ನೋಡುವವರಿಗೆ ಭಯಂಕರ ಭಯವಾಗಿದೆ, ಗಾಬರಿ ಆಗ್ತಾ ಇದೆ. ಗೋಪಾಲಕರೆಲ್ಲ ನಮ್ಮನ್ನು ಬದುಕಿಸಿದ, ತಾನು ಹಾವಿಗೆ ಸಿಕ್ಕನಲ್ಲ ಅಂತ ಒದ್ದಾಡ್ತಾ ಇದ್ದಾರೆ, ಕಿರುಚ್ತಾ ಇದ್ದಾರೆ. ಈ ಕಡೆಗೆ ಅಪಶಕುನಗಳು, ಯಾಕೆಂದರೆ ಮತ್ತೆ ಆಗಿನ ಕಾಲಕ್ಕೆ ಮೊಬೈಲ್ ಇಲ್ವಲ್ಲ,
ಕೃಷ್ಣನಿಗೆ ಹೀಗಾಗಿದೆ ಎನ್ನುವುದನ್ನು ಪ್ರತ್ಯಕ್ಷವಾಗಿ ತಂದೆ ತಾಯಿಗಳು ನೋಡಿ ಅವನ ಮಹಿಮೆಯನ್ನು ತಿಳಿಯಲಿ ಅಂತ ಪರಮಾತ್ಮನಿಗೆ ಅಪೇಕ್ಷೆ. ಮೊಬೈಲ್ ಇಲ್ಲ, ಮಾಡಬೇಕೇನು? ಶಕುನಗಳ ಮೂಲಕ ತೋರಿಸಿಬಿಟ್ಟ ಕೃಷ್ಣ, ಇಲ್ಲೇನೋ ನಡೆದಿದೆ ಅವಘಡ, ಬರಬೇಕು ಓಡಿ ಅಂತ ತೋರಿಸಿದ್ದಾನೆ. ಆ ಶಕುನಗಳನ್ನು ನೋಡಿ ಗಾಬರಿಯಾಗಿ ಓಡಿ ಬಂದಿದ್ದಾರೆ ಆಕಳುಗಳು. ಹೆಜ್ಜೆ ಮಧ್ಯ ಮಧ್ಯದಲ್ಲಿ ಧ್ವಜವಜ್ರ ಅಂಕುಶ ಪದ್ಮಚಿಹ್ನಿತವಾದ ಕೃಷ್ಣನ ಹೆಜ್ಜೆ. ಮೊಬೈಲೊಳಗೆ ಮ್ಯಾಪ್ ಹಾಕೊಳ್ಳೋ ಹಾಗಿಲ್ಲ, ಇದೇ ಮ್ಯಾಪು. ಕೃಷ್ಣನ ಹೆಜ್ಜೆಗಳನ್ನೇ ನೋಡ್ತಾ ನೋಡ್ತಾ ಈ ದಾರಿಯಲ್ಲಿ ಹೋಗಿರಬಹುದು ಅಂತ ಅವತ್ತು ಹೊಸ ಕ್ಷೇತ್ರಕ್ಕೆ ಬಂದಿದ್ದರು. ಅಲ್ಲಿ ಬಂದು ನೋಡ್ತಾರೆ, ಗೋಪಾಲಕರೆಲ್ಲ ಕಿರುಚ್ತಾ ಇದ್ದಾರೆ ಕೃಷ್ಣನ ಪರಿಸ್ಥಿತಿ. ಜೊತೆಗೆ ಬಲರಾಮ ಇದ್ದ, ಚಿಂತೆ ಮಾಡಬೇಡಿ, ಏನಾಗೋದಿಲ್ಲ, ಅವನು ಸುಖವಾಗಿ ಬರ್ತಾನೆ, ಇವರನ್ನೆಲ್ಲ ಬದುಕಿಸಿದ್ದಾನೆ, ಅವನಿಗೇನಾಗುತ್ತೆ, ಏನೂ ಆಗೋದಿಲ್ಲ ಅಂತ ಧೈರ್ಯ ತುಂಬಿದ್ದಾನೆ, ಸುರಕ್ಷಿತವಾಗಿದ್ದಾರೆ. ಅಷ್ಟರೊಳಗೆ ಶ್ರೀಕೃಷ್ಣ ಪರಮಾತ್ಮ ಅಂದ, ಇನ್ನೂ ಹೆಚ್ಚು ಪರೀಕ್ಷೆ ಮಾಡುವುದು ಬೇಡ ಭಕ್ತರನ್ನು ಅಂತ ತಾನು ಆ ಉರಗ ಬಂಧವನ್ನು ಬಿಡಿಸಿಕೊಂಡು ಹೆಡೆಯ ಮೇಲೆ ನಿಂತವನೇ ನರ್ತನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದ್ಭುತವಾದ ನಾಟ್ಯ. ಬ್ರಹ್ಮಾದಿ ದೇವತೆಗಳು ಬಂದು ವಾದ್ಯ ಬಾರಿಸ್ತಾ ಇದ್ದಾರೆ, ಗಾನ ಮಾಡ್ತಾ, ರುದ್ರದೇವರು ನಾಟ್ಯ ಮಾಡ್ತಾರೆ, ವಾಯುದೇವರು ಬ್ರಹ್ಮದೇವರು ಎಲ್ಲರೂ ವಾದ್ಯವನ್ನು ಬಾರಿಸ್ತಾ ಇದ್ದಾರೆ, ಗಂಧರ್ವರೆಲ್ಲ ಹಾಡ್ತಾರೆ. ಅದ್ಭುತವಾದಂತಹ ಪರಮಾತ್ಮನ ನೃತ್ಯ. ಏನದು ರಂಗಮಂಚ? ಚಲೋ ರಂಗಮಂಚ ಇದ್ದರೆ ಸರಿಯಾಗಿ ಕುಣಿಲಿಕ್ಕೆ ಬರೋದಿಲ್ಲ. ಹಾವು ಗಟ್ಟಿಯಾದಂತಹ ರಂಗಮಂಚ ಅಲ್ಲ, ಅಷ್ಟು ಸೂಕ್ಷ್ಮವಾದ ಮೃದುವಾದ ಹಾವಿನ ಹೆಡೆಯ ಮೇಲೆ ಪರಮಾತ್ಮ ಕುಣಿಯುತ್ತಾ ಇದ್ದರೆ ಸ್ವಾಭಾವಿಕವಾಗಿಯೇ ಕೆಂಪಾದ ಪರಮಾತ್ಮನ ಪಾದಗಳು, ಅದರೊಳಗೆ ಹಾವಿನ ಮೇಲಿನ ಮಣಿ. ಕಲ್ಲು ಒತ್ತಿದರೆ ಕಾಲು ಇನ್ನಷ್ಟು ಕೆಂಪಾಗ್ತದೆ, ಹೌದೋ ಅಲ್ವೋ? ಗಟ್ಟಿಯಾದ ಮಣಿ ಒತ್ತೋದು, ಅದರಿಂದ ಕೆಂಪು ಮಾತ್ರವಲ್ಲ, ಆ ಮಣಿಯ ಬೆಳಕು ಅದರಿಂದ ಕೆಂಪು. ಸ್ವಯಂ ಕೆಂಪಾದ ಪರಮಾತ್ಮ ಮಣಿಯ ಮೇಲೆ ಒತ್ತೋದು, ಮಣಿಯ ಬೆಳಕು ಬೇರೆ. ಅದೇನು ಅದ್ಭುತವಾದಂತಹ ಆ ಭಗವಂತನ ಪಾದಗಳ ದರ್ಶನ. ಮಧ್ಯ ಮಧ್ಯದಲ್ಲಿ ಪಾದಗಳನ್ನು ಎತ್ತಿ ತೋರಿಸ್ತಾನೆ. ನಾಟ್ಯ ಮಾಡುವವರು ಆಗಾಗ ಕಾಲು ಎತ್ತಿ ತೋರಿಸ್ತಾರಲ್ಲ ಅಮಂಗಲ ಕಾಲಗಳನ್ನು, ಪರಮ ಮಂಗಲ ಮೂರ್ತಿಯಾದ ಈ ಭಗವಂತ ತಾನು ಕಾಲು ಎತ್ತಿ ತೋರಿಸಿದರೆ ಇಡೀ ಜಗತ್ತು ಧನ್ಯವಾಗಿ ಹೋಗಿದೆ. ಅಂತೂ ದೇವರು ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಾನೆ ಎನ್ನುವ ಭಾವನೆ ಭಕ್ತಿಗೆ. ಯಾಕೆಂದರೆ ಭಕ್ತಿ ಅಂದರೆ ರಾಗ ಅಲ್ವಾ, ಅನುರಾಗ ಕೆಂಪು. ನಾವೆಲ್ಲ ದೇವರ ಪಾದಗಳಲ್ಲಿ ಮಾಡಿದ ಭಕ್ತಿ ಅಂತೂ ಭಗವಂತನ ಕಾಲಿಗೆ ಹೋಗಿ ಸೇರಿದೆ ಅನ್ನೋದಕ್ಕೆ ಇಷ್ಟು ಕೆಂಪಾಗಿದೆಯೋ ಅಂತ ಭಕ್ತರಿಗೆಲ್ಲ ಆನಂದ. ಆ ರೀತಿಯ ದಿವ್ಯವಾದ ನರ್ತನವನ್ನು ಮಾಡ್ತಾ ಇದ್ದರೆ ವಿಷ ಕಾರ್ತಾ ಇದ್ದಾನೆ, ತಡೆಯುವುದಕ್ಕಾಗೋದಿಲ್ಲ. ಕೃಷ್ಣಸ್ಯ ಗರ್ಭಜಗತಃ ಅತಿಭರಾವಸನ್ನ. ಪರಮಾತ್ಮ ಗರ್ಭದೊಳಗೆ ಇಡೀ ಜಗತ್ತನ್ನು ಇಟ್ಟುಕೊಂಡಿದ್ದಾನೆ, ಅಂತಹ ಪರಮಾತ್ಮನ ಪಾದದ ಭಾರ ಹೇಗೆ ತಡೆಯುವುದಕ್ಕೆ ಸಾಧ್ಯವಾದೀತು? ಅತಿಭರಾವಸನ್ನ ಆ ಪರಮಾತ್ಮನ ಪಾದಪ್ರಹಾರ ಪರಿರುಗ್ಣ ಫಣಾತ ಪತ್ರಂ. ಹೊಟ್ಟೆಯಲ್ಲಿ ಜಗತ್ತನ್ನಿಟ್ಟುಕೊಂಡು ಆ ಭಾರವನ್ನು ಒಂದು ಸಲ ದೇವರು ವ್ಯಕ್ತ ಮಾಡಿದ. ಒದ್ದಾಡಿ ಹೋದ ಕಾಲಿಯ, ಏನು ತಡೆದುಕೊಳ್ತಾನೆ ಪರಮಾತ್ಮನ ಭಾರವನ್ನು? ಆ ರೀತಿ ಅವನು ವಿಶೀರ್ಣ ಮಸ್ತಕನಾಗಿ, ಜೀರ್ಣನಾಗಿ, ಶೀರ್ಣನಾಗಿ, ಇನ್ನೇನು ಸಾಯುವ ಸ್ಥಿತಿ. ಆ ಸ್ಥಿತಿಯಲ್ಲಿ ಎಲ್ಲ ನಾಗಪತ್ನಿಯರು ಬಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಕ್ಷಮೆ ಮಾಡು, ನನ್ನ ಗಂಡ ಮಾಡಿದಂತಹ ಅಪರಾಧಕ್ಕೆ ನೀನು ಮಾಡಿದ್ದು ದೊಡ್ಡ ಅನುಗ್ರಹ, ನಿನ್ನ ಪಾದಗಳ ಸ್ಪರ್ಶ ನಮ್ಮ ಪತಿಯ ತಲೆಯ ಮೇಲಾಗಿದೆ ಅಂದರೆ ಇನ್ನೇನೂ ಅವನಿಗೆ ಕಷ್ಟ ಇಲ್ಲ, ಉದ್ಧಾರ ಮಾಡುವುದಕ್ಕೆ ನೀನು ಬಂದಿದ್ದಿ ಅಂತ ಬಹಳ ಸುಂದರವಾದ ಸ್ತೋತ್ರವನ್ನು ಮಾಡಿದ್ದಾರೆ. ಅನುಗ್ರಹವನ್ನು ಮಾಡಬೇಕು. ನ ನಾಕಪೃಷ್ಠಂ ನ ಚ ಪಾರಮೇಷ್ಠ್ಯಂ ನ ಸಾರ್ವಭೌಮಂ ನ ರಸಾಧಿಪತ್ಯಂ ನ ಯೋಗ ಸಿದ್ಧೀಹಿ ಅಪುನರ್ಭವಂ ವಾ ವಾಂಚಂತಿ ತ್ವತ್ ಪಾದರಜಃಪ್ರಪನ್ನಾಃ. ನಿನ್ನ ಪಾದದ ಧೂಲಿ ಅವನ ತಲೆಯ ಮೇಲೆ ಬಿದ್ದಿದೆ ಅಂದರೆ ಇನ್ನು ನಮಗೆ ಸ್ವರ್ಗ ಬೇಡ, ಸತ್ಯಲೋಕ ಬೇಡ, ಸಾರ್ವಭೌಮ ದೊಡ್ಡ ಅಧಿಕಾರ ಕೊಡ್ತೇವೆ, ಚಕ್ರವರ್ತಿ ಸಾರ್ವಭೌಮನನ್ನು ಮಾಡ್ತೇವೆ ಅಂದರೆ ಅದು ಬೇಡ, ಯೋಗ ಸಿದ್ಧಿಗಳು ಬೇಡ, ಮೋಕ್ಷವೂ ಬೇಡ, ಇನ್ನೇನು ಬೇಕು? ಆ ಮೋಕ್ಷದಲ್ಲಿ ಈ ಪಾದದ ದರ್ಶನ ತಾನೇ ನಮಗೆ ಸಿಗೋದು. ಅದು ಇಲ್ಲೇ ಸಿಕ್ಕ ಮೇಲೆ ನಮಗೆ ಮೋಕ್ಷವಾದರೂ ಏಕೆ ಬೇಕು? ಯಾವುದೂ ಬೇಡ, ನಿನ್ನ ಅನುಗ್ರಹ ಒಂದು ಸಾಕು, ನಮ್ಮನ್ನು ಉದ್ಧಾರ ಮಾಡು ಅಂತ ಕೇಳಿಕೊಂಡಿದ್ದಾರೆ. ಪತಿ ಪ್ರಾಣ ಪ್ರದೀಯತಾಂ. ಆದರೆ ನಮ್ಮ ಪತಿಯ ಪ್ರಾಣವನ್ನು ಉಳಿಸಿ ನಮ್ಮ ಮಾಂಗಲ್ಯವನ್ನು ಮಾತ್ರ ಉಳಿಸು ಪರಮಾತ್ಮ ಅಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ಆ ಹೆಂಡಂದಿರು ಮಾಡೋ ಪ್ರಾರ್ಥನೆ ಕೇಳಿಸಿ ಇವನೂ ಪ್ರಾರ್ಥನೆಯನ್ನು ಮಾಡ್ತಾನೆ. ಅವನಿಗೂ ಬುದ್ಧಿ ಬಂತು, ಸಾಕ್ಷಾತ್ ಭಗವಂತನೇ ಇಲ್ಲಿ ಬಂದದ್ದು ಅಂತ ಗೊತ್ತಾಗಿ ಅವನು ಸ್ತೋತ್ರ ಮಾಡಿದ್ದಾನೆ. ಸ್ವಭಾವತಃ ನಾವೆಲ್ಲ
ತಾಮಸರು ಕ್ರೋಧ ಸಹಜವಾದ ನಮ್ಮ ಗುಣ. ಅಂತಹ ಕ್ರೋಧ ದೀರ್ಘ ಮನ್ಯವಹ, ದೀರ್ಘಕೋಪ ನಮ್ಮದು. ಅಂತಹ ನಮ್ಮ ಜಾತಿಯ ಮೇಲೂ ಹಾವಿನ ಜಾತಿಯ ಮೇಲೂ ನೀನು ಕೃಪೆ ಮಾಡಿ ಅನುಗ್ರಹ ಮಾಡಿ ನಮ್ಮನ್ನು ರಕ್ಷಣೆ ಮಾಡು, ಮತ್ತೆ ತಪ್ಪು ಮಾಡದೇ ಇದ್ದ ಹಾಗೆ ಉದ್ಧಾರ ಮಾಡು ಅಂತ ಕಾಲಿಯ ಕೇಳಿಕೊಂಡಾಗ ಅವನನ್ನು ಉದ್ಧಾರ ಮಾಡಿದ್ದಾನೆ. ಇಲ್ಲಿ ನೀನಿರಬೇಡ, ರಮಣಕ ದ್ವೀಪಕ್ಕೆ ಹೋಗು ಅಂತ ಅವನನ್ನು ಕೊಟ್ಟು ಕಳಿಸಿದ್ದಾನೆ. ನಿರೋಗಮಾಶು ಕೃತವಾನ್ ವ್ರಜಮಬ್ಜನಾಭ, ಅಲ್ಲಿರುವಂತಹ ಜನರಿಗೆ ಯಾವ ರೀತಿಯ ರೋಗ ರುಜಿನಗಳು ಬರದೇ ಇದ್ದಂತೆ, ಬಾಧೆಯಾಗದೇ ಇದ್ದಂತೆ ರಕ್ಷಣೆ ಮಾಡಿದ್ದಾನೆ. ಯಾಕೆ ಕಾಲಿಯ ಅವರಿರೋದ ರಮಣಕ ದ್ವೀಪದಲ್ಲಿಯೇ ಇಲ್ಲಿ ಬಂದದ್ದು ಯಾಕೆ ಅಂದರೆ, ರಮಣಕ ದ್ವೀಪದಲ್ಲಿ ಒಂದು ವ್ಯವಸ್ಥೆ ಇತ್ತು, ನಿತ್ಯವೂ ಒಬ್ಬೊಬ್ಬರು ಬಲಿಯನ್ನು ನಾಗನಿಗೆ ಕೊಡಬೇಕು, ಗರುಡನಿಗೆ ಕೊಡಬೇಕು, ವಿಶೇಷವಾಗಿ ಪೂಜೆಯನ್ನು ಮಾಡಿ ಅವನ ನೈವೇದ್ಯಕ್ಕೆ ಅವನ ಆಹಾರಕ್ಕೆ ಅಂತ ಒಂದಿಷ್ಟು ಸಾಮಗ್ರಿಗಳನ್ನು ಇಡ್ತಾ ಇದ್ದರು. ಒಂದು ದಿನ ಗರುಡನಿಗೆ ಕೊಡಬೇಕಾದ ಬಲಿಯನ್ನು ಅಹಂಕಾರದಿಂದ ಈ ಕಾಲಿಯ ನಾಗ ತಾನು ತಿಂದು ಬಿಡ್ತಾನೆ. ಅವನಿಗೇನು ದೊಡ್ಡ ಕೊಡೋದು ದಿವಸ, ನಾವ್ಯಾಕೆ ತಿನ್ನಬಾರ್ದು ಅಂತ ತಿಂದ. ಅದು ಗೊತ್ತಾಯಿತು ಗರುಡನಿಗೆ, ಬೆನ್ನು ಹತ್ತಿದ, ಇವನನ್ನು ಸಂಹಾರ ಮಾಡಬೇಕು ಅಂತ. ಆಗ ಓಡಿ ಬಂದು ಈ ಯಮುನಾ ನದಿಯ ಮಡುವಿನಲ್ಲಿ ಸೇರಿಕೊಂಡ. ಇಲ್ಲಿ ಯಾಕೆ ಸೇರಿಕೊಂಡ ಅಂದರೆ, ಇಲ್ಲಿ ಗರುಡ ಬರೋದಿಲ್ಲ ಅಂತ ಗೊತ್ತಿತ್ತು ಅವನಿಗೆ. ಯಾಕೆ ಅಂದರೆ ಹಿಂದೊಮ್ಮೆ ಸೌಭರಿ ಋಷಿಗಳು ಇದೇ ಯಮುನಾ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದರು. ಯಮುನಾ ತೀರದಲ್ಲಿ ತಪಸ್ಸು ಮಾಡುವಾಗ ಇದ್ದಕ್ಕಿದ್ದಾಗೆ ಬಂದು ಗರುಡ ಒಂದು ಮೀನವನ್ನು ತೆಗೆದುಕೊಂಡು ಹೋದ, ಮೀನರಾಜ. ಆ ಮೀನವನ್ನು ನಂಬಿಕೊಂಡ ಹೆಣ್ಣು ಮೀನುಗಳು, ಅದರ ಮರಿ ಮೀನುಗಳು, ಅವುಗಳೆಲ್ಲ ದುಃಖ ಪಡ್ತಾ ಇದ್ವು. ನಮ್ಮ ರಾಜನನ್ನು ಗರುಡ ತೆಗೆದುಕೊಂಡು ಹೋಗಿಬಿಟ್ನಲ್ಲ, ತಿಂದುಬಿಟ್ಟ, ಏನು ಮಾಡಬೇಕು ಅಂತ. ಬೇಡ ಬೇಡ ಅಂತ ಹೇಳುವಾಗಲೂ ಗರುಡ ತೆಗೆದುಕೊಂಡು ಹೋಗ್ತಾನೆ. ಆಗ ಸೌಭರ್ಯ ಋಷಿಗಳು ಶಾಪ ಕೊಡ್ತಾರೆ, ಇನ್ನೊಮ್ಮೆ ಏನಾದರೂ ಈ ಯಮುನಾ ಮಡುವಿಗೆ ನೀನು ಬಂದರೆ ನಿನಗೆ ಪ್ರಾಣವಿಯೋಗವಾಗತ್ತೆ ಅಂತ. ಗರುಡನಿಗೆ ಈ ಸೌಭರ್ಯಗಳ ಶಾಪ ಏನು ಹತ್ತಬೇಕಾಗಿಲ್ಲ, ಬಹಳ ಚಿಕ್ಕವರು, ಇದನ್ನು ಸುಲಭವಾಗಿ ಅವನು ಕಿತ್ತೆಸೆಯುವ ಶಕ್ತಿ ಅವನಿಗಿದೆ. ಆದರೂ ತಪಸ್ವಿಗಳಿಗೆ ಒಂದು ಗೌರವವನ್ನು ಕೊಡಬೇಕು, ತಪಸ್ಸಿನ ಬಗ್ಗೆ ಗೌರವ ಜನರಿಗೆ ಇರಬೇಕು ಅಂದರೆ ತಪಸ್ವಿಗಳಿಗೆ ಮರ್ಯಾದೆ ಇರಬೇಕು, ಅದಕ್ಕಾಗಿ ಅವರ ಮಾತಿಗೆ ಬೆಲೆ ಕೊಡಪ್ಪ ಅಂತ ದೇವರ ಆಜ್ಞೆ ಇದ್ದುದಕ್ಕೆ ಅವತ್ತಿನಿಂದ ಗರುಡ ಈ ಯಮುನಾ ನದಿಯ ಮಡುವಿಗೆ ಬರ್ತಾ ಇರಲಿಲ್ಲ, ಈ ಪರಿಸರಕ್ಕೆ. ಇದು ಯಾರಿಗೂ ಗೊತ್ತಿಲ್ಲ, ಅತ್ಯಂತ ರಹಸ್ಯದಲ್ಲಿ ನಡೆದ ಶಾಪ ಇದು. ಆದರೆ ಈ ಕಾಲಿಯ ಹೇಗೋ ಅದನ್ನು ತಿಳಿದುಕೊಂಡಿದ್ದ, ಇವನಿಗೆ ಗೊತ್ತಿತ್ತು ಅನ್ನೋದಕ್ಕೆ ಓಡಿ ಬಂದು ಅಲ್ಲಿ ಇದ್ದಾನೆ. ಅವನಂದ, ಮತ್ತೆ ನಾನು ರಮಣಕ ದ್ವೀಪಕ್ಕೆ ಹೋದರೆ ಗರುಡನ ಭಯ, ಅವನು ನನ್ನನ್ನು ಹೊಡೆದು ಬಿಡ್ತಾನೆ, ತಿಂದು ಬಿಡ್ತಾನೆ, ಏನು ಮಾಡಬೇಕು ಅಂತ. ಸರ್ವಥಾ ನಿನ್ನ ಹತ್ತರನೇ ಬರೋದಿಲ್ಲ, ನನ್ನ ಪಾದಗಳ ಚಿಹ್ನ ಚೆನ್ನಾಗಿ ನಿನ್ನ ತಲೆಯ ಮೇಲಿದೆ, ಇದನ್ನು ನೋಡಿದ ಅಂದರೆ ಗರುಡ ಅತ್ಯಂತ ಪ್ರೀತಿಯಿಂದ ನಿನ್ನನ್ನು ನೋಡಿಕೊಳ್ತಾನೆ, ನಿನ್ನ ಮೇಲೆ ಸಿಟ್ಟು ಮಾಡೋದಿಲ್ಲ. ಮಹಾವಿಷ್ಣು ಭಕ್ತ ಅವನು ಗರುಡ, ನಾನೇನು ಅವನಿಗೆ ಹೇಳಬೇಕಾಗಿಲ್ಲ. ನನ್ನ ಧ್ವಜವಜ್ರ ಅಂಕುಶ ಪದ್ಮ ಚಿಹ್ನಿತವಾದ ಪಾದದ ಈ ಚಿಹ್ನೆಗಳನ್ನು ನೋಡಿದರೆ ಸಾಕು, ಅವನು ಹೋಗ್ತಾನೆ, ನೀನು ಚಿಂತೆ ಮಾಡಬೇಡ ಅಂತ ಕೊಟ್ಟುಕೊಳಿಸಿದ್ದಾನೆ. ನಾವು ಭಗವಂತನ ಚಿಂತನವನ್ನು ಮಾಡಿದರೆ, ಮನಸ್ಸಿನಲ್ಲಿ ದೇವರ ಪಾದದ ಧ್ಯಾನ ಮಾಡಿ ದೇವರ ಚಿಹ್ನವನ್ನು ಚೆನ್ನಾಗಿ ಒತ್ತಿ ಊರಿಕೊಳ್ಳುವಂತೆ ಮಾಡಿದರೆ ಯಾವ ವಿಧವಾದಂತಹ ದೇವತೆಗಳ ಬಾಧೆಯೂ ಇಲ್ಲ, ಭೂತಪ್ರೇತ ಪಿಶಾಚಗಳ ಬಾಧೆಯೂ ನಮಗಿರೋದಿಲ್ಲ ಅನ್ನೋದನ್ನು ಇದರಿಂದ ಪರಮಾತ್ಮ ನಮಗೆ ತಿಳಿಸಿಕೊಡ್ತಾನೆ. ಆ ರೀತಿ ಕಾಲಿಯನಾಗನನ್ನು ಉದ್ಧಾರ ಮಾಡಿ, ಅವನು ಭಕ್ತನೇ, ಅವನು ವಿಷ್ಣು ಭಕ್ತ. ಕಶ್ಯಪರಿಂದ ಕದ್ರುವಿನಲ್ಲಿ ಹುಟ್ಟಿದಂತಹ ನಾಗಗಳಿವೆಲ್ಲ ವಿಷ್ಣು ಭಕ್ತರೇ ಅವರು. ಕಾದ್ರವೇಯ ಅಂತಹ ಕದ್ರುವಿನ ಮಗ, ವಿಷ್ಣುವಿನ ಭಕ್ತ ಅನ್ನೋದಕ್ಕೆ ಅವನನ್ನು ರಕ್ಷಣೆ ಮಾಡಿದ, ನಾಗಪತ್ನಿಯರನ್ನು ಉದ್ಧಾರ ಮಾಡಿದ್ದಾನೆ. ಆಮೇಲೆ ಅಷ್ಟೊತ್ತಿಗೆ ಸಂಜೆಯಾಗಿ ಹೋಗಿತ್ತು, ರಾತ್ರಿ ಆಯಿತು. ಇನ್ನು ಈ ಕತ್ತಲಲ್ಲಿ ಮನೆಯನ್ನು ಮುಟ್ಟುವುದು ಕಷ್ಟ, ಈ ರಾತ್ರಿ ಇಲ್ಲಿಯೇ ಕಳೆಯೋಣ ಅಂತ ಎಲ್ಲರೂ ಅಲ್ಲೇ ಇದ್ದಾರೆ. ಭಗವಂತನ ಮುಖಕಮಲಗಳನ್ನು ನೋಡ್ತಾ ಆನಂದವಾಗಿದ್ದಾರೆ. ಹಸಿವು ನೀರಡಿಕೆಗಳು ಯಾರಿಗೂ ಇಲ್ಲ, ಅಲ್ಲಿಯೇ ಇದ್ದ ನೀರು ಕುಡಿಯುವುದಕ್ಕೂ ಏನು ಕಷ್ಟ ಇರಲಿಲ್ಲ, ಎಲ್ಲ ನೀರು ಶುದ್ಧವಾಗಿ ಹೋಗಿತ್ತು ಭಗವಂತನ ಸನ್ನಿಧಾನದಿಂದ. ಕಾಲಿಯ ನಾಗ ಒಳಗಿದ್ದಾಂತ ವಿಷವಾದ ನೀರು, ಅಮೃತನಾದ ಭಗವಂತ, ಪರಮಾತ್ಮನಿಗೆ ಅಮೃತ ಅಂತಾರೆ, ಮುಖ್ಯಾಮೃತ ಸ್ವಯಂ ರಾಮ, ಮುಖ್ಯಾಮೃತನಾದ ಪರಮಾತ್ಮ ಅಲ್ಲಿ ಪ್ರವೇಶ ಮಾಡಿದ್ದರಿಂದ ಆ ನೀರು ಈಗ ವಿಷ ಅಲ್ಲ, ಅಮೃತವಾಗಿದೆ. ಅದನ್ನೇ ಕುಡಿದು ರಾತ್ರಿ ಕಳೆದಿದ್ದಾರೆ ಪಾಪ. ಆದರೆ ಇದ್ದಕ್ಕಿದ್ದಂತೆ ಕಾಡಗಿಚ್ಚು, ಭಯಂಕರವಾದ ಕಾಡಗಿಚ್ಚು, ವಿಷದ ಬಾಧೆಯಿಂದ ಮುಕ್ತರಾಗಿದ್ದಾರೆ ಎನ್ನುವುದರೊಳಗೆ ಅಗ್ನಿಯ ಬಾಧೆ. ಕೃಷ್ಣ ಅಂತ ಮತ್ತೆ ಭಗವಂತನನ್ನು ಸ್ಮರಣೆ ಮಾಡಿದರೆ ಪರಮಾತ್ಮ ಎಲ್ಲ ಕಾಡಗಿಚ್ಚನ್ನು ನೀರು ಕುಡಿದ ಹಾಗೆ ಕುಡಿದು ಬಿಟ್ಟಿದ್ದಾನೆ, ಪಾನ ಮಾಡಿದ್ದಾನೆ, ಎಲ್ಲವನ್ನೂ ತನ್ನೊಳಗೆ ಸ್ವೀಕಾರ ಮಾಡಿದ, ಶಾಂತವಾಗಿ ಹೋಗಿದೆ ಕಾಡಗಿಚ್ಚು.
ಸಂಸಾರದಲ್ಲಿರುವಂತಹ ಎಲ್ಲ ವಿಧವಾದ ತಾಪತ್ರಯಗಳನ್ನು ಪರಿಹಾರ ಮಾಡುತ್ತೇನೆ ಎನ್ನುವುದರ ಸೂಚನೆ. ಆ ತಾಪವನ್ನೆಲ್ಲ ತಾನು ಕೊಡದಿದ್ದಾನೆ ಪರಮಾತ್ಮ. ವಾದರಾಜ ಶ್ರೀಪಾದಂಗಳವರಂದರು, ಇದೊಂದು ಭಾರೀ ಆಶ್ಚರ್ಯದ ಸಂಗತಿ ಅಂತ ಯಾರೂ ವರ್ಣನೆ ಮಾಡಲಿಕ್ಕೆ ಹೋಗಬೇಡಿ, ಅವಮಾನ ಆದೀತು ಅಂದರು. ಅವಮಾನ ಯಾಕೆ? ಹೌದು, ಯಾವುದು ಬಹಳ ಸಣ್ಣದೋ ಅದನ್ನು ದೊಡ್ಡದಾಗಿ ಮಾಡಿ ಹೇಳಿದರೆ ಅವಮಾನ ಆದ ಹಾಗೆ ಅಲ್ವಾ? ಏನು ಇವರ ಮಹಿಮೆ, ಭಾರೀ ಅದ್ಭುತವಾದ ಮಹಿಮೆ. ಏನು ಮಹಿಮೆ? ಇವರು ಪ್ರವಚನ ಮುಗಿದ ತಕ್ಷಣ ಮನೆಗೆ ಹೋಗಿ ಬಾಗಿಲ ತೆಗೆದು ಒಳಗೆ ಹೋಗೇ ಬಿಡ್ತಾರೆ. ಏನದೇನು ದೊಡ್ಡ ಮಹಿಮೆ ಅಂದರೆ ಏನಿಲ್ಲ ಅನ್ನೋದನ್ನು ಈ ಭಾಷೆಯಲ್ಲಿ ಹೇಳಿದಾಗ ಅದು ಏನೂ ಬರೋದಿಲ್ಲ ಇವರಿಗೆ, ಇವರ ಮಹತ್ವ ಏನಿಲ್ಲ ಅಂತ ಹೇಳೋದನ್ನು ಹೀಗೆ ಹೇಳೋದು. ಕೂತಿದ್ದಾರೆ ರೀ, ಎದುರಿಗೆ ಕೂಡ್ತಾರೆ. ಏನು ಅದ್ಭುತ ಇವರ ಶಕ್ತಿ ಅಂದರೆ, ಅದು ನಿಮಗೆ ಅವಮಾನ ಮಾಡಿದಾಗಲ್ವಾ? ಭಾಳ ದೊಡ್ಡ ಸೈಂಟಿಸ್ಟು, ಬಹಳ ಓದ್ಕೊಂಡವರು, ಪಂಡಿತರು, ಭಾಳ ಚೆನ್ನಾಗಿ ಮಾಡ್ತಾರೆ, ಭಾಳ ಅನುಷ್ಠಾನ ಮಾಡ್ತಾರೆ ಅಂದರೆ ಅದು ವರ್ಣನೆ. ಕೂಡ್ತಾರೆ ರೀ, ಏನು ಚೆನ್ನಾಗಿ ಕೂಡ್ತಾರೆ ಅಂತ ಹೇಳಿದ್ರೆ ಅದು ಬಯೋದು ಇನ್ನೊಂದು ಭಾಷೆ ಅಷ್ಟೇ. ಹಾಗೆ ಸ್ವಜನ್ಮಭೂಮಿಂ ಶಿಖಿನಿ ಪ್ರವಿಷ್ಟೆ ಕಗೀಶುತಸ್ತೇನ ಕೃತೋನುಭಾವ. ಹುಟ್ಟಿದ್ದು ಎಲ್ಲಿಂದ? ಅಗ್ನಿ, ಪರಮಾತ್ಮನ ಮುಖದಿಂದ. ಮುಖಾರಿಂದ್ರಶ್ಚ ಅಗ್ನಿಶ್ಚ, ಮುಖದಿಂದ ಹುಟ್ಟಿದ ಅಗ್ನಿ ಅಂದರೆ ದೇವರ ಅಗ್ನಿಗೆ ಅದು ಮನೆ ಅಷ್ಟೇ. ಯಾವ ಮುಖದಿಂದ ತಾನು ಹುಟ್ಟಿದ್ದಾನೆ, ತನ್ನ ಮನೆಗೆ ತಾನು ಹೋದ ಅಗ್ನಿ. ಅದರೊಳಗೇನು ದೊಡ್ಡ ಸ್ಥಿತಿ ಇದೆ? ಅದೊಂದು ದೊಡ್ಡದ ಮಹಿಮೆ ಅಂತ ಮಾಡಿ ಹೇಳಲಿಕ್ಕೆ ಹೋಗಬೇಡಿ ಅಂತಾರೆ ವಾದರಾಜರು. ಹೇಳುವ ತಾತ್ಪರ್ಯ, ದೇವರ ದೃಷ್ಟಿಯಲ್ಲಿ ಇದು ಆಶ್ಚರ್ಯ ಅಲ್ಲ, ನಮಗೆ ಆಶ್ಚರ್ಯವೇ, ನಾವು ವರ್ಣನೆ ಮಾಡಲೇಬೇಕು. ಆ ರೀತಿ ಭಗವಂತ ಅವರನ್ನು ರಕ್ಷಣೆ ಮಾಡಿದ್ದಾನೆ. ಮುಂದೆ ಅಲ್ಲಿಯೇ ಗಿಡದ ನೋಡಿ, ಅಂದರೆ ಗಿಡಗಳನ್ನೆಲ್ಲ ಸುಡುವಂತಹ ಕಾಡ್ಗಿಚ್ಚು ಬಂದಾಗ ಗಿಡಗಳನ್ನೂ ರಕ್ಷಣೆ ಮಾಡಿ ಕಾಡಿದ್ದರೆ ನಾಡು ಅಂತ ತೋರಿಸುವುದಕ್ಕೆ, ಪರಿಸರವನ್ನು ರಕ್ಷಣೆ ಮಾಡಿ ಭಗವಂತ ಗಿಡಗಳಿಗೆಲ್ಲ ಚೈತನ್ಯವನ್ನು ಕೊಟ್ಟ, ಅವುಗಳೆಲ್ಲ ಸುಖವಾಗಿರುವಂತೆ ಪರಮಾತ್ಮ ಮಾಡಿದ ಅಂತ ನೋಡಿದರು. ಓ, ಹಾಗಾದರೆ ಗಿಡದ ಮೇಲೆ ಇಷ್ಟು ದೇವರಿಗೆ ಪ್ರೀತಿಯಾ? ನಾನು ಗಿಡದ ರೂಪದಲ್ಲಿಯೇ ಬಂದು ದೇವರನ್ನು ಯಾಕೆ ಸಂಹಾರ ಮಾಡಬಾರದು ಅಂತ ಬ್ರಹ್ಮದೇವರ ವರದಿಂದ ಅವಧ್ಯನಾದಂತಹ ಒಬ್ಬ ರಾಕ್ಷಸ ವೃಕ್ಷದ ರೂಪದಲ್ಲಿ ಬಂದ, ವಿಷವೃಕ್ಷದ ರೂಪದಲ್ಲಿ ಅಲ್ಲಿ ನಿಂತ. ಹತ್ತಿರ ಬಂದರೆ ಅದರ ವಾಸನೆ ಪಡೆದ್ರೆ ಸಾಕು, ಅದರ ಸ್ಪರ್ಶ ಆದರೆ ಸಾಕು, ಸಾಯಬೇಕು. ಆ ರೀತಿ ಗೋಪಾಲಕರು ಗೋವುಗಳು ಮತ್ತೆ ಸಾಯ್ತಾ ಇದ್ದಾರೆ. ಆಗ ಪರಮಾತ್ಮ ಆ ವೃಕ್ಷವನ್ನು ಛೇದನ ಮಾಡಿ, ಇದು ನೋಡಿ ಬ್ರಹ್ಮದೇವರ ವರದಿಂದ ಅವಧ್ಯ, ಬರೀ ರುದ್ರಾಸ್ಕಂದ ಅಲ್ಲ, ಅವನನ್ನು ಸಂಹಾರ ಮಾಡಿದ್ದಾರೆ. ಆಮೇಲೆ ಅನೇಕ ಎತ್ತುಗಳ ರೂಪದಲ್ಲಿ, ಗೋವುಗಳ ರೂಪದಲ್ಲಿ ಬಂದಿದ್ದಾರೆ ಅಸುರರು. ಅವರೆಲ್ಲ ಬ್ರಹ್ಮದೇವರ ವರದಿಂದ ಅವಧ್ಯರಾದವರು. ಕೃಷ್ಣನಿಗೆ ಅತೀ ಪ್ರಿಯವಾದ ಕರುವಿನ ವೇಷದಲ್ಲಿ ಬಂದದ್ದು ಕೆಲಸಕ್ಕೆ ಬರಲಿಲ್ಲ ಅಂತ ಗೋವುಗಳ ವೇಷದಲ್ಲಿ ಬಂದರೆ ಅವುಗಳನ್ನು ಸಂಹಾರ ಮಾಡಿದ. ನೀವು ವೇಷ ಹಾಕಲೇಬೇಡಿ ಅಂತಾನೆ ಪರಮಾತ್ಮ. ಮುಂದೆ ಏಳು ಘೂಳಿಗಳು, ರುದ್ರದೇವರ ವರ, ಯಾರೂ ಅವುಗಳನ್ನು ಸಂಹಾರ ಮಾಡುವಂತಿಲ್ಲ, ಅವುಗಳನ್ನು ನಿಗ್ರಹ ಮಾಡುವಂತಿಲ್ಲ. ಅಂತಹ ರುದ್ರದೇವರ ವರ ಪಡೆದು ಅಸುರರು ಘೂಳಿಗಳ ರೂಪದಲ್ಲಿ ನಿಂತಿದ್ದಾರೆ. ಕೃಷ್ಣನ ಸೋದರ ಮಾವ ಕುಂಭಕ ಅಂತ, ಅವನ ಮನೆಯಲ್ಲಿ ಆ ಏಳು ಜನ ಅಸುರರು ಏಳು ಘೂಳಿಗಳ ರೂಪದಲ್ಲಿ. ಯಾರು ಈ ಏಳು ಘೂಳಿಗಳನ್ನು ದಮನ ಮಾಡಿ ಕಟ್ತಾರೋ ಅವರಿಗೆ ನನ್ನ ಮಗಳಾದ ನೀಲಾದೇವಿಯನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಅವನ ಕರಾರು. ಸೋದರ ಮಾವನೇ ಕೃಷ್ಣನಿಗೆ, ಯಶೋದೆಯ ಸಹೋದರ. ಕೃಷ್ಣ ಅಂದ, ಮಾಡ್ತೀನಿ ಸರಿಯಾಗಿ ವ್ಯವಸ್ಥೆ ಅಂತ ಹೇಳಿ ಹಿಡಿಯೋದಲ್ಲ ಕಟ್ಟೋದಲ್ಲ ಕೊಂದೇ ಬಿಟ್ಟ ಅವುಗಳನ್ನು. ಏಳೂ ಭೂಳಿಗಳನ್ನು ಕೊಂದು ತನ್ನ ಸೋದರ ಮಾವನ ಮಗಳಾದ ನೀಲಾದೇವಿಯನ್ನು ಪರಮಾತ್ಮ ಮದುವೆಯಾಗ್ತಾನೆ. ಮೊಟ್ಟ ಮೊದಲನೇ ಮದುವೆ ಇದು ಕೃಷ್ಣನದು, ಪ್ರಾರಂಭ ಆಯಿತು. ನೀಲಾ, ಇಬ್ಬರು ನೀಲಾಗಳನ್ನು ದೇವರು ಮದುವೆ ಮಾಡಿಕೊಂಡಿದ್ದಾನೆ. ಮುಂದೆ ಅವರಿಬ್ಬರೂ ನೀಲಾ ಸೇರಿ ಒಂದೇ ಆಗ್ತಾರೆ. ಎರಡು ಬಾರಿ ಹುಟ್ಟಿದ್ದಾಳವಳು. ಎರಡರ ರೂಪಗಳಿಂದಲೂ ನೀಲಾದೇವಿಯನ್ನು ಕುಂಭಕನ ಮಗಳು, ನಗ್ನಜಿತನ ಮಗಳು, ಇಬ್ಬರನ್ನೂ ಮದುವೆಯಾಗ್ತಾನೆ. ಮುಂದೆ ಅವರಿಬ್ಬರೂ ಸೇರಿ ಒಂದು ರೂಪವನ್ನು ತಾಳ್ತಾರೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಯಾಕೆ ಇಷ್ಟು ಅವಸರ ಮಾಡಿ ಮದುವೆ ಮಾಡಿಕೊಂಡ? ಅವನಿಗೇನು ಅವಸರ ಇದೆ? ಆ ನೀಲಾದೇವಿ ತಪಸ್ಸು ಮಾಡಿದ್ದಾಳೆ ಪೂರ್ವಜನ್ಮದಲ್ಲಿ, ನಾನು ಕೃಷ್ಣನನ್ನು ಮದುವೆಯಾಗಬೇಕು ಅಂತ. ಸರಿ, ಮದುವೆ ಆಗಬಹುದಾಗಿತ್ತು, ಉಪನಯನ ಆದ ಮೇಲೆ ಸಾವಕಾಶವಾಗಿ ನಿಧಾನ ಮದುವೆ ಆದರೆ ಆಗ್ತಿತ್ತಲ್ಲ. ಅವಳದೊಂದು ಸಂಕಲ್ಪ, ಎಲ್ಲರಿಗಿಂತಲೂ ಮೊದಲು ನನ್ನ ಮದುವೆಯಾಗಬೇಕು ಅಂತ. ಇದು ನೋಡಿ,
ಕೇವಲ ಮದುವೆ ಆಗಬೇಕು ಅಂತ ಇಷ್ಟೇ ಅಲ್ಲ, ಮೊದಲು ಮದುವೆ ಆಗಬೇಕು, ನನಗಿಂತಲೂ ಮೊದಲು ಇನ್ನೊಬ್ಬರದ್ದು ಆಗಿರಬಾರದು ಅಂತ. ಸರಿ, ಮೊದಲೇ ಆಗಲಿ, ಉಪನಯನ ಆದಮೇಲೆ ಮೊದಲೇ ಮದುವೆ ಮಾಡ್ಕೊಳ್ಬಹುದಾಗಿತ್ತಲ್ಲ. ಗೋಪಿಕಾಸ್ತ್ರೀಯರು ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದ್ದಾರೆ. ಗೋಪಿಕಾಸ್ತ್ರೀಯರು ಅಂದರೆ ಯಾರಲ್ಲ, ಅವರೆಲ್ಲ ಅಪ್ಸರಸ್ತ್ರೀಯರು, ಗೋಪಿಕಾಸ್ತ್ರೀಯರಾಗಿ ಹುಟ್ಟಿದ್ದಾರೆ. ಆ ಎಲ್ಲ ಅಪ್ಸರಸ್ತ್ರೀಯರು ಸ್ವರ್ಗದಲ್ಲಿದ್ದವರು, ನಾನಾ ತರಹದ ಪುರುಷರಿಗೆ ಸಂತೋಷವನ್ನು ಕೊಡ್ತಾರೆ ಸ್ವರ್ಗದಲ್ಲಿದ್ದವರಿಗೆ. ಯಾರ್ಯಾರಿಗೋ ಸಂತೋಷವನ್ನು ಕೊಟ್ಟು ನಮ್ಮ ಜನ್ಮ ಹಾಳಾಗಿದೆ, ನಮ್ಮ ದೇಹ ಅಪವಿತ್ರವಾಗಿದೆ, ಶ್ರೀಕೃಷ್ಣ ಪರಮಾತ್ಮನ ಸ್ಪರ್ಶದಿಂದ ನಾವು ಪವಿತ್ರರಾಗೋಣ ಅನ್ನುವುದಕ್ಕೋಸ್ಕರ ಆ ಅಪ್ಸರಸ್ತ್ರೀಯರು ತಪಸ್ಸು ಮಾಡಿತು. ಅಪ್ಸರಸ್ತ್ರೀಯರಿಗೆ ಅವರಿಗೆ ಪುರುಷರ ನಿಯಮ ಇಲ್ಲ, ಅವರಿಗೆ ಅದರಿಂದ ದೋಷವೂ ಇಲ್ಲ. ಅಪ್ಸರಸ್ತ್ರೀಯರು ಎಲ್ಲ ಪುರುಷರಿಗೆ ಸುಖವನ್ನು ನೀಡುತ್ತಾರೆ, ಆದರೆ ಅವರು ತಮ್ಮ ವಿಶೇಷವಾದಂತಹ ಪಾವಿತ್ರ್ಯವನ್ನು ಪಡೆಯಬೇಕು ಅಂತ ತಪಸ್ಸು ಮಾಡಿ ಶ್ರೀಕೃಷ್ಣನ ಸಂಘವನ್ನು ಬಯಸಿದರು ಅನ್ನುವುದಕ್ಕೆ ಅವರು ಅಪ್ಸರಸ್ತ್ರೀಯರ ಅವತಾರರಾದದ್ದರಿಂದಲೇ ಕೃಷ್ಣನ ಸಂಘ ಮಾಡಿದ್ದು, ಕೃಷ್ಣ ಅವರ ಸಂಘ ಮಾಡಿದ್ದು ದೋಷವಲ್ಲ, ಅವರ ತಪಸ್ಸಿತ್ತು. ವರ ಬೇಡಿದ್ದಾರೆ, ವರದೊಳಗೆ ಇದೊಂದು ಸೇರಿಸಿದರ ಜೊತೆಗೆ ಏನಂತ, ಶ್ರೀಕೃಷ್ಣನ ಸಂಘ ನಮಗಾಗಬೇಕು ಯಾವಾಗ ಅಂದರೆ ಉಪನಯನಕ್ಕಿಂತಲೂ ಮೊದಲು ಅಂತ. ಹಾಗಾದರೆ ಏನು ಮಾಡಬೇಕಾಯಿತು? ಕೃಷ್ಣ ಉಪನಯನಕ್ಕಿಂತಲೂ ಮೊದಲು ಅವರಿಗೆ ಸಂಘವನ್ನು ನೀಡಬೇಕು, ಗೋಪಿಕಾಸ್ತ್ರೀಯರಿಗೆ ಎಲ್ಲರಿಗಿಂತಲೂ ಮೊದಲು ನನಗೆ ಸಂಘವನ್ನು ನೀಡಬೇಕು ಅಂತ ನೀಲ. ಹೀಗಾಗಿ ಅನಿವಾರ್ಯವಾಗಿ ಅವಳಿಗೂ ಉಪನಯನಕ್ಕಿಂತ ಮೊದಲೇ ದೇವರು ಮದುವೆ ಮಾಡಿಕೊಂಡು ಅವಳಿಗೆ ಸಂತೋಷವನ್ನು ನೀಡಿದ್ದಾನೆ. ಭಗವಂತನಿಗೆ ಎಲ್ಲಿಯ ಉಪನಯನ? ವೇದಾಧ್ಯಯನ ಮಾಡುವುದಕ್ಕೆ ಉಪನಯನ ಸಂಸ್ಕಾರ. ಸಕಲ ವೇದ ಪ್ರತಿಪಾದ್ಯನಾಗಿರುವಂತಹ ಭಗವಂತನಿಗೆ ಅವನಿಗೆ ಯಾವ ಸಂಸ್ಕಾರ ಬೇಕು? ಏನು ಬೇಕಾಗಿದೆ? ಯಾವುದೂ ಬೇಕಾಗಿಲ್ಲ. ಲೋಕ ಶಿಕ್ಷಣಕ್ಕಾಗಿ ಮಾತ್ರ ನಾನು ಸಂಸ್ಕಾರಗಳನ್ನು ಮಾಡಿಕೊಳ್ಳುವುದು, ನಿಜವಾಗಿ ನನಗೆ ಯಾವ ನಿರ್ಬಂಧಗಳಿಲ್ಲ ಅಂತನ್ನುವ ತನ್ನ ಭಗವತ್ವವನ್ನು ಆವಾಗ ಆವಾಗ ತೋರಿಸ್ತಾನೆ, ಲೋಕ ಶಿಕ್ಷಣವನ್ನು ಮಾಡ್ತಾನೆ, ಎರಡನ್ನೂ ದೇವರು ಜೊತೆ ಜೊತೆಗೆ ಮಾಡ್ತಾನೆ. ಸರಿಯಾಗಿ ಅದನ್ನು ತಿಳಿದುಕೊಳ್ತಾ ಇರಬೇಕು. ರೋಗಿ ಬಂದಿರ್ತಾರೆ, ಯೋಗ ಟೀಚರು ಯಾವ ರೀತಿ ಯೋಗಾಸನಗಳನ್ನು ಮಾಡಬೇಕು, ಯಾವ್ಯಾವ ರೋಗಕ್ಕೆ ಏನೇನು ಪರಿಹಾರ ಹೇಗೆ ಎಲ್ಲ ಕಲಿಸ್ತಾ ಇದ್ದಾನೆ. ಇದಕ್ಕಿದ್ದಾಗೆ ಮೊಬೈಲು ಏನೋ ಕಾಲ್ ಬಂತು ಅರ್ಜೆಂಟ್ ಮನೆಯಿಂದ, ಎದ್ದು ಹೀಗೆ ನೋಡ್ತಾ ಮಾತಾಡ್ಕೋತ ಹೋದ. ಇವನು ಎದುರಿಗೆ ವಿದ್ಯಾರ್ಥಿ ಕುಳಿತಿದ್ದ ಯೋಗ ಶಿಷ್ಯ, ತಾನು ಹೀಗೆ ಮಾಡ್ತಾ ಹೋದ. ಅಲ್ಲ, ಯಾವುದು ಕಲಿಸುವುದಕ್ಕೆ, ಯಾವುದು ತನ್ನ ಪರ್ಸ್ನಲ್ಲು, ಅದನ್ನು ಸರಿಯಾಗಿ ವಿಭಾಗ ಮಾಡಿ ತಿಳ್ಕೋಬೇಕು. ಕಲಿಸೋದಕ್ಕೇನು ಮಾಡ್ತಾನೆ ಅದನ್ನಷ್ಟೇ ಇವನು ಅನುಕರಣೆ ಮಾಡಬೇಕು ಹೊರತು ಅವನು ಹೀಗೆ ಎದ್ದೋದ, ಅವನೇನೋ ನೇಚರ್ ಕಾಲ್ ಬಂತು ಅಂತ ಹೋದ, ಅದನ್ನೆಲ್ಲ ತಾನೂ ಅನುಕರಣೆ ಮಾಡೋದಲ್ಲ. ಇದ್ದಕ್ಕಿದ್ದಾಗೆ ಅವನು ಸೀನಿದ, ಆಕಳಿಸಿದ, ಓ ಮಧ್ಯ ಮಧ್ಯದಲ್ಲಿ ಮಯೂರಾಸನ ಮಾಡುವಾಗ ಆಕಳಿಸಬೇಕು ಕಾಣಿಸ್ತದೆ ಅಂತ. ಕೆಲವು ತಾನು ತನ್ನ ಕೆಲಸ ಮಾಡಿಕೊಳ್ತಿರ್ತಾನೆ, ತೋರಿಸ್ತಾನೆ. ನೀವು ನಮಗೆ ಯೋಗ ಕಲಿಸೋದಕ್ಕೆ ಬಂದಿದ್ದೀರಲ್ರಿ, ಆಮೇಲೆ ನೀವೇನು ಮಾಡ್ತೀರೋ ಅದನ್ನೆಲ್ಲ ನಾನು ಮಾಡ್ತೇನೆ ಅಂತಂದರೆ, ಅಲ್ಲ, ಕಲಿಸುವುದಕ್ಕೆ ಬಂದದ್ದು ನಿಜ, ಕಲಿಸುವುದಕ್ಕೋಸ್ಕರ ಅಂತ ಮಾಡಿದ್ದನ್ನು ಮಾಡು. ಯಾವುದನ್ನು ನಾನು ನನ್ನ ಪರ್ಸ್ನಲ್ಲಾಗಿ ಮಾಡ್ತೇನೆ ಅದನ್ನೆಲ್ಲ ಅನುಕರಣೆ ಮಾಡಿ ನೀನು ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತಾರೋ ಇಲ್ವೋ. ಹಾಗಿದೆ, ಇವನು ಯೋಗೇಶ್ವರ, ಯೋಗ ಟೀಚರಲ್ಲ. ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರ ಇವನು. ಯೋಗೇಶ್ವರನಾದ ಈ ಭಗವಂತನು ನಮಗೆ ಟೀಚ್ ಮಾಡುವುದಕ್ಕೇನೆ ಇಲ್ಲಿ ಬಂದದ್ದು. ಆದರೆ ಯಾವುದನ್ನು ಪ್ರೀಚ್ ಮಾಡಿ ಟೀಚ್ ಮಾಡ್ತಾನೆ ಅದನ್ನು ಮಾತ್ರ ನಾವು ಅನುಕರಣೆ ಮಾಡಬೇಕೇ ಹೊರತು, ಅವನದೇ ಆದ ಪರ್ಸ್ನಲ್ ಮ್ಯಾಟರ್ಸ್ಗಳಿವೆ, ಏನೋ ಶಾಪಗಳು ವರಗಳು ಅವುಗಳಿಗೆ ಫಲ ಕೊಡೋದು ಅದನ್ನೆಲ್ಲ ಅನುಕರಣೆ ಮಾಡಲಿಕ್ಕೆ ಹೋಗಬಾರದು. ಯಾವುದನ್ನು ಭಗವಂತ ಆದ್ಯ ಮಾಡಿದ್ದಾನೆ ಗೀತೆಯಲ್ಲಿ ಅದನ್ನು ಮಾತ್ರ ನಾವು ಅನುಸರಣೆ ಮಾಡಬೇಕೇ ಹೊರತು ಎಲ್ಲವನ್ನು ಅನುಸರಣೆ ಮಾಡುವುದಲ್ಲ. ನೀಲಾದೇವಿಯನ್ನು ಮದುವೆಯಾದ, ಅಲ್ಲಿಯೂ ತನ್ನ ಸರ್ವೋತ್ತಮತ್ವ ತೋರಿಸಿದ. ಒಬ್ಬರಲ್ಲ ಇಬ್ಬರಲ್ಲ ಏಳು ಜನರನ್ನು ಪರಮಾತ್ಮ ಸಂಹಾರ ಮಾಡಿದ್ದಾನೆ, ರುದ್ರದೇವರ ವರದಿಂದ ಅವಧ್ಯರಾದ ಘೂಳಿಗಳನ್ನು. ಮುಂದೆ ತಾಲವನ ಘಮ 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 ವಾಸನೆ, ಭಾರೀ ರುಚಿಯಾದಂತಹ ಹಣ್ಣುಗಳು, ಗೋಪಾಲಕರಿಗೆ ಅಪೇಕ್ಷೆ ತಿನ್ನಬೇಕು ಅಂತ. ಅದರಲ್ಲಿ ಕರತಾಲ, ಶ್ರೀತಾಲ ಅಂತ, ಆ ಕರತಾಲ ಅದನ್ನು ತಿನ್ನಬಹುದು. ಅವುಗಳನ್ನು ಶ್ರೀತಾಲ ಅಲ್ಲ, ಆ ಕರತಾಲವನಂತರಸ್ಥ, ಅಲ್ಲಿರುವಂತಹ ಆ ತಾಲವುಗಳನ್ನು ತಿನ್ನಬೇಕು ಅಂತನ್ನುವ ಅಪೇಕ್ಷೆ ಆದಾಗ ಭಗವಂತ, ಆಗಲಿ ಹೋಗೋಣ ಬನ್ನಿ, ತಿನ್ನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂದ. ಹಾಗೆ ಹೋಗೋ ಹಾಗಿಲ್ಲ ಅಂದರು ಗೋಪಾಲಕರು. ಅಲ್ಲಿ ಧೇನುಕಾಸರ ಇದ್ದಾನೆ, ಹೆಸರು ಧೇನುಕ, ಕತ್ತೆ, ಕತ್ತೆಯ ರೂಪದಲ್ಲಿದ್ದಾನೆ. ಗಣಪತಿಯವರ
ಸಾಯಬಾರದು ಅನ್ನುವ ವರ ಒಬ್ಬನಿಗಲ್ಲ, ಅವನ ಅನುಚರರು ಸಹಸ್ರಾರು ಜನ, ಎಲ್ಲವೂ ಕತ್ತೆಗಳೇ. ಆ ಎಲ್ಲ ಕತ್ತೆಗಳಿಗೂ ಗಣಪತಿಯ ವರ ಸಾಯಬಾರದು ಅಂತ. ಅವೆಲ್ಲ ಅಸುರರು ಕತ್ತೆಯ ವೇಷದಲ್ಲಿದ್ದಾರೆ ಆ ರೂಪದಲ್ಲಿ. ಹೀಗಾಗಿ ನಾವು ಹತ್ತಿರ ಹೋದರೆ ನಮ್ಮನ್ನು ಮೈ ಮೇಲೆ ಆಕ್ರಮಿಸಿ ಸಂಹಾರ ಮಾಡುತ್ತಾರೆ. ನಮಗಾದರೂ ಅವುಗಳನ್ನು ತಿನ್ನಬೇಕು ಅಂತ ಅಪೇಕ್ಷೆ ಇದೆ, ಏನು ಮಾಡಬೇಕು ಅಂತ. ಶ್ರೀಕೃಷ್ಣ ಪರಮಾತ್ಮ ಅಂದ, ನೀವೇನು ಚಿಂತೆ ಮಾಡಬೇಡಿ, ಆ ಗಣಪತಿಗೆ ಶಕ್ತಿಯನ್ನು ಕೊಟ್ಟವನೇ ನಾನು, ನನ್ನ ಉಪಾಸನೆ ಮಾಡಿಯೇ ಅವನು ಗಣಪತಿಯಾದದ್ದು. ವಿಘ್ನೇಶ್ವರನಿಗೆ ಆ ಯೋಗ್ಯತೆ ಕೊಟ್ಟದ್ದೇ ನಾನು, ಅವನ ವರವನ್ನು ಮೀರೋದು ನನಗೇನು ದೊಡ್ಡದಲ್ಲ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಹೋಗಿದ್ದಾನೆ. ಬಲರಾಮ ಶ್ರೀಕೃಷ್ಣ ಆ ಧೇನುಕಾಸುರನ ಕಾಲುಗಳನ್ನು ಹಿಡಿದು ಅಪ್ಪಳಿಸಿ ಅವನು ಅವನ ಅನುಚರರು ಎಲ್ಲರನ್ನೂ ಸಂಹಾರ ಮಾಡಿ ಕಲ್ಲುಗಳನ್ನು ತೆಗೆದುಕೊಂಡು ಹಣ್ಣುಗಳಿಗೆ ಹೊಡೆದು ಹಣ್ಣು ಬೀಳಿಸಿ ತಿನ್ನಬೇಕಲ್ಲ, ಆ ಧೇನುಕಾಸುರನನ್ನೇ ಸಂಹಾರ ಮಾಡಿ ಎತ್ತಿ ಒಂದು ಗಿಡದ ಮೇಲೆ ಎಸೆದ. ಆ ಒಂದು ಗಿಡ ಇನ್ನೊಂದು ಗಿಡವನ್ನು, ಆ ಗಿಡ ಮತ್ತೊಂದು ಗಿಡವನ್ನು, ಹೀಗೆ ಎಲ್ಲ ಗಿಡಗಳು ಕೆಳಗೆ ಬಿದ್ದಿವೆ, ಹಣ್ಣುಗಳು ಕೆಳಗೇ ಸಿಕ್ಕಿವೆ. ಸುಖವಾಗಿ ಹಣ್ಣುಗಳನ್ನು ತೆಗೆದುಕೊಂಡು ಎಲ್ಲರೂ ಕೂಡ ತಿಂದು ಆನಂದ ಪಟ್ಟಿದ್ದಾರೆ. ತಿನ್ನುವುದಕ್ಕೆ, ಉಣ್ಣುವುದಕ್ಕೆ, ಕುಡಿಯುವುದಕ್ಕೆ, ಬದುಕುವುದಕ್ಕೆ, ಶ್ವಾಸ ಆಡುವುದಕ್ಕೆ ಏನೇನು ವಿಘ್ನಗಳು ಬಂದರೂ, ಕಷ್ಟಗಳು ಬಂದರೂ, ಅವುಗಳೆಲ್ಲವನ್ನೂ ಕಳೆದು ಉಣ್ಣುವ, ತಿನ್ನುವ, ಬದುಕುವ, ಶ್ವಾಸೋಚ್ಛ್ವಾಸ ಮಾಡುವ ಎಲ್ಲ ರೀತಿಯ ಅನುಕೂಲತೆಗಳನ್ನು ಅಂತರ್ಯಾಮಿಯಾಗಿದ್ದು ದೇವರು ತಾನೇ ಮಾಡಿಸ್ತಾನೆ ಅನ್ನುವುದನ್ನು ಇದರಿಂದ ತೋರಿಸ್ತಾನೆ. ಒಂದು ಹಣ್ಣು ತಿನ್ನೋದಕ್ಕೂ ತಿನ್ನಿಸೋದಕ್ಕೂ ದೇವರು ಬೇಕಾಯಿತು ಅವರಿಗೆ. ಆ ರೀತಿ ಅವರನ್ನು ರಕ್ಷಣೆ ಮಾಡಿದ, ತಾನು ಗಣಪತಿಗಿಂತಲೂ ಉತ್ತಮ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಮತ್ತೊಮ್ಮೆ ಭಾಂಡೀರಕ ಅಂತ ಅಲ್ಲಿ ಒಂದು ವಟವೃಕ್ಷ, ಅಲ್ಲಿ ಎಲ್ಲ ಆಟ ಆಡ್ತಾ ಇದ್ದಾರೆ, ಸ್ಪರ್ಧೆಯನ್ನು ಮಾಡ್ತಾ. ಏನು ಆಟ ಅದು? ಯಾರು ಸೋಲ್ತಾರೋ ಅವರು ಗೆದ್ದವರನ್ನು ಬೆನ್ನ ಮೇಲೆ ಕೂಡಿಸಿಕೊಂಡು ಒಂದು ಗುರಿಯವರೆಗೆ ಓಡಬೇಕು, ಅದೇ ಅವರಿಗೆ ಪನಿಷ್ಮೆಂಟು. ಸೋತವರು ಯಾರಿದ್ದಾರೋ ಅವರು ಗೆದ್ದವರನ್ನು ತಮ್ಮ ಹೆಗಲ ಮೇಲೆ ಕೂಡಿಸಿಕೊಂಡು ಹೋಗಬೇಕು ಅಂತ. ಕೃಷ್ಣ ಸೋತ ಅಂತ ಕೆಲವು ಗ್ರಂಥಗಳಲ್ಲಿ ಮೇಲ್ನೋಟಕ್ಕೆ ತೋರುವ ಹಾಗಿದೆ. ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ಕೃಷ್ಣನ ಪಕ್ಷದವರೇ ಗೆದ್ದವರು. ಕೃಷ್ಣನ ಪಕ್ಷದವರು ಗೆಲ್ತಾರೆ, ಗೆದ್ದಾಗ ಕೃಷ್ಣನ ಪಕ್ಷದಲ್ಲಿ ಬಲರಾಮನೂ ಇದ್ದಾನೆ. ಒಬ್ಬೊಬ್ಬರು ಒಬ್ಬೊಬ್ಬರನ್ನು ಕರೆದುಕೊಂಡು ಹೋಗಬೇಕು. ಶ್ರೀರಾಮ ಕೃಷ್ಣನನ್ನು ಹೊತ್ತುಕೊಂಡ, ಅವನು ಭಕ್ತನೇ ಇದ್ದ, ಸರಿಯಾಗಿ ಕರೆದುಕೊಂಡು ಹೋದ. ಆದರೆ ಒಬ್ಬ ಪ್ರಲಂಬ ಅಂತ, ಅವನು ನೋಡ್ರಿ ಇವರ ಜೊತೆಗೆ ಗೋಪಾಲಕರೊಳಗೆ ಸೇರಿಕೊಂಡ ಅಸುರ. ಗೋವಿನೊಳಗೆ ಸೇರಿಕೊಂಡ್ರು, ಕರುವಿನೊಳಗೆ ಸೇರಿಕೊಂಡ್ರು, ಗಿಡದೊಳಗೆ, ಈಗ ಗೋಪಾಲಕರೊಳಗೆ ಸೇರಿಕೊಂಡ. ಅವನು ಒಬ್ಬ ಗೋಪಾಲಕ ಹೊಸದಾಗಿ ಬಂದಿದ್ದಾನೆ ಅಂತ ಅಂದ್ಕೊಂಡ್ರು. ಬಲರಾಮನನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಓಡ್ತಾ ಇದ್ದವ, ಗುರಿ ಬಂತು, ಇಳಿಸಲೇ ಇಲ್ಲ, ಹಾಗೇ ಓಡ್ತಾ ಓಡ್ತಾ ಇದ್ದಕ್ಕಿದ್ದ ಹಾಗೆ ಫ್ಲೈ ಮಾಡಿದ್ದಾನೆ ಮೇಲೆ ವಿಮಾನದ ಹಾಗೆ. ಅಂಬರಚಾರಿಣಂ, ನೆಲದ ಮೇಲೆ ನಡೀತಾ ಇದ್ದವನೇ ಇದ್ದಕ್ಕಿದ್ದ ಹಾಗೆ ಆಕಾಶ ಮಾರ್ಗದಲ್ಲಿ ಹಾರತಾ ಇದ್ದಾನೆ. ಬಲರಾಮನಿಗೆ ಗಾಬರಿ ಆಯಿತು, ಹಾಗಾದರೆ ಇವನು ಗೋಪಾಲಕ ಸಾಮಾನ್ಯ ಅಲ್ಲ, ಯಾರೋ ಒಬ್ಬ ಅಸುರ ಬಂದಿದ್ದಾನೆ ಈ ವೇಷದಲ್ಲಿ, ಏನು ಮಾಡಬೇಕು ಅಂತ. ಏನು ಮಾಡಬೇಕು ಅಂತ ಯಾಕೆ ಹೆದರ್ತಿ? ನಿನಗೆ ಶೇಷಾವೇಷ ಇದೆ, ನೆನಪಿಸಿಕೋ, ಶೇಷನ ಅವತಾರ ನೀನು, ಶುಕ್ಲಕೇಶಾವೇಶ ಸ್ಮರಣೆ ಮಾಡಿಕೋ ಅಂತ ಕೃಷ್ಣ ಪರಮಾತ್ಮ ನೆನಪು ಮಾಡಿ ಕೊಟ್ಟದ್ದೇ ತಡ. ತನ್ನ ಬಲ ಅಭಿವ್ಯಕ್ತವಾಗಿದೆ. ಆ ಪ್ರಲಂಬಾಸುರನನ್ನು ಸಂಹಾರ ಮಾಡಿದ್ದಾನೆ ಬಲರಾಮದೇವರು, ಪುಷ್ಪವೃಷ್ಟಿ ಮಾಡಿದ್ದಾರೆ. ಆಗ ಅವನಿಗೆ ಬಲ ಅಂತ ಹೆಸರು ಮೊದಲೇ ಇಟ್ಟಿದ್ದರು, ಮತ್ತೊಮ್ಮೆ ಬಲದೇವ ಅಂತ ಅವನಿಗೆ ನಾಮಕರಣವನ್ನು ಮಾಡಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ, ಮಹಾಬಲ ಕಾರ್ಯವನ್ನು ಮಾಡಿದ್ದಾನೆ ಅಂತ. ಈ ರೀತಿ ಪ್ರಲಂಬಾಸುರನ ಸಂಹಾರವಾಗಿದೆ. ಆಮೇಲೆ ಮತ್ತೆ ಹಸಿವು ಅಂತಂತಾರೆ ಗೋಪಾಲಕರು, ಹಸಿವಾದರೆ ಊಟ ಮಾಡಿ ಅಂದರು. ತಂದದ್ದೆಲ್ಲ ಮುಗೀತು, ಬುತ್ತಿ ಏನು ಕಟ್ಟಿ ಕಳಿಸಿದ್ರೋ ಎಲ್ಲ ಮುಗಿದು ಹೋಗಿದೆ, ಅದಾದ ಮೇಲೆ ಮತ್ತೆ ಸಾಕಷ್ಟು ತಿರುಗಿದ್ದಾಗಿದೆ, ಮತ್ತೆ ಹಸಿವಾಗಿದೆ, ಏನು ಮಾಡಬೇಕು ಅಂತ ಕೇಳಿದರೆ ಭಗವಂತ ಹೇಳಿದ, ಅಲ್ಲಿ ಹೊಗೆ ಕಾಣ್ತಾ ಇದೆಯಲ್ಲ, ಯಜ್ಞ ನಡೀತಾ ಇದೆ, ಅಲ್ಲಿ ಹೋಗಿ ಕೇಳಿ, ಯಥೇಚ್ಛವಾಗಿ ನಿಮಗೆ ಅನ್ನ ಸಿಗತ್ತೆ, ಏನು ಚಿಂತೆ ಮಾಡಬೇಡಿ ಅಂತ ಪರಮಾತ್ಮ ಹೇಳಿ ಕಳಿಸಿದ್ದಾನೆ. ಬಂದಿದ್ದಾರೆ, ಯಜ್ಞ ನಡೀತಾ ಇದೆ, ಕೇಳಿದರು, ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ, ಬಲರಾಮ ಬಂದಿದ್ದಾನೆ, ನಾವೆಲ್ಲ ಇದ್ದೇವೆ, ಎಲ್ಲರಿಗೂ ಹಸಿವೆ ಆಗಿದೆ, ಚಿಕ್ಕ ಮಕ್ಕಳು, ಏನಾದರೂ ಅನ್ನವನ್ನು ಕೊಡಿ ಅಂತ ಕೇಳಿದ್ದಾರೆ. ಅವರು ಹೇಳಿದರು, ಈಗಿನ್ನ ಯಜ್ಞ ಪ್ರಾರಂಭವಾಗಿದೆ, ಯಜ್ಞವಾಗಬೇಕು, ಆಮೇಲೆ ಮತ್ತೆ ಪೂಜೆ ಆಗಬೇಕು, ನೈವೇದ್ಯ ಆಗಬೇಕು, ಅದೆಲ್ಲ ಆಗೋವರೆಗೆ ಕೊಡಲಿಕ್ಕೆ ಬರೋದಿಲ್ಲ, ಹೋಗಿ ಅಂತ ಹೇಳಿ ಜೋರಾಗಿ ಗದ್ದರಿಸಿ ಕಳಿಸಿದ್ದಾರೆ ಪಂಡಿತರೆಲ್ಲ, ಋಷಿಗಳು, ಬ್ರಾಹ್ಮಣರು.
ಬಂದು ಅಳತಾ ಹೇಳಿದ್ದಾರೆ ಕೃಷ್ಣನ ಎದುರಿಗೆ, ಹೀಗೆ ಹೇಳಿ ಕಳಿಸಿದ್ರೆ ಏನು ಮಾಡಬೇಕು ಅಂತ. ಮತ್ತೆ ಹೋಗಿ ಹಿತ್ತಲ ಬಾಗಿಲದಿಂದ ಹೋಗಿ ಹೆಣ್ಣು ಮಕ್ಕಳಿಗೆ ಕೇಳಿ, ಅವರಿಗೆ ಬಹಳ ಪ್ರೀತಿ, ಮಕ್ಕಳು ಅಂದರೆ ವಿಶೇಷವಾದ ಪ್ರೀತಿ, ನನ್ನಲ್ಲಿ ಭಕ್ತಿ ಇದೆ ಅವರಿಗೆ, ಅವರು ನಿಶ್ಚಿತವಾಗಿಯೂ ನಿಮಗೆ ಕೊಡ್ತಾರೆ, ಹತಾಶರನ್ನು ಮಾಡೋದಿಲ್ಲ, ಹೋಗಿ ಅಂತ ಹೇಳಿದರೆ ಕೃಷ್ಣನ ಹೆಸರು ಹೇಳಿದ್ದೇ ತಡ, ಪಂಚಭಕ್ಷ ಪರಮಾನ್ನಗಳು ಏನೇನು ಮಾಡಿದ್ರೋ ಕೈಯಲ್ಲಿ ತೆಗೆದುಕೊಂಡು ಓಡಿ ಬರ್ತಾ ಇದ್ದ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹಕ್ಕಾಗಿ ಪತಿಯಲ್ಲಿ ಅಂತರ್ಯಾಮಿಯಾದ ಕೃಷ್ಣ ಸಂತೋಷ ಪಡ್ತಾನೆ ಅಂತ ಪತಿಯ ಸೇವೆ ನಾವು ಮಾಡ್ತೇವೆ. ಯಜ್ಞಯಾಗಾದಿಗಳಿಗೆ ಅನುಕೂಲ ಮಾಡಿಕೊಡೋದು, ದೇವರ ಪೂಜೆಗೆ ಸಿದ್ಧ ಮಾಡಿಕೊಡೋದು, ಸಾರಿಸೋದು, ರಂಗವಲ್ಲಿ ಹಾಕೋದು, ಉಡಸಾರಣೆ ಮಾಡೋದು, ಎಲ್ಲದಕ್ಕೂ ಏನು ಉದ್ದೇಶ ಕೊನೆಗೆ ಭಗವಂತ ಸಂತುಷ್ಟನಾಗಲಿ ಅಂತ. ಆ ಭಗವಂತ ತಾನೇ ಪ್ರತ್ಯಕ್ಷವಾಗಿ ನಾವು ಮಾಡಿದ ನೈವೇದ್ಯವನ್ನು ಸ್ವೀಕಾರ ಮಾಡೋದಕ್ಕೆ ಬಂದಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಏನು? ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಓಡಿ ಬಂದಿದ್ದಾರೆ, ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ ಪತಿಗಳು. ಯಾರ ಮಾತುಗಳನ್ನು ಕೇಳಿಲ್ಲ ಅವರು. ನಿಜ, ನೀವೆಲ್ಲ ನಮಗೆ ಪೂಜ್ಯರು ನಿಜ, ಆದರೆ ದೇವರೇ ಪ್ರತ್ಯಕ್ಷ ಬಂದಾಗ ನೀವು ಬೇಡ ಅಂದರೆ ನಾವು ಕೇಳೋದಿಲ್ಲ ಅಂತ ಓಡಿ ಬಂದಿದ್ದಾರೆ. ಒಬ್ಬ ಮಾತ್ರ ಭಾರೀ ಗಟ್ಟಿಯಾದಂತಹ ಗಂಡ ಇದ್ದ, ತನ್ನ ಹೆಂಡತಿಯನ್ನು ಬಿಡಲೇ ಇಲ್ಲ, ಕೈ ಹಿಡಿದು ಅಲ್ಲಿಯೇ ಕೂಡಿಸಿದ್ದಾನೆ, ಸರ್ವಥಾ ಹೋಗತಕ್ಕದ್ದಲ್ಲ ಅಂತ. ಅವಳು ಅಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನ ಮಾಡ್ತಾ 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 ಪ್ರಾಣವನ್ನೇ ಬಿಟ್ಟಿದ್ದಾಳೆ. ಈ ಕಡೆಗೆ ಇವರೆಲ್ಲ ಬಂದು ಅನ್ನವನ್ನು ಸಮರ್ಪಣೆ ಮಾಡಿದ್ದಾರೆ. ಪರಮಾತ್ಮ ತಾನೂ ಸ್ವೀಕಾರ ಮಾಡಿ ಬಲರಾಮ ಎಲ್ಲರಿಗೂ ಯಥೇಚ್ಛವಾಗಿ ಅನ್ನವನ್ನು ಕೊಟ್ಟಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ಇಡೀ ಜಗತ್ತಿಗೆ ಅನ್ನವನ್ನು ಉಣಿಸುವಂತಹ ಭಗವಂತ ಗೋಪಾಲಕರಿಗೆ ಅನ್ನವನ್ನು ಉಣಿಸಿ ಸಂತೋಷಪಡಿಸಿದ್ದಾನೆ. ನಮ್ಮ ನಿಮ್ಮೆಲ್ಲರಿಗೂ ಕೂಡ ಅನ್ನವನ್ನು ಕೊಟ್ಟು ಹೊಟ್ಟೆ ತುಂಬಿಸುವವ ಭಗವಂತ. ಇದನ್ನು ಈ ಕಥೆಯಿಂದ ದೇವರು ತೋರಿಸಿದ ಅಷ್ಟೇ, ಗೋಪಾಲಕರಿಗೆ ಮಾತ್ರ ಹೊಟ್ಟೆ ತುಂಬುವವನಲ್ಲ, ನಮಗೆಲ್ಲ ಹೊಟ್ಟೆ ತುಂಬಿಸ್ತಾನೆ. ತುಂಬಿಸುವಾಗಲೂ ಹೇಗೆ ತುಂಬಿಸಿದ ನೋಡಿ ದೇವರು, ಎಲ್ಲಿಯೋ ಹೋಗಿ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಲಿಲ್ಲ, ಹೊಗೆ ಕಾಣ್ತಾ ಇದೆಯಲ್ಲ ಅಲ್ಲಿ ಹೋಗಿ ಅನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದೆ. ಯಾಕೆ ಅಂದರೆ ಎಲ್ಲಿ ಯಜ್ಞಯಾಗಾದಿಗಳು ನಡೆಯುತ್ತೆ, ಎಲ್ಲಿ ದೇವರ ಪೂಜೆ ನಡೀತದೆ, ಎಲ್ಲಿ ಸತ್ಕಾರ್ಯಗಳು ನಡೀತದೆ, ದೇವತಾರಾಧನೆ ನಡೀತದೆ, ಅಂತಹ ಪವಿತ್ರವಾದ ಸ್ಥಳಕ್ಕೆ ಹೋಗಿ ಅನ್ನವನ್ನು ಬೇಡಿ ತರಬೇಕು ಅನ್ನೋದನ್ನು ಗೋಪಾಲಕರಿಗೆ ಕಳಿಸಿದ. ಅದೇ ಮಾತನ್ನು ನಮ್ಮೆಲ್ಲರಿಗೆ ದೇವರು ಕಲಿಸ್ತಾ ಇದ್ದಾನೆ. ಕಂಡ ಕಂಡಲ್ಲಿ ಹೋಗಿ ಕೈಚಾಚಿ ಅನ್ನಬೇಡಿ, ತಿನ್ನಬೇಡಿ, ಎಲ್ಲಿ ಪವಿತ್ರವಾದ ಅನ್ನ ಇದೆ ಅಲ್ಲಿ ಅವಶ್ಯ ಕೇಳಿ ಪಡೆದರೂ ತಪ್ಪಿಲ್ಲ, ಕೊಡಿ ಅಂತ ಕೇಳಿ ಬೇಡಿ ಕಾಡಿ ತೆಗೆದುಕೊಂಡರೂ ತಪ್ಪಿಲ್ಲ, ಪವಿತ್ರವಾದ ಅನ್ನವನ್ನು ತೆಗೆದುಕೊಳ್ಳಿ, ಸಿಗದೇ ಇದ್ದರೆ ನೀರು ಕುಡಿ, ಯಾಚಯೇ ಶ್ರೋತ್ರಿಯಸ್ಯ ಅನ್ನಂ ತದಭಾವೇ ಜಲಂಪಿವೆ. ಆ ಒಂದು ಸಂದೇಶವನ್ನು ಕೂಡ ಕೃಷ್ಣ ಪರಮಾತ್ಮ ಇಲ್ಲಿ ನೀಡುತ್ತಾ ಇದ್ದಾನೆ. ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಿದ್ದಾರೆ. ಒಂದರ್ಥದಲ್ಲಿ ತೈರ್ದತ್ತಾನ ಪ್ರದಾಯೈಭ್ಯ ಯೋ ಭುಂಕ್ತೇಸ್ತೇನ ಏವ ಸಹ. ದೇವತೆಗಳು ಕೊಟ್ಟದ್ದನ್ನು ದೇವತೆಗಳಿಗೆ ಕೊಡದೇ ನಾವು ಸ್ವೀಕಾರ ಮಾಡಿದರೆ ಕಳ್ಳರು ಅಂತಾರೆ ಭಗವದ್ಗೀತೆಯಲ್ಲಿ. ಕೃಷ್ಣನೇ ಮುಂದೆ ಹೇಳುವವನಿದ್ದಾನೆ ಗೀತೆಯಲ್ಲಿ. ಈ ಗೋಪಾಲಕರೆಲ್ಲ ದೇವತೆಗಳ ಅವತಾರರೇ, ಇವರು ಯಾರೋ ಅಲ್ಲ. ಇವರು ಕೃಷ್ಣ ಹೇಳಿದ್ದಾನೆ, ಶ್ರೀಮದ್ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾರೆ, ಇವರೆಲ್ಲ ಗೋಪಾಲಕರು ದೇವಾವತಾರರೇ. ಹೀಗಾಗಿ ಅಲ್ಲಿ ಅಗ್ನಿಯಲ್ಲಿ ದೇವತೆಗಳಿಗೆ ಆಹುತಿಗಳನ್ನು ಕೊಡ್ತಾ ಇದ್ದೀರಿ, ಕೊಡಿ, ತಪ್ಪಿಲ್ಲ. ಜೊತೆಗೆ ದೇವತೆಗಳಿಗೆ ಈ ರೂಪದಲ್ಲಿಯೂ ಕೂಡ ನೀವು ಹವಿಸ್ಸನ್ನು ಸಮರ್ಪಣೆ ಮಾಡಿದರೆ, ಅನ್ನವನ್ನು ಸಮರ್ಪಣೆ ಮಾಡಿದರೆ ನಿಮ್ಮ ಕುಲ ಧನ್ಯವಾಗತ್ತೆ ಅಂತನ್ನುವುದನ್ನು ಪರಮಾತ್ಮ ತೋರಿಸ್ತಾನೆ. ಆ ರೀತಿ ಮಾಡುವ ಪದ್ಧತಿ ಇದೆ. ಪ್ರತಿಮೆಯಲ್ಲಿಯೂ ಭಗವಂತನಿಗೆ ಸಮರ್ಪಣೆ ಇದೆ, ಅಗ್ನಿಯಲ್ಲಿಯೂ ಸಮರ್ಪಣೆ ಇದೆ, ಚೇತನದಲ್ಲಿಯೂ ಪರಮಾತ್ಮನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡುವುದುಂಟು. ಆ ಅನುಸಂಧಾನವನ್ನು ಪರಮಾತ್ಮ ಈ ಮೂಲಕವಾಗಿ ಮಾಡಿಸಿದ್ದಾನೆ ಅಂತ ನಾವು ಭಾವಿಸಬೇಕು. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಅನ್ನವನ್ನು ನೀಡಿದ, ಮನೆಗೆ ಬಂದಿದ್ದಾರೆ. ಬರುವುದರೊಳಗೆ ದೊಡ್ಡ ಉತ್ಸವ, ಎಲ್ಲರಲ್ಲಿಯೂ ಸಂಭ್ರಮ, ಏನೋ ಅವಸರ, ಆಚೆ ಈಚೆ ಓಡಾಡ್ತಾ ಇದ್ದಾರೆ. ಏನಿಷ್ಟು ಅವಸರ, ಯಾಕೆ ಇಷ್ಟು ಸಂಭ್ರಮ, ಏನಿದೆಲ್ಲ ಪದಾರ್ಥಗಳು, ಏನೇನೋ ಭಕ್ಷ್ಯಗಳನ್ನು ಮಾಡಿದ್ದಾರೆ, ಇಂತಿಂಥ ದೊಡ್ಡ ಉಂಡಿಗಳು, ಭಾಳ ಹೇಳೋದು ಬೇಡ ಬಿಡಿ ಇವತ್ತು, ಅಂತೂ ಏನೇನೋ ಮಾಡಿದ್ದಾರೆ, ಅವುಗಳನ್ನೆಲ್ಲ ನೋಡಿ ಏನು ನಡೆಸಿದ್ದೀರಿ ಅಂತ ಕೇಳಿದ ದೇವರು. ಏನಿಲ್ಲ, ಇಂದ್ರದೇವರನ್ನು ಕುರಿತು ನಾವು ಯಾಗ ಮಾಡಬೇಕು, ಆ ಇಂದ್ರದೇವರು ಸಂತುಷ್ಟನಾದರೆ ನಮಗೆ ಮಳೆ ಕೊಡ್ತಾನೆ, ಮಳೆ ಇದ್ದರೆ ಬೆಳೆ, ಆ ಎಲ್ಲ ಬೆಳೆಗಳು ಗೋಗ್ರಾಸ ಎಲ್ಲ ಬೆಳೆದರೆ ಗೋವುಗಳು ಸುಖವಾಗಿರ್ತವೆ, ಗೋವುಗಳು ಸುಖವಾಗಿದ್ದರೆ ನಮ್ಮ ಜೀವನ, ನಾವೆಲ್ಲ ಗೋಜೀವನರು, ಆಕಳಿನಿಂದ ಬದುಕುವವರು, ಗೋವುಗಳಿದ್ದರೆ ನಾವು,
ಗ್ರಾಸ ಇದ್ದರೆ ಗೋವುಗಳು, ಮಳೆ ಇದ್ದರೆ ಗ್ರಾಸ, ಇಂದ್ರನಿದ್ದರೆ ಮಳೆ. ಹಾಗಾದರೆ ನಾವು ಯಾರ ಪೂಜೆ ಮಾಡಬೇಕು? ಇಂದ್ರನ ಪೂಜೆಯನ್ನು ಮಾಡಬೇಕು. ಅದಕ್ಕಾಗಿ ಇಂದ್ರನಿಗೋಸ್ಕರ ಪ್ರತಿ ವರ್ಷ ಮಾಡುವಂತೆ ಉತ್ಸವವನ್ನು ಮಾಡ್ತಾ ಇದ್ದೇವೆ ಅಂತ. ಕೃಷ್ಣ ಪರಮಾತ್ಮನಿಗೆ ಸಮ್ಮತವೇ ಇದು. ಎಲ್ಲ ದೇವತೆಗಳ ಪೂಜೆಯನ್ನು ಮಾಡಲೇಬೇಕು. ಆ ದೇವತೆಗಳಲ್ಲಿ ಅಂತರ್ಯಾಮಿಯಾದ ವಾಯುದೇವರಲ್ಲಿದ್ದೇ ಭಗವಂತನ ಪೂಜೆಯನ್ನು ಮಾಡಬೇಕು. ದೇವತೆಗಳ ಪೂಜೆಯನ್ನು ಮಾಡಬಾರದು ಅಂತಲ್ಲ, ಸರ್ವೋತ್ತಮತ್ವೇನ ಪರಮಾತ್ಮನ ಪೂಜೆಯನ್ನು ಮಾಡಬೇಕಷ್ಟೇ ಹೊರತು ಪರಿವಾರತೆಯ ಎಲ್ಲ ದೇವತೆಗಳ ಪೂಜೆ ಅವಶ್ಯವಾಗಿ ಮಾಡಲೇಬೇಕು. ಆದರೆ ಆ ಪ್ರಸಂಗದಲ್ಲಿ ಇಂದ್ರದೇವರಿಗೆ ಅಹಂಕಾರ ಬಂದಿತ್ತು. ಕೃಷ್ಣನ ಅವತಾರದ ವಿಸ್ಮರಣೆಯಾಗಿದೆ. ತಾವೇ ಪ್ರಾರ್ಥನೆ ಮಾಡಿದ್ದಾರೆ ಭೂಭಾರಹರಣಕ್ಕಾಗಿ ಅವತಾರ ಮಾಡಬೇಕು ಅಂತ. ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಕೃಷ್ಣ ಅವತಾರ ಮಾಡಿ ಭೂಭಾರಹರಣೆ ಮಾಡ್ತಾ ಇದ್ದಾನೆ. ಆ ಸ್ವಲ್ಪ ಕಾಲ ವಿಸ್ಮೃತ ರಥಾಂಗ ಧರಾವತಾರ, ಆ ಪರಮಾತ್ಮನ ಅವತಾರದ ವಿಸ್ಮರಣೆಯಾಗಿದೆ ಇಂದ್ರದೇವರಿಗೆ. ಸರಿಯಾದ ಪಾಠ ಕಲಿಸಬೇಕು ಅಂತ ಪರಮಾತ್ಮನ ಸಂಕಲ್ಪ. ಭಕ್ತರು ದೇವರನ್ನು ಮರೆತರೆ ಕೂಡಲೇ ಪರಮಾತ್ಮ ಸರಿ ಮಾಡ್ತಾನೆ. ನಿಮ್ಮನೆ ಏನಾದರೂ ಸ್ವಲ್ಪ ಕೆಟ್ಟರೆ, ಒಂಚೂರು ಎಲ್ಲೋ ಲೀಕೇಜ್ ಆಗ್ತದೆ, ತತ್ಕ್ಷಣಕ್ಕೆ ರಿಪೇರಿ ಮಾಡ್ತೀರಿ. ಎಲ್ಲೋ ಹೋಗಿರ್ತೀರಾ ಯಾತ್ರೆಗೆ, ಸೋರ್ತಾ ಇರ್ತದೆ, ಓ ಸೋರ್ತದಾ, ಸರಿ ಹಾಗಾದರೆ ಅಲ್ಲಿ ಮಲ್ಕೊಳ್ಳೋಣ ಅಂತ ಇನ್ನೊಂದು ಕಡೆ ಹಾಸಿಗೆ ಹಾಸಿ ಮಲ್ಕೋತೀರಿ, ಹೊರತು ರಿಪೇರಿ ಏನು ಮಾಡಲಿಕ್ಕೆ ಹೋಗೋದಿಲ್ಲ. ಧರ್ಮಶಾಲೆ ನಮ್ಮ ಹಾಗಿನ 10 ಜನ ಬರ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು, ರಿಪೇರಿ ಮಾಡಬೇಕು ಅಂತ ಹೋಗ್ತಾರೆ. ಯಾರೋ ಉದಾರಿಗಳು ಮಾಡ್ಬೋದು, ಒಬ್ಬರಿಬ್ಬರು ಇಲ್ಲ ಅನ್ನೋದಿಲ್ಲ. ಕಾಮನ್ ಮ್ಯಾನ್ ಮಾಡೋದೇನು ಕೆಲಸ, ಹೋಗಲಿ ಬಿಡು, ನಂದಲ್ಲ ಏನಲ್ಲ. ಹಾಗಾದರೆ ಯಾವುದರ ಮೇಲೆ ನಮಗೆ ಪ್ರೀತಿ ಜಾಸ್ತಿ ಇದೆ ಅಲ್ಲಿ ಕೆಟ್ಟರೆ ಕೂಡಲೇ ರಿಪೇರಿ. ನನ್ನ ಮನೆಯ ಮೇಲೆ ಪ್ರೀತಿ ಜಾಸ್ತಿ ಅನ್ನೋದಕ್ಕೆ ಒಂದು ಸ್ವಲ್ಪ ಲೀಕೇಜ್ ಆದರೆ ತತ್ಕ್ಷಣಕ್ಕೆ ರಿಪೇರಿ ಮಾಡಿ ಇದನ್ನು ಸರಿ ಮಾಡ್ಕೊಳ್ತೇವೆ ಅಲ್ವಾ. ಹಾಗೆ ಭಗವಂತನ ನಿಜವಾದ ಆವಾಸ ಸ್ಥಾನರು ಯಾರು ಅಂದರೆ ದೇವತೆಗಳು, ಇಂದ್ರಾದಿ ದೇವತೆಗಳು. ದೇವರ ಮನೆ ಇದ್ದಾಗವರು, ದೇವರ ಅಧಿಷ್ಠಾನ. ಅಲ್ಲೇನಾದರೂ ಸ್ವಲ್ಪ ದೇವರ ವಿಸ್ಮರಣೆಯಾದರೆ, ಲೀಕೇಜ್ ಆದರೆ ಕೂಡಲೇ ಪರಮಾತ್ಮ ರಿಪೇರಿ ಮಾಡ್ತಾನೆ, ತತ್ಕ್ಷಣಕ್ಕೆ ಅವರಿಗೆ ಪಾಠ ಕಲಿಸ್ತಾನೆ. ಇನ್ನು ಯಾರೋ ಅಸುರರು ದಿವಸಾನೂ ದೇವರ ದ್ರೋಹನೇ ಮಾಡ್ತಾರೆ, ಬೈತಾರೆ, ಇನ್ನಷ್ಟು ಬೈರಿ ಅಂತಾನೆ. ಅವರಿಗೆ ಉಪದೇಶ, ಅವರಿಗೇನು ಬುದ್ಧಿ ಕಲಿಸ್ಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಯೋಗ್ಯವಾದಂತಹ ದೇವರ ದ್ರೋಹವನ್ನು ಇನ್ನಷ್ಟು ಹೆಚ್ಚು ಮಾಡಿ ಅವರ ದುರ್ಗತಿಯನ್ನೇ ಹೊಂದಲಿಂತ ಹಾಗೆ ಬಿಟ್ಟುಬಿಡ್ತಾನೆ. ಅದಕ್ಕಾಗಿ ಪರಮಾತ್ಮ ಇಂದ್ರದೇವರ ಮನಸ್ಸಿನಲ್ಲಿ ಅಹಂಕಾರ ಬಂದಾಗ ತತ್ಕ್ಷಣಕ್ಕೆ ಅದನ್ನು ಸರಿಪಡಿಸಬೇಕು ಅಂತ ಸಂಕಲ್ಪ ಮಾಡಿದ. ಹಾಗಾದರೆ ಏನು ಮಾಡೋಣ, ಈ ಉತ್ಸವವನ್ನು ತಡೆದು ಬಿಡೋಣ ಅಂದ. ಇದೆಲ್ಲ ಯಾಕೆ ಉತ್ಸವವನ್ನು ಮಾಡ್ತೀರಿ? ಅಲ್ಲ, ಮತ್ತು ಇಂದ್ರದೇವರು ಮಳೆ ಕೊಡುವ, ಮಳೆ ಕೊಡಲಿಕ್ಕೆ ಇಂದ್ರೆ ಆಗಬೇಕು. ಈ ಪರ್ವತ ಇದೆ, ಪರ್ವತ ಇದೆ ಅನ್ನುವುದಕ್ಕೆ ಮೇಘಗಳ ನಿರ್ಮಾಣ ಆಗ್ತದೆ. ಮೇಘಗಳ ಪರ್ವತ ಇದೆ ಅಂತ ಕಾಡಿದೆ, ಕಾಡಿದೆ ಅನ್ನುವುದಕ್ಕೆ ಈ ಎಲ್ಲ ವನ ಸಂಪತ್ತಿದೆ ಅನ್ನುವುದಕ್ಕೋಸ್ಕರ ಮೇಘಗಳ ನಿರ್ಮಾಣವಾಗ್ತದೆ. ಮೇಘಗಳ ನಿರ್ಮಾಣವಾದದ್ದಕ್ಕೆ ಮಳೆ ಆಗ್ತದೆ. ಅದೆಲ್ಲದಕ್ಕೂ ಮೂಲ ಈ ಪರ್ವತವೇ. ಆ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಿ, ಸ್ವಭಾವದಿಂದಲೇ ಎಲ್ಲವೂ ಆಗೋದು. ಈ ದೇವತೆಗಳದೇನು ಕೆಲಸ ಇಲ್ಲ ಇಲ್ಲಿ ಅಂತ ಹೇಳಿಬಿಟ್ಟ. ಆಂತರ್ಯ ಒಳಗೆ ಬೇರೆ ಇದೆ. ಸ್ವಭಾವ ಅನ್ನುವ ಶಬ್ದಕ್ಕೆ ಸ್ವ ಅಂದರೆ ಸ್ವತಂತ್ರನಾದ, ಭಾವ ಅಂದರೆ ಪರಮಾತ್ಮ ಅಂತ ಅರ್ಥ. ಭಾವ ಅಂತ ಬರುತ್ತೋ ಇಲ್ಲ ವಿಷ್ಣು ಸಹಸ್ರನಾಮದಲ್ಲಿ? ಭಾವ ಅಂದರೆ ಭಗವಂತ. ಭೂತಕೃತ್ ಭಾವ, ಎಂತಹ ಭಾವ? ಏನೋ ಅಕ್ಕನ ಗಂಡ ತಂಗಿ ಗಂಡ ಆದದ್ದಕ್ಕೆ ಭಾವ ಅಂತ ತಿಳ್ಕೋಬಾರದು ಅನ್ನೋದಕ್ಕೋಸ್ಕರ ಸ್ವಭಾವ. ಯಾರಿಗೋ ಏನೋ ಸಂಬಂಧ ಇದ್ದದ್ದಕ್ಕೆ ಭಾವ ಅಲ್ಲ, ತಾನು ತನ್ನಷ್ಟಕ್ಕೆ ತಾನೇ ಸ್ವಭಾವ. ಸ್ವತಂತ್ರನಾದ ಪದಾರ್ಥ ಪರಮಾತ್ಮ, ಆದ್ದರಿಂದ ಅವನು ಸ್ವಭಾವ. ಈ ಭಾಗವತದ ಸ್ವಭಾವ ಅನ್ನೋ ಶಬ್ದಕ್ಕೆ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಉಪಯೋಗಿಸಿ ವ್ಯಾಖ್ಯಾನ ಮಾಡ್ತಾರೆ. ಸ್ವಭಾವ ಅಜ್ಞಾನವಾದಸ್ಯ ನಿರ್ದೋಷತ್ವ ಅನ್ನತದ್ಭವೇತ್. ಸ್ವಭಾವ ಅಂದರೆ ಸ್ವತಂತ್ರನಾದ ಭಾವ ಪರಮಾತ್ಮ, ಅವನ ಅಧೀನವಾಗಿ ನಮಗೆ ಅಜ್ಞಾನಾದಿಗಳು ಬರೋದು ಅಂತ ಇರಲಿ. ಅಂತೂ ಆ ಸ್ವಭಾವ ಅಂದರೆ ಪರಮಾತ್ಮ. ಪರಮಾತ್ಮನಿಂದಲೇ ಎಲ್ಲ ಜಗತ್ತಿನ ಸೃಷ್ಟಿಯಾದಿಗಳಾಗತ್ತೆ ಅಂತ ಒಳಗಿನ ಆಂತರ್ಯ. ಮೇಲ್ನೋಟಕ್ಕೆ ಎಲ್ಲ ನೇಚರ್ ಸ್ವಭಾವದಿಂದ ಆಗತ್ತೆ, ಯಾಕೆ ಇಂದ್ರನ ಪೂಜೆ ಮಾಡ್ತೀರಾ ಅಂತಂದ. ಹೀಗೆಲ್ಲ ಮಾತಾಡಬೇಡಪ್ಪ ಅಂತಂದರು. ಆದರೂ ಗಟ್ಟಿಯಾಗಿ ಅನ್ನಲಿಕ್ಕೆ ಧೈರ್ಯ ಆಗಲಿಲ್ಲ. ಯಾಕೆಂದರೆ ಭಾರೀ ಅತಿಮಾನುಷ ಕಾರ್ಯಗಳನ್ನೆಲ್ಲ ಮಾಡಿ ತೋರಿಸಿದ್ದಾನೆ ಈಗಾಗಲೇ ಕೃಷ್ಣ. ಏನಾದರೂ ಅಂದರೆ ಮತ್ತೆ ಆ ಪ್ರಲಂಬಾಸುರ ಧೇನಕಾಸುರ ಅವ್ರನ್ನೆಲ್ಲ ಗರಗರ ಅಂತ ತಿರುಗಿಸಿ ಅಪ್ಪಳಿಸಿದಾಗ ನಮ್ಮನ್ನು ಅಪ್ಪಳಿಸಿದರೆ ಅದು ಒಂದು ಭಯ. ನೀ ಏನು ಹೇಳ್ತೀಯೋ ಹಾಗೆ ಮಾಡ್ತೇವೆ ಅಂತಂದಿದ್ದಾರೆ. ಸರಿ, ಹಾಗಾದರೆ ಗೋವರ್ಧನ ಪರ್ವತದ ಪೂಜೆ ಅಂತ ಮಾಡಿಸಿದ. ತಾನೇ ಪರ್ವತಕ್ಕಿಂತಲೂ ಎತ್ತರವಾದ ರೂಪವನ್ನು ತೆಗೆದುಕೊಂಡು ಬಂದು ಎಲ್ಲ ನೈವೇದ್ಯವನ್ನು ತೆಗೆದುಕೊಂಡ. ಇಂದ್ರ ಎಂದಾದರೂ ಹಿಂಗೆ ಬಂದು ತೊಗೊಂಡಿದ್ದ ನೈವೇದ್ಯವನ್ನು? ಈಗ ನೋಡ್ರಿ, ಪರ್ವತಕ್ಕೆ ಪೂಜೆ ಮಾಡಿದರೆ ಹೆಂಗೆ ಪರ್ವತ ಗೋವರ್ಧನ ಪರ್ವತ ಅಭಿಮಾನಿ ಬಂದು ತಿಂತಾ ಇದ್ದಾನೆ ಅಂತ. ಯಾರು ಅಭಿಮಾನಿ ಅಲ್ಲ ಅವನು? ತಾನೇ
ಆ ರೂಪದಿಂದ ಬಂದು ಎಲ್ಲವನ್ನು ಸ್ವೀಕಾರ ಮಾಡಿದ. ಅವರಿಗೂ ಸಂತೋಷವಾಯಿತು. ನಿಜವಾಗಿ ನಾವು ಮಾಡಿದಂತಹ ಪೂಜೆ ದೇವರಿಗೆ ತಲುಪಿದೆ ನೋಡಿ, ಬಂದು ಸ್ವೀಕಾರ ಮಾಡಿದ್ದಾನೆ. ಎಷ್ಟು ದಿವಸ ಹೀಗೆ ಎಂದೂ ಘಟನೆ ನಡೆದಿರಲಿಲ್ಲ ಅಂತ ಅನ್ನಿಸ್ತವರಿಗೆ. ಅಷ್ಟಾಗಿದೆ, ಇಂದ್ರದೇವರಿಗೆ ಸಿಟ್ಟು ಬಂತು. ನನ್ನ ಪೂಜೆಯನ್ನು ಈ ಒಂದು ಸಣ್ಣ ಹುಡುಗನ ಮಾತು, ಹುಡುಗ ಅಂತ ತಾನೇ ಪ್ರಾರ್ಥನೆ ಮಾಡಿ ಅವತಾರ ಮಾಡಲಿಕ್ಕೆ, ಈಗ ಹುಡುಗ ಅಂತಾನೆ, ಈ ಹುಡುಗನ ಮಾತು ಕೇಳಿ ನನ್ನ ಪೂಜೆಯನ್ನು ಬಿಟ್ರ, ಹಾಗಾದರೆ ನಾನು ಸರಿಯಾಗಿ ಪಾಠ ಕಲಿಸ್ತೇನೆ ಈ ಗೋಪಾಲಕರಿಗೆ ಅಂತ ಪ್ರಳಯಕಾಲದಲ್ಲೇನು ಸಾಂವರ್ತಕ ಮೇಘಗಳು ಅಂತ ಬರಬೇಕೋ, ಅಂತಹ ಭಾರೀ ಆನೆಯ ಸೊಂಡಿಲಷ್ಟು ದೊಡ್ಡ ದೊಡ್ಡ ಹನಿಗಳನ್ನು ಬೀಳಿಸುವ ಭಾರೀ ದೊಡ್ಡದಾದಂತಹ ಮೇಘಗಳ ಗಣ, ಅವುಗಳಿಗೆ ಆದೇಶ ಮಾಡಿದೆ ಅಭಿಮಾನಿಗಳಿಗೆ, ಆ ಮೇಘಗಳೆಲ್ಲ ಬಂದು ಜೋರಾಗಿ ಮಳೆ ಸುರಿಸುವುದಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲ ಗೋವುಗಳು ಗೋಪಾಲಕರು ಕೊಚ್ಚಿಕೊಂಡು ಹೋಗಬೇಕು ಮಹಾಪುರದಲ್ಲಿ. ಅಂಥ ಮಳೆ ಬಂದರೆ ನಾವು ಹೇಳಿದರೆ ಕೇಳಿಲ್ಲ ಕೃಷ್ಣ, ನೀನೇನೋ ಮಾಡಿದಿ ಅಂತನ್ನುವುದರೊಳಗೆ ಕೃಷ್ಣ ಪರಮಾತ್ಮ ತನ್ನ ಒಂದೇ ಒಂದು ಹಸ್ತ ಕಿರ ಬೆರಳಿನ ಮೇಲೆ ಏಳು ದಿನಗಳವರೆಗೆ ಧಾರಾಕಾರವಾಗಿ ಸುರಿಯುವ ಮಳೆಯಿಂದ ಸ್ವಲ್ಪವೂ ಮೈ ತೊಯ್ದಿರಬಾರದು, ಆ ರೀತಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ. ಆಶ್ಚರ್ಯವಾಗಿದೆ ಎಲ್ಲರಿಗೂ ಕೂಡ. ಏನಿದು ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದಂತಹ ಬಲ ಶಕ್ತಿ, ಯಾವ ಮಾಯೆಯಲ್ಲ, ಯಾವ ಯೋಗ ಸಾಮರ್ಥ್ಯ ಅಲ್ಲ, ನೈಜವಾದಂತಹ ಸ್ವಭಾವ ಸಾಮರ್ಥ್ಯದಿಂದ ಭಗವಂತ ಧಾರಣೆ ಮಾಡಿದ್ದಾನೆ. ಕೂರ್ಮರೂಪದಿಂದ ತನ್ನ ಪುಚ್ಛದ ಮೇಲೆ ವಾಯುದೇವರನ್ನು ಕೂಡಿಸಿಕೊಂಡು, ವಾಯುದೇವರ ಪುಚ್ಛದ ಮೇಲೆ ಶೇಷದೇವರನ್ನು, ಶೇಷದೇವರ ಹೆಡೆ ಮೇಲೆ ಇಡೀ ಬ್ರಹ್ಮಾಂಡವನ್ನು ಧಾರಣೆ ಮಾಡಿ ಸರ್ವಾಧಾರನಾಗಿ ನಿಂತ ಆ ಭಗವಂತನಿಗೆ ಈ ಒಂದು ಪರ್ವತವನ್ನು ಬೆರಳಿನ ಮೇಲೆ ಧಾರಣೆ ಮಾಡಿದ ಅನ್ನುವುದು ಯಾವ ಆಶ್ಚರ್ಯ! ಅತ್ಯಂತ ಲೀಲಾಜಾಲವಾಗಿ ಧಾರಣೆ ಮಾಡಿದ್ದಾನೆ. ಆಗ ಇಂದ್ರದೇವರಿಗೆ ಜ್ಞಾನೋದಯವಾಗಿದೆ. ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡಿದ್ದು, ನಾನು ಮರೆತು ಏನೋ ಅಪರಾಧ ಮಾಡಿದೆ ಅಂತ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಕ್ಷಮಾಯಾಚನೆ ಮಾಡಿದ್ದಾನೆ. ಸುರಭಿ ಬಂದಿದ್ದಾಳೆ, ನನ್ನ ಗೋ ಸಂತತಿಯನ್ನು ಈ ಮಹಾಪುರದಿಂದ ನೀನು ರಕ್ಷಣೆ ಮಾಡಿದಿ ಅಂತ ಸುರಭಿ ಪರಮಾತ್ಮನಿಗೆ ತಾನು ಸಹಜವಾಗಿ ಹಾಲಿನಿಂದ ಅಮೃತದಿಂದ ಅಭಿಷೇಕ ಮಾಡಿದ್ದಾಳೆ. ಗೋವುಗಳನ್ನು ರಕ್ಷಣೆ ಮಾಡಿದಿ, ಗೋವುಗಳನ್ನು ಪ್ರೀತಿ ಮಾಡ್ತಿದ್ದಿ, ಗೋವುಗಳಲ್ಲಿ ಅಂತರ್ಯಾಮಿಯಾಗಿಯೂ ಇರ್ತೀಯ ಅನ್ನೋದಕ್ಕೆ ನಿನಗೆ ಗೋವಿಂದ ಅಂತ ನಾಮಕರಣ ಮಾಡ್ತೇನೆ ಅಂತ ಸುರಭಿ ಗೋವಿಂದ ಅಂತ ನಾಮಕರಣವನ್ನು ಮಾಡಿದ್ದಾಳೆ ಪರಮಾತ್ಮನಿಗೆ. ಭಗವಂತನನ್ನು ಎಲ್ಲ ದೇವಾಧಿದೇವತೆಗಳು ಕೂಡ ಸ್ತುತಿಸಿದ್ದಾರೆ. ಈ ರೀತಿ ಗೋವರ್ಧನ ಪರ್ವತವನ್ನು ಉದ್ಧಾರ ಮಾಡಿ ಪರಮಾತ್ಮ ಗೋಪಾಲಕರನ್ನು ರಕ್ಷಣೆ ಮಾಡಿದ್ದಾನೆ. ನಾವು ದೇವರನ್ನು ನಂಬಿದರೆ ಎಂತಹ ಆಪತ್ತುಗಳು ಬಂದಾಗಲೂ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ನಮಗೇನಾದರೂ ಭಾರ ಇದ್ದರೆ ಆ ಭಾರವನ್ನು ತಾನು ಎತ್ತಿ ನಮಗೆ ಯಾವ ಭಾರವಿಲ್ಲದಂತೆ ಹಗರಾಗಿ ಸಂಸಾರವನ್ನು ದಾಟಿಸ್ತಾನೆ ದೇವರು ಅಂತನ್ನುವ ಸಂದೇಶವನ್ನು ಕೂಡ ಇಲ್ಲಿ ನಮಗೆ ಭಗವಂತ ತಿಳಿಸಿಕೊಡ್ತಾ ಇದ್ದಾನೆ. ಮುಂದೆ ಅನೇಕ ಕುಮಾರಿಯರು ವ್ರತ ಮಾಡ್ತಾ ಇದ್ದರು, ಕಾತ್ಯಾಯಿನಿ ವ್ರತ ಅಂತ. ಕಾತ್ಯಾಯಿನಿ ದೇವಿಯ ಅನುಗ್ರಹದಿಂದ ಶ್ರೀಕೃಷ್ಣನನ್ನೇ ಪತಿಯಾಗಿ ಪಡೆಯಬೇಕು ಅಂತ ವ್ರತ ಮಾಡ್ತಾರೆ. ಎಂದಿಗೂ ಕೇಳಿದ್ದೀರಿ, ನಿನ್ನೆನೆ ನಲಕೂಬರ ಮಣಿಗ್ರೀವರ ಕಥೆ, ಕುಬೇರನ ಮಕ್ಕಳು ಸ್ನಾನ ಮಾಡ್ತಾ ಇರುವಾಗ ವಸ್ತ್ರ ಇಲ್ಲದೆ ಸ್ನಾನ ಮಾಡಿದ್ದಕ್ಕೆ ನಾರದರು ಶಾಪ ಕೊಟ್ಟರು, ನೀವು ವೃಕ್ಷಗಳಾಗಿ ಹುಟ್ಟಿ ಅಸುರರ ಜೊತೆಗೆ ಅಂತ. ಇವರೂ ಕೂಡ ಚಿಕ್ಕ ಕನ್ಯೆಯರು, ಭಕ್ತಿ ಇದೆ ಕೃಷ್ಣನಲ್ಲಿ, ಆದರೆ ಗೊತ್ತಿಲ್ಲ ವ್ರತ ಹೇಗೆ ಮಾಡಬೇಕು ಅಂತ, ವಿವಸ್ತ್ರರಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಎಂದಿಗೂ ವಿವಸ್ತ್ರರಾಗಿ ಸ್ನಾನ ಮಾಡಬಾರದು, ಅದರಲ್ಲಿಯೂ ವ್ರತ ಮಾಡುವಾಗಂತೂ ವಿವಸ್ತ್ರರಾಗಿ ಮಾಡಿದರೆ ತದ್ದೇವ ಹೇಳನಂ, ದೇವತೆಗಳಿಗೆ ಮಾಡುವ ಅವಮಾನ ಅದು, ತಿರಸ್ಕಾರ. ಇದನ್ನು ಕೃಷ್ಣ ತಿಳಿಸಿಕೊಡಬೇಕಾಗಿತ್ತು ಅನ್ನುವುದಕ್ಕೋಸ್ಕರ ಅವರ ವಸ್ತ್ರಗಳನ್ನು ಅಪಹರಣ ಮಾಡಿ ಆಮೇಲೆ ಇನ್ನೊಮ್ಮೆ ಈ ರೀತಿ ವ್ರತಕಾಲದಲ್ಲಿ ಮಾಡೋದಿಲ್ಲ, ಮಾತ್ರವಲ್ಲ ಯಾವತ್ತಿಗೂ ವಿವಸ್ತ್ರರಾಗಿ ಸ್ನಾನ ಮಾಡುವುದಿಲ್ಲ, ಶುದ್ಧವಾದ ರೀತಿಯಲ್ಲಿ ವ್ರತವನ್ನು ಮಾಡಿ ನಾವು ಭಗವಂತನ ಸೇವೆಯನ್ನು ಮಾಡುತ್ತೇವೆ ಅಂತ ಅವರಿಂದ ವಚನ ತೆಗೆದುಕೊಂಡು ಅವರ ವಸ್ತ್ರಗಳನ್ನು ಕೊಟ್ಟು ಮಾನ ಸಂರಕ್ಷಣೆಯನ್ನು ಮಾಡಿ ಕೃಷ್ಣ ಪರಮಾತ್ಮ ಮುಂದೆ ಅವರಿಗೆ ಸಂತೋಷವನ್ನು ನೀಡಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಯಾವತ್ತಿಗೂ ವ್ರತ ನಿಯಮಗಳನ್ನು ಅತ್ಯಂತ ಶುದ್ಧವಾದ ರೀತಿಯಲ್ಲಿ, ಸಭ್ಯವಾದ ರೀತಿಯಲ್ಲಿ, ಸಾತ್ವಿಕ ರೀತಿಯಲ್ಲಿ ಮಾಡಬೇಕು ಅಂತ ಈ ಕಥೆಯಿಂದ ಜಗತ್ತಿಗೆ ದೇವರು ತೋರಿಸಿಕೊಟ್ಟ. ಪರಮಾತ್ಮನಿಗೆ ಮಾತ್ರ ಯಾವುದೇ ರೀತಿಯ ವಿಕಾರ, ಕಾಮಕೃತವಾದಂತಹ ದೋಷಗಳು ಇಲ್ಲ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಯೇ ವೇಣುನಾದವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ.
ಶ್ರೀಕೃಷ್ಣ ಪರಮಾತ್ಮನ ಆ ದಿವ್ಯವಾದಂತಹ ವೇಣುನಾದ, ಸಾಕ್ಷಾತ್ ಮಹಾಲಕ್ಷ್ಮಿಯೇ ಆ ಪರಮಾತ್ಮನ ವೇಣುವಿನಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂತಾರೆ ಶ್ರೀಮದಾಚಾರ್ಯರು. ಇನ್ನಿತರ ಪರಮಾತ್ಮನ ಬೇರೆ ಬೇರೆ ಆಭರಣಗಳಲ್ಲಿ, ಬೇರೆ ಬೇರೆ ವಾದ್ಯಗಳಲ್ಲಿ, ಬೇರೆ ಬೇರೆ ದೇವತೆಗಳೆಲ್ಲ ಸನ್ನಿಹಿತರಾಗಿದ್ದಾರೆ. ದೇವರ ನೇರವಾದ ತುಟಿಯ ಸಂಪರ್ಕ ಆಗುವ, ದೇವರ ಚುಂಬನದ ಭಾಗ್ಯವನ್ನು ಪಡೆದ ಆ ವೇಣುವಿನಲ್ಲಿ ಮಾತ್ರ ಇನ್ನೊಬ್ಬರಿಗೆ ಅವಕಾಶವನ್ನು ಮಹಾಲಕ್ಷ್ಮಿ ಕೊಟ್ಟಿಲ್ಲ. ತಾನೇ ಸ್ವತಃ ಆ ಭಗವಂತನ ಚುಂಬನದ ಭಾಗ್ಯವನ್ನು ಪಡೆಯುವುದಕ್ಕೆ ವೇಣುವಿನಲ್ಲಿ, ಕೊಳಲಿನಲ್ಲಿ ಪ್ರವೇಶ ಮಾಡಿದ್ದಾಳೆ. ಎಲ್ಲ ಕಡೆಗಿದ್ದವಳು ಮಹಾಲಕ್ಷ್ಮಿ ವಿಶೇಷವಾಗಿ ಸನ್ನಿಹಿತಳಾಗಿದ್ದಾಳೆ. ವೇಣುನಾದವನ್ನು ಮಾಡ್ತಾ ಇದ್ದರೆ ಇಡೀ ಜಗತ್ತು ಮೋಹಿತವಾಗಿದೆ. ಪಶುಗಳೆಲ್ಲ ತಿನ್ನುವ ಆಹಾರವನ್ನು ಅಲ್ಲಲ್ಲಿಗೆ ನಿಲ್ಲಿಸಿ ಶಾಂತವಾಗಿ ಕೇಳ್ತಾ ಇವೆ. ನಾವೇನಾದರೂ ಆಹಾರವನ್ನು ಕಚ್ಚುತ್ತಾ ಇದ್ದರೆ ಆ ಶಬ್ದ ಏನಾದರೂ ಮಧ್ಯದಲ್ಲಿ ವಿಘ್ನವನ್ನು ತಂದೀತೋ, ಕೇಳುವುದಕ್ಕೆ ನಮಗೂ ವಿಘ್ನ ಆದೀತು, ಇನ್ನೊಬ್ಬರಿಗೂ ವಿಘ್ನ ಆದೀತು, ರಸಾಭಾಸ ಮಾಡುವುದು ಬೇಡ. ಇಂತಹ ಸುಗಮ ವೇಣುನಾದ ನಡೆದಾಗ ಶಾಂತವಾಗಿರೋಣ ಅಂತ ಅವುಗಳು ತಿನ್ನದೇ ನಿಂತಿವೆ. ನವಿಲುಗಳೆಲ್ಲ ನರ್ತನವನ್ನು ಮಾಡ್ತಾ ಇವೆ. ಎಲ್ಲ ಯೋಗಿಗಳೆಲ್ಲ ಎದ್ದೆದ್ದು ಕುಣಿತಾ ಇದ್ದಾರಂತೆ. ಯಾರ ದರ್ಶನಕ್ಕೆ ನಾವು ನಿತ್ಯ ಹಾತೊರೆಯುತ್ತೇವೆ. ಅಂತಹ ಭಗವಂತನ ಅದ್ಭುತವಾದ ಈ ವೇಣುನಾದದ ಶ್ರವಣ ಮಾಡ್ತಾ ಎಲ್ಲ ಕಡೆಗೂ ಕೇಳಿಸಿದೆ ಆ ಭಗವಂತನ ವೇಣುನಾದ. ಜೋರಾಗಿದ್ದ ವೇಣುನಾದ ಅಲ್ಲ, ಅತ್ಯಂತ ಮೃದುವಾದ ಮಂದವಾಗಿ ಬರುವ ವೇಣುನಾದ, ಆದರೆ ಎಲ್ಲ ಕಡೆಗೂ ಕೇಳಿಸುವಂಥ ವೇಣುನಾದ. ಎಲ್ಲ ಲೋಕಗಳಲ್ಲಿರುವ ಸಜ್ಜನರು ಅದರ ಆಸ್ವಾದನೆಯನ್ನು ಮಾಡಿ ಆನಂದಪಟ್ಟಿದ್ದಾರೆ. ಅಂತಹ ದಿವ್ಯವಾದ ವೇಣುನಾದವನ್ನು ಪರಮಾತ್ಮ ಮಾಡ್ತಾನೆ. ದೇವರು ಊದಿದರೆ ಆ ವೇಣು ಧ್ವನಿ ಮಾಡುತ್ತೆ. ಇದು ಯಾವುದರ ಸಂಕೇತ ಅಂದರೆ, ದೇವರು ಒಳಗಿದ್ದು ನುಡಿದರೆ ನಾವು ನುಡಿಯುತ್ತೇವೆ, ದೇವರು ಮಾಡಿದರೆ ನಾವು ಮಾಡ್ತೇವೆ. ಅವನು ಅಂತರ್ಯಾಮಿಯಾಗಿ ಮಾಡಿದ್ದನ್ನೇ ನಾವು ಮಾಡಬಹುದು, ಸ್ವತಂತ್ರವಾಗಿ ನಾವು ಏನೂ ಮಾಡಲು ಸಮರ್ಥರಲ್ಲ. ವೇಣು ಹೇಗೆ ಭಗವಂತನ ಅಧೀನವೋ ಹಾಗೆ ನಾವೆಲ್ಲರೂ ಪರಮಾತ್ಮನ ಅಧೀನ ಎಂಬುದಾಗಿ ಪರಮಾತ್ಮ ತೋರಿಸ್ತಾನೆ. ವೇಣು ಅಂದರೆ ಲಕ್ಷ್ಮಿ ಅಂತ ತಿಳಿದ್ರೆ ಇದೆ ಈಗ, ಹಾಗಾದರೆ ಲಕ್ಷ್ಮಿಯೇ ದೇವರ ಅಧೀನ. ಅವಳ ಅಸ್ತಿತ್ವ, ಅವಳು ಆಡೋದು, ಅವಳು ನುಡಿಯೋದು, ನಡೆಯೋದು ಎಲ್ಲವೂ ಭಗವಂತನ ಅಧೀನ. ಅಂದಮೇಲೆ ನಮ್ಮಂತಹ ಪಾಮರರು ದೇವರ ಅಧೀನವೇನು ಅಂತ ತೋರಿಸೋದು ಒಳಗಿನ ಆಂತರ್ಯ, ಮೇಲ್ನೋಟಕ್ಕೆ ಕೇವಲ ವೇಣುನಾದ. ಎಲ್ಲ ವೇದಗಳ ಸಾರ ಅದರಲ್ಲಿ ಅಡಗಿದೆ, ಸಕಲ ಶಾಸ್ತ್ರಗಳ ಸಂದೇಶ ಆ ಪರಮಾತ್ಮನ ವೇಣುನಾದದಲ್ಲಿ ಅಡಗಿದೆ. ಅಂತಹ ವೇಣುನಾದವನ್ನು ಮಾಡಿದರೆ ಗೋಪಿಕಾಸ್ತ್ರೀಯರೆಲ್ಲ ಮನೆ ಬಿಟ್ಟು ಓಡಿ ಬಂದಿದ್ದಾರೆ. ಮಕ್ಕಳಿಗೆ ಬಡಿಸ್ತಾ ಇದ್ದಾರೆ, ಗಂಡನ ಸೇವೆ ಮಾಡುವವರು, ಕಾಲು ಒತ್ತುವವರು, ಅತ್ತೆ ಮಾವಂದಿರ ಸೇವೆ ಮಾಡ್ತಾ ಇದ್ದರು, ಏನೇನೋ ಮಾಡ್ತಾ ಇದ್ದವರು ಕೃಷ್ಣ ಪರಮಾತ್ಮನ ವೇಣುನಾದವನ್ನು ಕೇಳಿದರೆ ವ್ಯತ್ಯಸ್ತಾಭರಣ, ಏನೇನೋ ಆಭರಣಗಳನ್ನು ಎಲ್ಲೆಲ್ಲಿಯೋ ಹಾಕ್ಕೊಂಡಿದ್ದಾರಂತೆ. ಕಣ್ಣಿಗೆ ಹಚ್ಚಬೇಕಾದ ಕಾಡಿಗೆಯನ್ನು ಕಾಲಿಗೆ ಹಚ್ಚಿಕೊಳ್ತಾರೆ, ಏನೇನೋ ಅವ್ಯವಸ್ಥೆಯಾಗಿ ಆಭರಣಗಳನ್ನು ಹಾಕಿಕೊಂಡಿದ್ದಾರೆ, ಕಾಲುಂಗರಗಳನ್ನು ಕೈ ಹಾಕ್ಕೊಂಡಿದ್ದಾರೆ, ಕೈ ಹಾಕ್ಕೊಳ್ಳೋದನ್ನು ಕಾಲಿಗೆ ಅವ್ಯವಸ್ಥಿತವಾದ ರೀತಿಯಲ್ಲಿ, ಮೈ ಮೇಲೆ ಎಚ್ಚರ ಇಲ್ಲದಂತೆ, ದೇಹಾಭಿಮಾನವನ್ನು ತೊರೆದು ಭಗವಂತನಿಗೆ ಶರಣು ಹೋದರೆ ಭಗವಂತ ಸಿಗ್ತಾನೆ ಎನ್ನುವುದನ್ನು ಈ ರೀತಿ ಗೋಪಿಕಾಸ್ತ್ರೀಯರು ತೋರಿಸ್ತಾರೆ. ಯಾವ ಆಭರಣದ ಕಡೆಗೂ ಗಮನ ಇಲ್ಲ, ದೇಹದ ಅಂಗಾಂಗಗಳ ಕಡೆಗೂ ಗಮನ ಇಲ್ಲ, ಎಲ್ಲಿ ಏನು ಹಾಕ್ಕೊಳ್ತಾ ಇದ್ದೇವೆ ಎನ್ನುವ ಎಚ್ಚರ ಇಲ್ಲ ಅಂದರೆ ಅಷ್ಟು ದೇಹಾಭಿಮಾನವನ್ನು ಪರಿತ್ಯಾಗ ಮಾಡಿ ಕೃಷ್ಣನೇ ಶರಣು, ಅವನೇ ಗತಿ, ಅವನ ವೇಣುನಾದವನ್ನೇ ಕೇಳಬೇಕು. ಅದೊಂದೇ ಲಕ್ಷ, ಶ್ರೀಕೃಷ್ಣನ ಉಪದೇಶ ಒಂದೇ ಬೇಕು, ಇನ್ನೇನು ಬೇಡ ಅಂತ ನಾವು ಭಗವಂತನನ್ನು ಬೆನ್ನು ಹತ್ತಿದಾಗ ದೇವರು ನಮಗೆ ಸ್ವೀಕಾರ ಮಾಡ್ತಾನೆ ಎನ್ನುವುದನ್ನು ತೋರಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಅವರಿಗೆ ಬಂದಾಕ್ಷಣಕ್ಕೆ ಮೊದಲಿಗೆ ವೇಣುನಾದ ನಿಲ್ಲಿಸಿದ, ಯಾಕೆ ಬಂದ್ರಿ, ನಿಮ್ಮ ನಿಮ್ಮ ಪತಿ ಸೇವೆ ಮಾಡಬೇಕು, ಮಕ್ಕಳನ್ನು ಆಡಿಸ್ಬೇಕು, ಅತ್ತೆ ಮಾವಂದಿರ ಸೇವೆ ಮಾಡೋದು ಬಿಟ್ಟು ನನ್ನ ಹತ್ರ ಯಾಕೆ ಬಂದಿದ್ದೀರಿ ಅಂತ ಮೊದಲು ಕೃಷ್ಣ ಹೇಳಿದ. ದಯವಿಟ್ಟು ಹಾಗೆ ಹೇಳಬೇಡ, ಎಲ್ಲವನ್ನು ತೊರೆದು ನಿನ್ನ ಸೇವೆಗೆ ಅಂತ ಬಂದಿದ್ದೇವೆ, ಅನುಗ್ರಹ ಮಾಡು ಅಂತ ಹೇಳಿದಾಗ ಮತ್ತೆ ಪರಮಾತ್ಮ ಸ್ವೀಕಾರ ಮಾಡಿದ್ದಾನೆ. ವೇಣುನಾದದಿಂದ ಅವರೆಲ್ಲರನ್ನು ಸಂತೋಷಪಡಿಸಿದ್ದಾನೆ ಭಗವಂತ. ನಾನಾ ವಿಧವಾದ ಲೀಲೆಗಳನ್ನು, ನರ್ತನಗಳನ್ನು, ಒಬ್ಬ ಗೋಪಿಕಾಸ್ತ್ರೀ, ಮಧ್ಯದಲ್ಲಿ ಕೃಷ್ಣ, ಮತ್ತೆ ಗೋಪಿಕಾಸ್ತ್ರೀ, ಮತ್ತೆ ಕೃಷ್ಣ, ಹೀಗೆ ಅನೇಕ ರೂಪಗಳನ್ನು, ಅಂಗನಾಮಂಗನಾಮಂತರೇ ಮಾಧವಂ, ಮಧ್ಯ ಮಧ್ಯದಲ್ಲಿ ತನ್ನ ರೂಪಗಳನ್ನು ತೆಗೆದುಕೊಂಡು ಯಾರಿಗೂ ಕೃಷ್ಣನ ವಿಯೋಗವಾಯಿತು ಅಂತ ಅನಿಸದಂತೆ ಎಲ್ಲ ಗೋಪಿಕಾಸ್ತ್ರೀಯರಿಗೂ ತನ್ನದೇ ಆದಂತಹ ರೂಪದ ಸ್ಪರ್ಶವಾಗುವಂತೆ, ದರ್ಶನವಾಗುವಂತೆ ಅವರ ಕೈ ಹಿಡಿದು ಎಲ್ಲರ ಜೊತೆಗೆ ನರ್ತನವನ್ನು ಮಾಡಿ ಎಲ್ಲರಿಗೆ ಭಗವಂತ ಸಂತೋಷವನ್ನು ಗೋಪಿಕಾಸ್ತ್ರೀಯರಿಗೆ ಉಂಟು ಮಾಡಿದ್ದಾನೆ.
ಪರೀಕ್ಷಿತ್ ರಾಜರು ಕೇಳಿದರು ರಾತ್ರಿ ಕಾಲದಲ್ಲಿ ಈ ರೀತಿ ಗೋಪಿಕಾ ಸ್ತ್ರೀಯರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ವಿಹಾರವನ್ನು ಮಾಡಿದ್ದು ಸರಿಯಾ, ಮಾಡಬೇಕಾ ಕೃಷ್ಣ ಹೀಗೆ ಅಂತ. ಇದೀಗ ಕೇಳಿದ್ದೀರಿ, ಇವರೆಲ್ಲ ಅಪ್ಸರಾ ಸ್ತ್ರೀಯರು, ಪರಪುರುಷರ ಸಂಪರ್ಕ ಯಾವಾಗಲೂ ಮಾಡ್ತಾನೇ ಇದ್ದವರು ದೇವಲೋಕದಲ್ಲಿ, ಅದು ಬೇಡ ಅಂತ ಶ್ರೀಕೃಷ್ಣ ಪರಮಾತ್ಮನ ಸ್ಪರ್ಶವನ್ನು ಮಾಡಿ ನಮ್ಮ ಪಾವಿತ್ರ್ಯವನ್ನು ಪಡೆಯೋಣ ಅಂತ ತಪಸ್ಸು ಮಾಡಿ ಕೃಷ್ಣನ ಸ್ಪರ್ಶಕ್ಕಾಗಿ ಅಂತ ಅವತಾರ ಮಾಡಿದವರು ಅನ್ನುವುದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ತನ್ನ ಸ್ಪರ್ಶವನ್ನು ನೀಡಿ ಆನಂದವನ್ನು ನೀಡಿದ್ದಾನೆ ಅಷ್ಟೇ ಹೊರತು ಭಗವಂತನಿಗೆ ಅವರಿಂದ ಏನಾಗಬೇಕಾಗಿಲ್ಲ. ಲಕ್ಷ್ಮೀದೇವಿಯಿಂದಲೇ ದೇವರಿಗೆ ಸಂತೋಷ ಇಲ್ಲ, ಸ್ವರಮಣನಾದವನು ಪರಮಾತ್ಮ, ಇವರಿಂದ ಯಾವ ಸಂತೋಷವೂ ಭಗವಂತನಿಗೆ ಆಗಬೇಕಾದದ್ದಿಲ್ಲ. ತೇಜೀಯಸಾಂ ನದೋಷಾಯ ವನ್ಹೇ ಸರ್ವಭುಜೋ ಯಥ, ಅಗ್ನಿಯಲ್ಲಿ ಏನು ಹಾಕಿದರೂ ಅಗ್ನಿ ಸ್ವೀಕಾರ ಮಾಡ್ತಾನೆ. ಓ, ಅಗ್ನಿ ಸರ್ವಭುಕ್ಕಾಗಿದ್ದಾನೆ, ಹಾಗಾದರೆ ನಾವು ಹಾಗೆ ಯಾಕೆ ಎಲ್ಲವನ್ನೂ ಸ್ವೀಕಾರ ಮಾಡಬಾರದು ಅಂದರೆ ನಮಗೆ ತಡೆದೀತ? ಭಗವಂತ ಸರ್ವಸಮರ್ಥನಾದಂತಹ ವ್ಯಕ್ತಿ, ಅವರವರ ತಪಸ್ಸಿಗೆ ತಕ್ಕ ಹಾಗೆ ವರ ಕೊಟ್ಟು ಅವರನ್ನು ಉದ್ಧಾರ ಮಾಡಿದ್ದಾನೆ ಅಂದರೆ ಅದು ಇನ್ನೊಬ್ಬರಿಗೆ ಆದರ್ಶವಲ್ಲ, ಅದು ಕೇವಲ ಭಗವಂತನಿಗೆ ಅಸಾಧಾರಣವಾದಂತಹ ಅದ್ಭುತವಾದಂತಹ ಪರಮಾತ್ಮನ ಕಾರ್ಯ. ಕಾಮಜನಕ ಭಗವಂತ ಕಾಮವನ್ನು ಹುಟ್ಟಿಸಿದಂತಹ ವ್ಯಕ್ತಿ, ತನ್ನ ಮನಸ್ಸಿನಿಂದ ಪರಮಾತ್ಮ ಕಾಮನನ್ನೇ ಹುಟ್ಟಿಸಿದವ, ಮನ್ಮಥ ಜನಕ, ಅವನಿಗೆಲ್ಲಿಯ ಕಾಮದ ಬಾಧೆ? ಬ್ರಹ್ಮರುದ್ರಾದಿಗಳಿಗೆ ಕಾಮದ ವಿಕಾರ ಇಲ್ಲ ಅಂತಂತಾರೆ, ವಿಕಾರ ಇಲ್ಲದೇ ಇದ್ದವರು, ಅಂಥದ್ದು ಭಗವಂತನಿಗೆ ಕಾಮದ ವಿಕಾರ ಸರ್ವಥಾ ಇಲ್ಲ. ದೇವರನ್ನು ಭಜಿಸಿದವರಿಗೆ, ಲಕ್ಷ್ಮೀದೇವಿಯನ್ನು ಭಜಿಸಿದವರಿಗೆ ಅರಿಷಡ್ವರ್ಗಗಳ ಭಯ ಇಲ್ಲ ಅಂತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಃ, ಲಕ್ಷ್ಮಿಯ ಕಟಾಕ್ಷವನ್ನು ಪಡೆದವರು, ಉಪಾಸನೆಯನ್ನು ಮಾಡಿದವರು, ವಿರಕ್ತರಾಗಿ ಎಲ್ಲ ವಿಧವಾದ ಕಾಮಕ್ರೋಧಾದಿಗಳನ್ನು ಮೆಟ್ಟಿ ನಿಲ್ಲುವಂತಹ ಸ್ಥಾನವನ್ನು ಋಷಿಗಳು ಪಡೀತಾರಂತೆ. ಅಂಥದ್ದು ಭಗವಂತನಿಗೆ ಕಾಮದ ವಿಕಾರ ಇದೆ ಅಂತ ಹೇಗೆ ಹೇಳೋದು? ನೀವೇ ಕೇಳಿದಿರಿ ಹಿಂದೆ ಕಥೆ, ವಿಭು ಅಂತ ಸ್ವಾರೋಚಿಷ ಮನ್ವಂತರದಲ್ಲಿ ಅವತಾರ ಮಾಡಿದ ವಿಭು, ಅವನ ಉಪಾಸನೆಯನ್ನು ಮಾಡಿ 88,000 ಜನ ಮುನಿಗಳು ಬ್ರಹ್ಮಚರ್ಯ ವ್ರತ ಹೇಗೆ ಅಂತ ಅವನಿಂದ ಕಲಿತುಕೊಂಡು ಮಹಾಬ್ರಹ್ಮಚಾರಿಗಳಾದರು ಅಂತ. ಅಂತಹ ಪರಮಾತ್ಮನಿಗೆ ಎಲ್ಲಿಂದ ಅಬ್ರಹ್ಮಚರ್ಯ? ಸನತ್ಕುಮಾರ ಎಂಬ ರೂಪ, ಸನತ್ಕುಮಾರರಲ್ಲಿ ಬ್ರಹ್ಮದೇವರ ಪುತ್ರರಲ್ಲಿ ಅಂತರ್ಯಾಮಿಯಾದ ಭಗವಂತನ ರೂಪ, ಅದನ್ನು ಚಿಂತನೆ ಮಾಡಿದರೆ ಕಾಮನ ಬಾಧೆಯನ್ನು ಗೆಲ್ಲಬಹುದು ಅಂತಾರೆ ನಾರಾಯಣ ವರ್ಮದಲ್ಲಿ. ಸನತ್ಕುಮಾರೋವತು ಕಾಮದೇವಾತಂತ. ಹಾಗೆ ಸನತ್ಕುಮಾರನ ಉಪಾಸನೆಯಿಂದ ಕಾಮನ ಬಾಧೆಯನ್ನು ಗೆಲ್ಲುವುದಾದರೆ ಆ ಸನತ್ಕುಮಾರನೇ ಆದ ಶ್ರೀಕೃಷ್ಣನಿಗೆ, ಸನತ್ಕುಮಾರನಲ್ಲಿ ಅಂತರ್ಯಾಮಿಯಾದ ಸನತ್ಕುಮಾರ ರೂಪವನ್ನೇ ತಾಳಿದ ಭಗವಂತನಿಗೆ ಕಾಮದ ಬಾಧೆಯಲ್ಲಿ? ನಾರಾಯಣಾವತಾರದಲ್ಲಿ ತನ್ನ ತೊಡೆಯಿಂದಲೇ ಉರ್ವಶಿಯನ್ನು ಸೃಷ್ಟಿ ಮಾಡಿ ರಂಭೆ ಮೊದಲಾದ ಅಪ್ಸರ ಸ್ತ್ರೀಯರು ನತಮಸ್ತಕರಾಗಿ ಹೋಗುವಂತೆ ಅವರನ್ನು ಓಡಿಸಿದಂತಹ ಭಗವಂತ ನಿಜವಾಗಿ ಕಾಮುಕನಾಗಿದ್ದರೆ ಆ ಅಪ್ಸರ ಸ್ತ್ರೀಯರನ್ನೇ ತಾನು ಸ್ವೀಕಾರ ಮಾಡಬಹುದಾಗಿತ್ತು, ಮಾಡಿಲ್ಲ, ಅವರನ್ನು ಓಡಿಸಿದ್ದಾನೆ. ಕಾರಣ, ಆಗ ತಪಸ್ಸಿರಲಿಲ್ಲ, ವರ ಇಲ್ಲ. ಅದೇ ಅಪ್ಸರ ಸ್ತ್ರೀಯರು ತಪಸ್ಸು ಮಾಡಿ ವರ ಪಡೆದದ್ದಕ್ಕೆ ಮಾತ್ರ ಅವರಿಗೆ ದೇವರು ಸ್ವೀಕಾರ ಮಾಡಿ ಅನುಗ್ರಹ ಮಾಡಿದ್ದಾನೆ, ಕಾಮದಿಂದ ಸ್ವೀಕಾರ ಮಾಡಿಲ್ಲ. ಸಕಲ ಸ್ತ್ರೀಯರಲ್ಲಿಯೂ ಸಕಲ ಪುರುಷರಲ್ಲಿಯೂ ಅಂತರ್ಯಾಮಿಯಾಗಿದ್ದು ಎಲ್ಲ ಸ್ತ್ರೀ ಪುರುಷರಿಗೂ ಸಂತೋಷವನ್ನು ನೀಡುವ ಅಂತರ್ಯಾಮಿಯಾದ ಭಗವಂತನಿಗೆ ತನಗೆ ಯಾವುದೇ ವಿಧವಾದಂತಹ ಸುಖದ ಅಪೇಕ್ಷೆ ಇಲ್ಲ, ನಿತ್ಯ ಪರಿಪೂರ್ಣ ಎಂಬ ನಿರ್ಣಯವನ್ನು ಶುಕಾಚಾರ್ಯರು ನೀಡಿದ್ದಾರೆ. ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿಯೂ ಅದನ್ನು ತಿಳಿಸಿಕೊಡ್ತಾರೆ. ಭಗವಾನ್ ಅಶುಭೈರಲಿಪ್ತ, ಅಂತಹ ಆ ಭಗವಂತನ ತತ್ವವನ್ನು ಚೆನ್ನಾಗಿ ತಿಳಿದರೆ ಏನಾದರೂ ಕಾಮಕೃತ ದೋಷಗಳು ಜೀವನದಲ್ಲಿ ನಡೆದಿದ್ದರೆ ಆ ಎಲ್ಲ ದೋಷಗಳ ಪರಿಹಾರವಾಗತ್ತೆ ಅಂತ ಶುಕಾಚಾರ್ಯರು ಭಾಗವತದಲ್ಲಿ ಹೇಳ್ತಾರೆ. ಅದನ್ನೇ ದಾಸರು ಹಾಡಿದ್ದು, ಜಾರತ್ವವನು ಮಾಡಿದ ಪಾಪಗಳಿಗೆಲ್ಲ ಹೇ ಗೋಪೀಜನ ಜಾರ ಎಂದರೆ ಸಾಲದೆ ಅಂತ. ಕೇಳಿದರೆ ವಿಚಿತ್ರ ಅನ್ನಿಸ್ತದೆ, ಜಾರ ಅಂದರೆ ಮತ್ತಷ್ಟು ಪಾಪ ಬರಬೇಕಲ್ಲ, ಹೋಗತ್ತೆ ಹೇಗೆ ಅಂತ. ಈ ತತ್ವದ ಅನುಸಂಧಾನದಿಂದ ಗೋಪೀಜನ ಜಾರ ಅಂತಂದರೆ ಅವರೇನಾದರೂ ಪಾಪಗಳನ್ನು ಮಾಡಿದ್ದರೂ ಕೂಡ ಭಗವಂತ ಅದನ್ನು ಪರಿಹಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ನಿಜವಾಗಿ ಭಗವಂತ ಜಾರನಲ್ಲ, ಕೃಷ್ಣನ ಮೇಲಿನ ದ್ವೇಷದಿಂದ ಏನೇನೋ ಬೈದರೂ ಕೂಡ ಶಿಶುಪಾಲ ಜಾರ ಅಂತ ಬೈಲಿಲ್ಲಂತೆ. ಯಾಕೆ ಅಂದರೆ ಅವನಿಗೂ ಗೊತ್ತು ನಿಜವಾಗಿ ಕೃಷ್ಣ ಜಾರನಲ್ಲ, ಅವನಲ್ಲಿ ಈ ದೋಷ ಇಲ್ಲ ಅಂತನ್ನೋದು ಅಂತಹ ದುಷ್ಟನಿಗೂ ಗೊತ್ತು. ಅದು ಇದು ಬೈದಿರಬಹುದೇ ಹೊರತು ಜಾರ ಅಂತ ಬೈದಿಲ್ಲ ಅಂದರೆ ನೀವ್ಯಾರು ಜಾರ ಅನ್ನುವವರು ಕೃಷ್ಣನಿಗೆ ಅಂತ ಹೇಳ್ತಾರೆ. ಅಂತಹ ನಿರ್ದೋಷನಾದ ಭಗವಂತ ಗೋಪಿಕಾ ಸ್ತ್ರೀಯರನ್ನು ಅನುಗ್ರಹ ಮಾಡಿದ್ದಾನೆ. ಒಂದು ಸಲ ಅಂಬಿಕಾವನ ಅಂತ ಹೋಗಿದ್ದಾರೆ,
ಆ ಅಂಬಿಕಾವನಕ್ಕೆ ಹೋದರೆ ಅಲ್ಲಿ ನಂದ ಅವನನ್ನು ಒಂದು ದೊಡ್ಡ ಅಜಗರ ನುಂಗಿಬಿಟ್ಟಿದೆ. ನುಂಗಿದರೆ ಶ್ರೀಕೃಷ್ಣ ಪರಮಾತ್ಮ ಹೋಗಿ ಕಾಲಿನಿಂದ ಸ್ಪರ್ಶ ಮಾಡಿದ್ದಾನಷ್ಟೇ ಆ ಅಜಗರಕ್ಕೆ. ಅಜಗರದ ಸ್ಪರ್ಶ ಮಾಡಿದ್ದೇ ತಡ ಆ ಅಜಗರ ಒಬ್ಬ ವಿದ್ಯಾಧರನಾಗಿ ನಿಂತಿದ್ದಾನೆ. ಸುದರ್ಶನ ಅಂತ ಒಬ್ಬ ವಿದ್ಯಾಧರ ಅವನು. ಅವನಿಗೆ ಶಾಪವಾಗಿದೆ. ಆಂಗಿರಸರನ್ನು ನೋಡಿ, ಹೇಗೆ ದೇವಲರ್ಷಿಗಳನ್ನು ನೋಡಿ ಅಪಹಾಸ ಮಾಡಿದ್ದಕ್ಕೆ ಈ ಕಂಸನಿಂದ ಸಾಯುವ ಪ್ರಸಂಗ ಬಂತು ಕೃಷ್ಣ ಜನ ಆರು ಜನ ಅಣ್ಣಂದರಿಗೆ, ಹಾಗೆ ಈ ವಿದ್ಯಾಧರ ಆಂಗಿರಸರನ್ನು ನೋಡಿ ಅಪಹಾಸ ಮಾಡಿದ್ದಕ್ಕೆ ಅವನು ಅಜಗರನಾಗಿ ಬಿದ್ದಿದ್ದ. ಕೃಷ್ಣನ ಪಾದಸ್ಪರ್ಶದಿಂದ ಆ ಭಗವಂತನ ಸ್ಮರಣೆ ನಿತ್ಯದಲ್ಲಿ ಭಕ್ತಿಯಿಂದ ಮಾಡ್ತಾನೇ ಇದ್ದ. ಪಾದಸ್ಪರ್ಶಕ್ಕಾಗಿ ಕಾಯ್ತಾ ಇದ್ದಾನೆ. ಭಕ್ತಿಯಿಂದ ಸ್ಪರ್ಶವಾದದ್ದಕ್ಕೆ ಅವನಿಗೆ ಆ ಪಾಪದಿಂದ ಮೋಚನೆಯಾಗಿ ಉತ್ತಮ ವಿದ್ಯಾಧರನಾಗಿ ತನ್ನ ಲೋಕಕ್ಕೆ ತಾನು ಹೋಗಿದ್ದಾನೆ. ನಂದನಿಗೂ ಮೋಚನೆ ಮಾಡಿದ್ದಾನೆ. ಮತ್ತೊಂದು ಸಂದರ್ಭ ಪ್ರಾಯ ಇವತ್ತು ಇದು ಬಹಳ ಔಚಿತ್ಯಪೂರ್ಣ ಅಂತ ಅನ್ನಿಸ್ತದೆ. ಯಾಕೆಂದರೆ ಎಲ್ರಿಗೂ ಹಸಿವೆ ಆಗಿದೆ. ಕಟ್ಟ ಪೂರ್ಣ ಏಕಾದಶಿ ಮಾಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಹೌದಲ್ವೋ? ಕೈ ಮಾಡಿರಿ ನೋಡೋಣ, ಯಾರ್ಯಾರು ಮಾಡಿದ್ದೀರಿ ನೋಡಿರಿ. ಮುಗಿದೋಯ್ತು. ಇಷ್ಟು ಜನ ಏಕಾದಶಿ ಮಾಡಿದ್ದೀರಿ ಅಂದರೆ ಧನ್ಯ ಧನ್ಯ. ಹಾಗಾದರೆ ನಾಳೆ ಸಾಧನೀ ದ್ವಾದಶಿ ಬೇರೆ. ಎಲ್ಲರಿಗೂ ಅವಸರ ಪಾರಣೆ ಮಾಡಬೇಕು ಅಂತ. 12 ಗಂಟೆಗೆ ಸ್ನಾನ ಮಾಡಿ ಪಾನಕ ಮಾಡ್ಕೊಂಡು ಕುಡಿದು ಬಿಡ್ತಾರೆ ಕೆಲವರು. ಅಷ್ಟು ಅವಸರ ಮಾಡಬೇಡಿ, ಬೇಗ ಹೇಳಿ. 2:30ಗೆ ಹೇಳಿ ಎದ್ದು, ಸಾಧನೆ ಇದ್ದರೆ ಮಾತ್ರ, ಇಲ್ಲದೇ ಇದ್ದರೆ 4:30ಗೇ ಸ್ನಾನ ಮಾಡೋದು. ಸಾಧನೆ ಇದೆ, ಬೇಗ ಸ್ನಾನ ಮಾಡಿ ಮಾಡಬೇಕು. ಆದರೂ ಯಾವ ಕಾಲಕ್ಕೆ ಮಾಡಬೇಕು ಅಂತಿದೆ ಅದಕ್ಕಿಂತಲೂ ಮೊದಲು ಮಾಡಬಾರದು. ನಂದ ಉಪವಾಸ ಇದ್ದ, ಹಸಿವೆ ಆಯಿತು ಅಂತಲ್ಲ. ಆಗಿನ ಕಾಲಕ್ಕೆ ಗಡಿಯಾರಗಳು ಯಾವುದೂ ಇಲ್ಲವಲ್ಲ, ನಕ್ಷತ್ರಗಳ ಮೇಲಿನ ಲೆಕ್ಕದಿಂದ ಮಾಡಬೇಕು. ಮಾಡಿ ಹಾಕಿದೆ, ಸರಿಯಾಗಿ ನಕ್ಷತ್ರಗಳು ಕಾಣಿಸಿಲ್ಲ, ಸಮಯ ಸರಿ ಗೊತ್ತಾಗಿಲ್ಲ, ಬೇಗ ಹೋಗಿದ್ದಾನೆ, ಸಮಯಕ್ಕಿಂತಲೂ ಮೊದಲು ಸ್ನಾನಕ್ಕೆ ಬಂದಿದ್ದಾನೆ ಅಂತ ವರುಣನ ದೂತರು ಅವನನ್ನು ಹಿಡಿದುಕೊಂಡು ಎಳೆದುಕೊಂಡು ಹೋಗಿಬಿಟ್ಟಿದ್ದಾರೆ ವರುಣಲೋಕಕ್ಕೆ. ದ್ವಾದಶಿ ಇನ್ನೂ ಬಂದೇ ಇಲ್ಲ, ನೈವೇದ್ಯ ಆಗಬೇಕು, ನಂದ ಬಂದಿಲ್ಲ ಅಂತ ಎಲ್ಲರೂ ಕೂಡ ಆಲೋಚನೆ ಮಾಡುವಾಗ ನಂದ ನಂದನ ಕೃಷ್ಣ ಓಡಿದ, ವರುಣಲೋಕಕ್ಕೆ ಹೋದ. ಹೋದರೆ ಏನಾಗಬೇಕು? ಸಿಂಹಾಸನದ ಮೇಲೆ ಕುಳಿತಂತಹ ವರುಣ ಜಿಗದು ಬಿದ್ದ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ತಾವ್ಯಾಕೆ ಇಲ್ಲಿ ಬಂದ್ರಿ? ನಮ್ಮಪ್ಪ ಬಂದಿದ್ದಾನಿಲ್ಲೇ ಅಂತ ಹೇಳಿದರೆ ಕೃಷ್ಣ, ನಮ್ಮ ದೂತರು ಗೊತ್ತಾಗದೆ ಅಪರಾಧ ಮಾಡಿದ್ದಾರೆ, ಕ್ಷಮ ಮಾಡಬೇಕು. ಗೊತ್ತಿಲ್ಲ ಅವರು ನಿನ್ನ ತಂದೆ ಅಂತ, ಗೊತ್ತಾಗದೆ ಏನೋ ಅವಸರದಲ್ಲಿ ಸ್ನಾನ ಮಾಡಿದ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಏನು ಮಾಡಿದರೇನು ನಿನ್ನ ತಂದೆ ಎಂದ ಮೇಲೆ ಗೌರವದಿಂದ ನೋಡಿಕೊಳ್ಳಬೇಕಾಗಿತ್ತು ಅಂತ ನಮಸ್ಕಾರ ಮಾಡಿ ಕೊಟ್ಟು ಕಳಿಸಿದ್ದಾರೆ. ನೋಡಿ, ಅಲ್ಲಿ ಇಂದ್ರ ತಾನು ಶರಣಾಗತನಾದ, ತಾನು ಮಾಡಿದ ತಪ್ಪಿಗೆ ಒಪ್ಪಿಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೃಷ್ಣನಿಗೆ. ಇಲ್ಲಿ ವರುಣ, ಅವನು ಪೂರ್ವ ದಿಕ್ಪಾಲಕ, ಇವನು ಪಶ್ಚಿಮ ದಿಕ್ಪಾಲಕ, ಸಕಲರಿಗೂ ತಾನು ನಿಯಾಮಕ ಅನ್ನುವುದನ್ನು ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ತೋರಿಸ್ತಾನೆ. ಅಗ್ನಿಯನ್ನಂತೂ ಕೊಡದೇ ಬಿಟ್ಟ, ಆಗ್ನೇಯ ದಿಕ್ಪಾಲಕನಾದಂತಹ ಅಗ್ನಿಯನ್ನು ತಾನು ಪಾನ ಮಾಡಿ ಅಗ್ನಿಗಿಂತಲೂ ದೊಡ್ಡವ ಅಂತ ತೋರಿಸಿಯಾಗಿದೆ. ಈ ರೀತಿ ಕೃಷ್ಣ ಅವರನ್ನು, ನಂದನನ್ನು ಉದ್ಧಾರ ಮಾಡಿದ್ದಾನೆ. ಮತ್ತೊಂದು ಎರಡು ಪ್ರಸಂಗಗಳಲ್ಲಿ ಈ ರೀತಿ ನಂದನನ್ನು ಹಾವಿನ ಬಾಯಿಯಿಂದ ಅದರಂತೆ ವರುಣದೂತರು ಎಳೆದುಕೊಂಡು ಹೋದಾಗ ತಂದೆಯ ಸೇವೆಯನ್ನು ಮಾಡಬೇಕು ಮಕ್ಕಳು ಅನ್ನುವುದನ್ನು ತೋರಿಸಿಕೊಟ್ಟ ಕೃಷ್ಣ. ಮಕ್ಕಳು ಅಂದರೆ ಬರೀ ದೊಡ್ಡ ದೊಡ್ಡ ಸಮಾಜ ಸೇವೆಯನ್ನು ಮಾಡುತ್ತೇವೆ ಅಂತ ಜಗತ್ತೆಲ್ಲ ಸುತ್ತುತ್ತಾರೆ, ಮನೆಯಲ್ಲಿರುವ ತಂದೆ ತಾಯಿಗಳ ಸೇವೆಯನ್ನೇ ಮಾಡೋದಿಲ್ಲ. ಹಾಗೆ ಮಾಡಬಾರದು. ಅವರಿಗೆ ಏನೇ ಕಷ್ಟ ನಷ್ಟಗಳು ಬಂದಾಗ ಸೇವೆಯನ್ನು ಮಾಡಬೇಕು. ಬಂದಾಗ ಮಾತ್ರ ಅಲ್ಲ, ಏನಿಲ್ಲದಿದ್ದರೂ ತಾನು ಸೇವೆಯನ್ನು ಮಾಡಬೇಕು ಅನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಾನೆ. ತಾನು ಬರೀ ತಂದೆಯ ಸೇವೆಯಲ್ಲ, ಅಣ್ಣನ ಸೇವೆ ಮಾಡುತ್ತಿದ್ದ. ಶ್ರೀಕೃಷ್ಣ ಪರಮಾತ್ಮ ಬಲರಾಮ ಆಗ ದನ ಕಾಯುವಾಗ ಮಾಳೊತ್ತಾಯಿತು ಅಂದರೆ ಗೋಪಾಲಕರ ತೊಡೆಯ ಮೇಲೆ ತಲೆಯಿಟ್ಟು ಬಲರಾಮ ಮಲಗಬೇಕು, ಕೃಷ್ಣ ಬಲರಾಮನ ಕಾಲು ಹೊತ್ತಬೇಕು. ಆಮೇಲೆ ಕೃಷ್ಣ ಮತ್ತೊಬ್ಬ ಗೋಪಾಲಕನ ತೊಡೆಯ ಮೇಲೆ ತಾನು ತಲೆಯಿಟ್ಟು ಮಲಗಿದರೆ ಇನ್ನುಳಿದ ಗೋಪಾಲಕರು ಕೃಷ್ಣನ ಕಾಲು ಹೊತ್ತಬೇಕು. ಈ ರೀತಿ ದೊಡ್ಡವರ ಸೇವೆ ಮಾಡಬೇಕು ಅನ್ನುವುದನ್ನು ಕೃಷ್ಣ ತಾನು ತೋರಿಸಿಕೊಡ್ತಾ ಇದ್ದಾನೆ. ಮತ್ತೊಂದು ಪ್ರಸಂಗದಲ್ಲಿ ರುದ್ರದೇವರ ವರದಿಂದ ಅವಧ್ಯನಾದ ಮತ್ತೊಬ್ಬ ಅಸುರ ಶಂಖಚೂಡ ಅಂತ. ಆ ಶಂಖಚೂಡಾಸುರ ಅವನ ತಲೆಯ ಮೇಲೆ ಮಣಿ ಇತ್ತು, ಭಾರೀ ಅನರ್ಘ್ಯವಾದ ರತ್ನ ಇತ್ತು. ಅವನೊಬ್ಬ ಅಸುರ. ಅವನು ಗೋಪಿಕಾಸ್ತ್ರೀಯರನ್ನೇ ಅಪಹಾರ ಮಾಡಿಕೊಂಡು ಹೋಗುವುದಕ್ಕೆ ಬಂದರೆ ಕೃಷ್ಣ ಪರಮಾತ್ಮ ಅವನನ್ನು ಸಂಹಾರ ಮಾಡಿ ಅವನ ತಲೆಯ ಮೇಲಿರುವ ರತ್ನವನ್ನು ಕಿತ್ತಿ ತೆಗೆದು ಬಲರಾಮನಿಗೆ ಕೊಟ್ಟ, ತಗೋ ಈ ರತ್ನವನ್ನು ಅಂತ. ಏನಾದರೂ
ಒಳ್ಳೆಯ ಪದಾರ್ಥ ಇದ್ದರೆ ಅದನ್ನು ದೊಡ್ಡವರಿಗೆ ಕೊಡಬೇಕು ಅಂತನ್ನೋದನ್ನು ತೋರಿಸ್ತಾನೆ. ಭೀಮಸೇನ ದೇವರು ಕೂಡ ಅಶ್ವತ್ಥಾಮಾಚಾರ್ಯರ ತಲೆಯ ಮೇಲಿರುವಂತಹ ರತ್ನವನ್ನು ಯುಧಿಷ್ಠಿರನಿಗೆ ಕೊಡ್ತಾರೆ, ತನ್ನ ಕಿರೀಟದಲ್ಲಿ ಹಾಕಿಕೊಳ್ತಾನೆ ಯುಧಿಷ್ಠಿರ ಅದನ್ನು. ಈ ರೀತಿ ದೊಡ್ಡ ವಸ್ತುಗಳನ್ನು, ಅನರ್ಘ್ಯ ವಸ್ತುಗಳನ್ನು ಮುಚ್ಚಿ ಇಟ್ಟುಕೊಂಡು ತಾವೇ ಉಪಯೋಗಿಸಬಾರದು, ಹಿರಿಯರಿಗೆ ಕೊಡಬೇಕು ಅದನ್ನು ತೋರಿಸಿಕೊಡ್ತಾರೆ. ಆ ಈ ರತ್ನಗಳನ್ನು ಬಿಟ್ಟುಬಿಡಿ, ಮಹಾರತ್ನ ಯಾರು? ರತ್ನಧಾತಮ ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಮಂ. ರತ್ನ ಅಂದರೆ ಸುಖ, ಮಹಾಸುಖವನ್ನು ಕೊಡತಕ್ಕಂತಹ ರತ್ನಶ್ರೇಷ್ಠ ರತ್ನಧಾತಮ ಸಾಕ್ಷಾತ್ ಭಗವಂತ ಪರಮಾತ್ಮ, ಅದೇ ದೊಡ್ಡ ರತ್ನ. ನರಹರಿತೀರ್ಥ ಶ್ರೀಪಾದಂಗಳವರು ಮೂಲರಾಮದೇವರ ಮೂಲ ಸೀತಾದೇವಿಯರ ಪ್ರತಿಮೆಯನ್ನು ತಾವು ಆ ಗಜಪತಿ ಕೋಶಕ್ಕೆ ಹೋಗಿ ಶ್ರೀಮದಾಚಾರ್ಯರ ಆಜ್ಞೆಯಂತೆ ಅದನ್ನು ತೆಗೆದುಕೊಂಡು ಬರ್ತಾರೆ. ತೆಗೆದುಕೊಂಡು ಬಂದರೆ ನಾನೇ ತಂದದ್ದು, ನಾನೇ ಇಟ್ಟುಕೊಳ್ಬೇಕು, ನಾನೇ ಪೂಜೆ ಮಾಡಬೇಕು ಅಂತ ಅನ್ನೋದಿಲ್ಲ. ತಮ್ಮ ಹಿರಿಯ ಅಣ್ಣನಂತೆ ಇರುವ ಪದ್ಮನಾಭತೀರ್ಥ ಶ್ರೀಪಾದಂಗಳವರ ಕೈಯಲ್ಲಿ ಕೊಡ್ತಾರೆ. ಪದ್ಮನಾಭತೀರ್ಥರು ಬೈದು ಶಿಷ್ಯರ ಕರ್ತವ್ಯ ಗುರುಗಳಿಗೆ ಕೊಡಬೇಕು ಅಂತ ಶ್ರೀಮದಾಚಾರ್ಯರ ಕೈಯಲ್ಲಿ ಕೊಡ್ತಾರೆ. ಆಮೇಲೆ ಶ್ರೀಮದಾಚಾರ್ಯರು ಪೂಜೆ ಮಾಡಿ ಪದ್ಮನಾಭತೀರ್ಥರಿಗೆ ಕೊಟ್ಟ ಮೇಲೆ ಅವರ ನಂತರದಲ್ಲಿ ನರಹರ ತೀರ್ಥರು ಅದನ್ನು ಪೂಜೆ ಮಾಡ್ತಾರೆ. ಆಮೇಲೆ ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಟೀಕಾಗ್ರತ್ಪಾದರು, ಹೀಗೆ ಮುಂದೆ ರಘುನಾಥ ತೀರ್ಥ ಶ್ರೀಪಾದಂಗಳವರು. ಈ ರೀತಿಯಾಗಿ ಅದು ಪರಂಪರೆಯಿಂದ ಪೂಜೆಯಾಗ್ತಾ ಬಂದದ್ದು. ನರಹರಿ ತೀರ್ಥರು ಮಾಡಿದ್ದೇನು? ಅಣ್ಣನಿಗೆ ಕೊಟ್ಟದ್ದು ಪದ್ಮನಾಭ ತೀರ್ಥರ ಕೈಯಲ್ಲಿ. ಅದು ಯಾರು ನೀಡಿದ ಸಂದೇಶ? ಕೃಷ್ಣ ನೀಡಿದ ಸಂದೇಶ, ರತ್ನ ಸಿಕ್ಕರೆ ಮೊದಲು ಹಿರಿಯರಿಗೆ ಕೊಡಿ ಅಂತ. ಆ ಸಂದೇಶವನ್ನು ಪರಿಪಾಲನೆ ಮಾಡಿ ತೋರಿಸಿದ ಮಹಾನುಭಾವರು ಯಾರು? ನರಹರಿ ತೀರ್ಥ ಶ್ರೀಪಾದಂಗಳು. ಈ ರೀತಿ ಶ್ರೀಕೃಷ್ಣ ಪರಮಾತ್ಮ ಶಂಖಚೂಡಾಸುರನನ್ನು ಸಂಹಾರ ಮಾಡಿದ. ಮತ್ತೊಬ್ಬ ಬಂದ, ಅವನು ರುದ್ರದೇವರ ವರದಿಂದ ಅವಧ್ಯ ಅರಿಷ್ಟಾಸುರ ಅಂತ ಹೆಸರು, ಎತ್ತಿನ ರೂಪದಲ್ಲಿ ಬಂದ. ಅವನ ಜೊತೆಗೆ ಕೃಷ್ಣ ಕೋಡು ಹಿಡಿದು ಹಿಂದೆ ತಳ್ಳುತ್ತಾನೆ, ಸ್ವಲ್ಪ ಜೋರಾಗಿ ಹಿಂದೆ ತಳ್ಳಿ, 18 ಹೆಜ್ಜೆ ಹಿಂದೆ ತಳ್ಳುತ್ತಾನೆ. ಅವನು ಹಿಂದೆ ತಳ್ಳಿ ಆಮೇಲೆ ಅವನನ್ನು ಸಂಹಾರ ಮಾಡುತ್ತಾನೆ ಪರಮಾತ್ಮ. ಅಂದರೆ ಕೆಲವರು ಹೇಳ್ತಾರೆ, ಸಮಗ್ರವಾದ ಮಹಾಭಾರತ ಮಾಣಿಕ್ಯಮಂಜರಿ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಅವರು ಹೇಳೋದು ಇಡೀ ಮಹಾಭಾರತ ಇದು ಶಿವನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ. ಅದು ಯಾವ ಧೈರ್ಯದಿಂದ ಹೇಳಿದ್ದಾರೋ ಗೊತ್ತಿಲ್ಲ. ಮಹಾಭಾರತದ ಪ್ರಾರಂಭದಲ್ಲಿಯೇ ವಾಸುದೇವ ಕಥಾಮಿಮಾಂ, ವಾಸುದೇವನ ಕಥೆಯನ್ನು ನಾನು ಪ್ರತಿಪಾದನೆ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡುತ್ತಾರೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ, ಪ್ರಾರಂಭದಲ್ಲಿ ಹೇಳ್ತಾರೆ. ಮಧ್ಯದಲ್ಲಿ ಮತ್ತಃಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಅಂತ ಕೃಷ್ಣ ಹೇಳ್ತಾನೆ. ಕೊನೆಗೆ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚ ಕ್ರೋಧ ಸಂಭವ ಅಂತ ಮಹಾಭಾರತದ ಉಪಸಂಹಾರದಲ್ಲಿ ಬರುತ್ತೆ. ಆದಿ ಮಧ್ಯಾಂತದಲ್ಲಿ ಹೆಜ್ಜೆ ಹೆಜ್ಜೆಗೆ ಪದೇ ಪದೇ ಪರಮಾತ್ಮನ ವಿಷ್ಣುವಿನ ನಾರಾಯಣನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂತಹ ಮಹಾಭಾರತ ಇದು ಶಿವ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತದೆ ಅಂತ ಹೇಗೆ ಹೇಳೋದು? ಸರ್ವಥಾ ಸರಿಯಾದದ್ದಲ್ಲ, ಅದು ವಿಷ್ಣು ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡುತ್ತದೆ. ಇದನ್ನು ತೋರಿಸುವುದಕ್ಕೋ ಏನೋ ಶಿವನ ವರವನ್ನು ಪಡೆದು ಅವಧ್ಯನಾಗಿ ಬಂದ ಆ ಅರಿಷ್ಟಾಸುರನನ್ನು 18 ಹೆಜ್ಜೆಗಳವರೆಗೆ ಹಿಂದೆ ತಳ್ಳಿದ. 18 ಪರ್ವದ ಮಹಾಭಾರತಕ್ಕೆ ನಿಮಗೆ ಸಂಬಂಧವಿಲ್ಲ, ಅದು ನನ್ನದು, ನನ್ನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುತ್ತದೆ. ನಿನ್ನ ಪತಿ ಇದ್ದಾನಲ್ಲ ವರ ಕೊಟ್ಟವ, ಅವನ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡೋದಿಲ್ಲ. ಹೌದಾ ಅಂತ ಅವನ ಅಂದ ಮೇಲೆ ಅವನನ್ನು ಸಂಹಾರ ಮಾಡಿದ ಅರಿಷ್ಟಾಸುರನನ್ನು. ಈ ರೀತಿ ಪರಮಾತ್ಮ ಅರಿಷ್ಟಾಸುರನ ಸಂಹಾರ ಮಾಡಿದ. ಆಮೇಲೆ ಒಬ್ಬ ಬಂದ, ಅವನು ಗೋಪಾಲಕರನ್ನೆಲ್ಲ ಕರೆದುಕೊಂಡು ಹೋಗಿ ನೋಡಿ, ಅಂದರೆ ಗೋಪಿಕಾ ಸ್ತ್ರೀಯರನ್ನು ಅಥವಾ ಸ್ತ್ರೀಯರನ್ನು ಅಪಹಾರ ಮಾಡಿಕೊಂಡು ಹೋಗುವ ಶಂಖಚೂಡಾಸುರನನ್ನು ಸಂಹಾರ ಮಾಡಿದರೆ ಅಂತೂ ಸ್ತ್ರೀಯರಿಗೆ ಬಂದ ಆಪತ್ತುಗಳನ್ನು ಅಷ್ಟೇ ಪರಿಹಾರ ಮಾಡ್ತಾನೆ ಅಂತ ಅಪವಾದ ಬರಬಾರ್ದಲ್ವಾ. ಈ ಕಡೆಗೆ ಗೋಪಾಲಕರನ್ನು ಕರೆದುಕೊಂಡು ಹೋಗಿ ಒಂದು ಬೆಲದಲ್ಲಿ ತುಂಬುತ್ತಾ ಇದ್ದ. ವ್ಯೋಮಾಸುರ ಅಂತ ಅವನ ಹೆಸರು. ಅವನದು ಅದೇ ಕೆಲಸ, ಗೋಪಾಲಕರನ್ನು ಕರೆದುಕೊಂಡು ಹೋಗೋದು. ಒಂದು ಬಿಲ, ದೊಡ್ಡದಾದಂತಹ ಬಿಲ, ತೂತು ಒಳಗೆ ಹಾಕೋದು, ಮುಚ್ಚಿಬಿಡೋದು, ಈ ರೀತಿ ಮಾಡ್ತಾ ಇದ್ದಾನೆ. ಅವನಿಗಂತೂ ಬ್ರಹ್ಮದೇವರ ವರ ಅವಧ್ಯಾವ. ಅಂತಹ ವ್ಯೋಮಾಸುರ ಅವನನ್ನು ಕೂಡ ಭಗವಂತ ಸಂಹಾರ ಮಾಡಿದ್ದಾನೆ. ಹೀಗೆ ಎಲ್ಲರನ್ನು ಸಂಹಾರ ಮಾಡ್ತಾ ಕೇಶಿ ಅಂತ ಪಾರ್ವತಿಯ ವರದಿಂದ ಅವಧ್ಯನಾದಂತಹ ಕುದುರೆಯ ವೇಷದಲ್ಲಿ ಬಂದ. ಗಮನಿಸ್ತಾ ಇದ್ದೀರಿ ನೀವು, ಕುದುರೆಯಾಯಿತು, ಎತ್ತಾಯಿತು,
ಕರು ಆಯಿತು, ಗಿಡ ಆಯಿತು, ಎಲ್ಲ ರೀತಿಯಿಂದಲೂ ಅಸುರರು ಬರ್ತಾ ಇದ್ದಾರೆ. ಅಂದರೆ ಒಟ್ಟು ನಮಗೇನು ಸಂದೇಶ ಬರುತ್ತೆ ಇಲ್ಲಿ ಅಂದರೆ, ಜೀವನದಲ್ಲಿ ನಮ್ಮನ್ನು ಹಾಳು ಮಾಡುವುದಕ್ಕೆ ನಾನಾ ರೀತಿಯಲ್ಲಿ ಅಸುರರು ಬೇರೆ ಬೇರೆ ವೇಷಗಳಲ್ಲಿ ಬರಬಹುದು. ಎಲ್ಲಿ ನಾವು ಹೆಜ್ಜೆ ತಪ್ಪುತ್ತೇವೆ ಗೊತ್ತಿಲ್ಲ, ಎಲ್ಲಿಯೋ ಒಂದು ಕಡೆಗೆ ನಮ್ಮನ್ನು ತಪ್ಪಿಸಿ ನರಕದಲ್ಲಿ ಹಾಕುವುದಕ್ಕೆ ಅವರ ಪ್ರಯತ್ನ ಇರುತ್ತೆ. ಕೃಷ್ಣನಿಗೆ ಶರಣು ಹೋಗಿ ಎಲ್ಲಿಯೂ ನಾವು ತಪ್ಪದಂತೆ, ಯಾವುದೇ ರೀತಿಯಲ್ಲಿಯೂ ಮೋಸ ಹೋಗದಂತೆ, ಎಲ್ಲ ಕಡೆಗೂ ನಾವು ಧರ್ಮದಿಂದ ಇರುವಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಅನ್ನುವ ಸಂದೇಶವನ್ನು ಒಟ್ಟು ಕೃಷ್ಣ ಈ ಕಥೆಯಿಂದ ನಮಗೆ ತಿಳಿಸ್ತಾ ಇದ್ದಾನೆ. ಕುದುರೆಯ ರೂಪದಲ್ಲಿ ಬಂದರೆ ದೇವರೇನು ಮಾಡಿದ, ತನ್ನ ಕೈ ಒಳಗೆ ಹಾಕಿಬಿಟ್ಟ ಅಷ್ಟೆ. ಚಲೋ ಆಯಿತು, ಕೈ ಕತ್ತರಿಸಿ ತಿಂದುಬಿಡೋಣ ಅಂತ ಅದು ಪ್ರಯತ್ನ ಮಾಡಿದರೆ ಕೈ ದೊಡ್ಡದು ಮಾಡ್ತಾ ಹೋಗಿಬಿಟ್ಟ. ಪುಟ್ಟ ಕೈ ಒಳಗೆ ಹಾಕಿದ, ಒಳಗೆ ಹೋದ ಮೇಲೆ ಕೈ ದೊಡ್ಡದಾಯಿತು, ಆಯಿತು ಆಯಿತು ಆಯಿತು, ಹೊಟ್ಟೆ ಹರಿದು ಕಣ್ಣು ಗುಡ್ಡೆಗಳೆಲ್ಲ ಹೊರಗೆ ಬಿದ್ದು ಕೇಶಿ ಅಸುರ ಅಲ್ಲೇ ಸತ್ತೋಗಿದ್ದಾನೆ. ಪಾರ್ವತಿ ವರದಿಂದ ಅವಧ್ಯನಾದ ವ್ಯಕ್ತಿ. ಇಷ್ಟೆಲ್ಲ ಅಸುರರನ್ನು ಸಂಹಾರ ಮಾಡ್ತಾ ಇರುವಾಗ ನಾರಾಯಣ ನಾರಾಯಣ ನಾರಾಯಣ, ನಾರದರು ಬಂದರು ಕಂಸನ ಹತ್ರ. ಏನು ಕಂಸಾಚಾರ್ಯರೇ, ಹೇಗಿದ್ದೀರಿ ಅಂದ. ಏನು ಹೇಗಿರೋದು, ಸುಖವಾಗಿದ್ದೇನೆ, ನನಗೇನಾಗಿದೆ? ನಿನ್ನ ತಲೆ ಎಂದರು. ಯಾಕೆ? ವಸುದೇವ ದೇವಕಿಯರದೇನು ತಪ್ಪಿಲ್ಲ ಪಾಪ, ಸುಮ್ಮ ಸುಮ್ಮನೆ ಅವರ 8-6 ಜನ ಮಕ್ಕಳನ್ನು ಕೊಂದೆ, ಇಬ್ಬರಂತೂ ಕೈಗೆ ಸಿಗಲೇ ಇಲ್ಲ, ಅವರಿಂದ ನನ್ನ ಮೃತ್ಯು ಹುಟ್ಟತ್ತೆ ಅಂತ ಆಕಾಶವಾಣಿ ಸುಳ್ಳು ಹೇಳಿತು ಅಂತ ತಿಳಿದುಕೊಂಡಲ್ಲ, ಅದೇ ನಿನ್ನ ದಡ್ಡತನ, ಸುಳ್ಳಲ್ಲ, 8ನೇ ಗರ್ಭದಿಂದಲೇ ನಿನಗೆ ಮೃತ್ಯು. ಆ ವಸುದೇವ ದೇವಕಿಯರ 8ನೇ ಗರ್ಭದಿಂದ ಹುಟ್ಟಿದ್ದ ಹೆಣ್ಣೆಲ್ಲ ಗಂಡದು, ಕೃಷ್ಣ ಅವನ ಹೆಸರು. ಅವನು ಗೋಕುಲದಲ್ಲೇ ಬೆಳೆದ, ಈಗ ವೃಂದಾವನದಲ್ಲಿದ್ದಾನೆ. ವಸುದೇವನೇ ಒಯ್ದು ನಂದನ ಮನೆಯಲ್ಲಿಟ್ಟು ಅಲ್ಲಿರುವ ಕನ್ಯೆಯನ್ನು ಇಲ್ಲಿ ತೆಗೆದುಕೊಂಡು ಬಂದದ್ದು. ಈ ರಹಸ್ಯ 8 ದಿವಸ ಹೇಳಲಿಲ್ಲ, ನಿನಗೆ ಅರ್ಥ ಆಗ್ತದೇನೋ ಅಂತ ತಿಳ್ಕೊಂಡಿದ್ದೆ. ನಿನ್ನ ಈ ತಲೆಬುರುಡಿಗೆ ಅರ್ಥವಾಗಲಿಲ್ಲ ಅಂತ ಈಗ ಮತ್ತೆ ಬಂದು ಹೇಳಬೇಕಾಗಿದೆ. ಈಗಾದರೂ ಅರ್ಥವಾಯ್ತಾ ನಿನಗೆ? ಅರ್ಥವಾಗಿದೆ, ಕೋಪ ಬಂತು. ವಸುದೇವ ದೇವಕಿಯರನ್ನು ಕೊಂದು ಬಿಡ್ತೇನೆ ಅಂತ ಮತ್ತೆ ಹೊರಟ. ಆ ಕೆಲಸ ಮಾಡಬೇಡ, ಕೊಲ್ಲೋದಕ್ಕೆಲ್ಲ ಹೋಗಬೇಡ, ಕಾರಾಗಾರದಲ್ಲಿ ಇಡು ಸಾಕು ಅಂತ ಮತ್ತೆ ಕಾರಾಗಾರದಲ್ಲಿ ಇಟ್ಟಿದ್ದಾನೆ ಅವರನ್ನು. ಬಂಧನದಲ್ಲಿ ಮೋಸ ಮಾಡಿದ್ದಾರೆ ಅಂತ ಗೊತ್ತಾಗಿ ತಕ್ಷಣಕ್ಕೆ ಮತ್ತೆ ಆದೇಶ ಮಾಡಿದ, ಅಕ್ರೂರರಿಗೆ ಆದೇಶ ಮಾಡಿದ್ದಾನೆ. ಅಕ್ರೂರ, ಹೋಗಿ ಕರೆದುಕೊಂಡು ಬಾ ಕೃಷ್ಣನನ್ನು, ಧನುರ್ಯಾಗವನ್ನು ಮಾಡ್ತಾ ಇದ್ದೇನೆ, ಅದಕ್ಕಾಗಿ ಕೃಷ್ಣನನ್ನು ಕರೆದುಕೊಂಡು ಬಾ ಅಂತ. ಒಳಗಿನ ಆಂತರ್ಯ ಏನು, ಬರಬೇಕು ಕೃಷ್ಣ, ಅವನನ್ನು ಇಲ್ಲಿಯೇ ಪ್ರತ್ಯಕ್ಷವಾಗಿ ಸಂಹಾರ ಮಾಡಿಬಿಡೋಣ. ಯಾವ ಅಸುರರನ್ನು ಕಳಿಸಿ ಏನು ಉಪಯೋಗ ಬೀಳಲಿಲ್ಲ, ಅವರೇ ಎಲ್ಲರೂ ಸತ್ತೋಗಿದ್ದಾರೆ. ಇನ್ನು ಪ್ರತ್ಯಕ್ಷವಾಗಿ ಕೃಷ್ಣನನ್ನು ಮಥುರೆಗೆ ಕರೆಸಿ ಇಲ್ಲಿಯೇ ಅವನನ್ನು ಮುಗಿಸಿಬಿಡೋಣ ಅಂತ ಸಂಕಲ್ಪ ಮಾಡಿದ್ದಾನೆ. ಅಕ್ರೂರನಿಗೆ ಎಷ್ಟು ಸಂತೋಷ, ಇವನಂತೂ ಕೃಷ್ಣನನ್ನು ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ, ಕೃಷ್ಣನೇ ಇವನನ್ನು ಕೊಲ್ತಾನೆ ಅದು ನಿಶ್ಚಿತ ಅವನಿಗೆ. ಅಕ್ರೂರನಿಗೆ ಕಿಶೋರ ಅನ್ನುವ ಗಂಧರ್ವ, ಅವನಲ್ಲಿ ಬೃಹಸ್ಪತಿಯ ಹಾಗೂ ಬ್ರಹ್ಮದೇವರ ವಿಶೇಷ ಸನ್ನಿಧಾನ, ಹೀಗಾಗಿ ಕೇಳಬೇಕೇ ಅವನ ಭಕ್ತಿಗೆ. ಸ್ವಯಂ ಗಂಧರ್ವ, ಜೊತೆಗೆ ಬೃಹಸ್ಪತ್ಯಾಚಾರ್ಯರ ಬ್ರಹ್ಮದೇವರ ಆವೇಶ ಬೇರೆ, ಹೀಗಾಗಿ ಮಹಾಭಕ್ತಿ ಪರಮಾತ್ಮನಲ್ಲಿ. ಅವನಂದ, ಈ ನಿಮಿತ್ತದಿಂದ ಕೃಷ್ಣನನ್ನು ಇಷ್ಟು ದಿವಸ ಕೇಳ್ತಾ ಇದ್ವಿ, ನೋಡೋ ಭಾಗ್ಯ ಸಿಗತ್ತಲ್ಲ, ಪ್ರತ್ಯಕ್ಷವಾಗಿ ಆನಂದದಿಂದ ಬಂದಿದ್ದಾನೆ. ಬರ್ತಾ ಇರುವಾಗ ಅದೇ ಚಿಂತನ, ಇದು ಬಹಳ ಮಹತ್ವದ. ಇಲ್ಲಿ ಬಂದ ತಕ್ಷಣ ನರಸಿಂಹದೇವರನ್ನ ನೋಡೋದು, ಮೂಲರಾಮದೇವರನ್ನ, ದಿಗ್ವಿಜಯ ರಾಮದೇವರು ನೋಡೋದು ಬಹಳ ಒಳ್ಳೆಯದು. ಅದು ಎಷ್ಟು ಮಹತ್ವದ್ದೋ ಅದೇ ಚಿಂತನದಿಂದ ನೀವು ಬರಬೇಕು, ಅದು ಬಹಳ ಮಹತ್ವದ್ದು. ಇಲ್ಲಿ ಬಂದಾಗ ಒಂಚೂರು ತೂಕಡಿಸಿದ್ರೂ ಅಡ್ಡಿ ಇಲ್ಲ, ಯಾಕಂದರೆ ಬಹಳ ಹೊತ್ತಾಗ್ತಿರ್ತದೆ, ಪೂಜಾ ನಡೀತಾ ಇರ್ತದೆ, ಅರ್ಚನೆ ನಡೆಯುವಾಗ ತಪ್ಪಿಲ್ಲ. ಆದರೆ ಚಿಂತನ ಅದಿರಬೇಕು ಮೊದಲು. ಬ್ರಹ್ಮಕರಾರ್ಚಿತ ದೇವರನ್ನು ನೋಡುವುದಕ್ಕೆ ನಾನು ಹೊರಟಿದ್ದೇನೆ, ಅನಂತ ಸನ್ನಿಧಾನ, ಒಂದು ಬಾರಿ ನಾನು ದರ್ಶನ ಮಾಡಿದರೆ ನನ್ನ ಎಷ್ಟೋ ಜನ್ಮಗಳ ಪಾಪಗಳ ಪರಿಹಾರ ಮಾಡುತ್ತಾನೆ, ಅದೇನು ದೇವರ ಕಾರುಣ್ಯ, ಕೋಟಿ ಕೋಟಿ ಜೀವರಾಶಿಗಳ ಮಧ್ಯದಲ್ಲಿ ನನಗಿವತ್ತು ದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ. ಈ ಚಿಂತನೆ ಮಾಡ್ತಾ 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 ಬಂದರೆ ಇಲ್ಲಿ ಬರೋದರೊಳಗೆ ಪಾಪ ಖಾಲಿಯಾಗಿ ಹೋಗಿರುತ್ತೆ, ಜೀರೋ. ಇದು ಅಕ್ರೂರ ನಮಗೆ ನೀಡಿದ ಸಂದೇಶ. ಅಕ್ರೂರ ಅದೇ ಚಿಂತನೆ ನಾನು ಹೋದಾಗ ಕೃಷ್ಣ ಪ್ರಾಯ ಹಾಲು ಕರೀತಾ ಇರ್ತಾನೆ, ಎಲ್ಲ ಕಡೆಗೆ ಆಕಳುಗಳಿರ್ತವೆ, ಕೃಷ್ಣ ಬಲರಾಮರು ನಿಂತಿರ್ತಾರೆ, ಪುಟ್ಟ ಬಾಲಕರಾಗಿ ಆಕಳು ಕರೀತಾ ಇರ್ತಾರೆ, ಅದರ ಬೆನ್ನ ಮೇಲೆ ಕೈ ಆಡಿಸ್ತಾ ಇರ್ತಾರೆ, ಇದೇ ಚಿಂತನೆ ಮಾಡ್ತಾ ಹಾಗೇ ಆಗಿದೆ. ಬರ್ತಾ ಇರುವಾಗ ಮೊದಲು
ಬೃಂದಾವನದ ಹತ್ತಿರ ಹತ್ತಿರ ಬಂದ ರಥದೊಳಗೆ, ಆಮೇಲೆ ರಥದಿಂದ ಕೆಳಗೆ ಜಿಗಿದಿದ್ದಾನೆ. ಯಾಕೆ ಅಂದರೆ ಕೃಷ್ಣನ ಹೆಜ್ಜೆಗಳು ಕಾಣಿಸ್ತಾ ಇದೆ. ಅದರ ಮೇಲೆ ನಾನು ಹೇಗೆ ಹೆಜ್ಜೆ ಇಡೋದು? ಅದಿದ್ದಾಗ ನಾನು ರಥದೊಳಗೆ ಕುಳಿತು ಹೋಗೋದು ಹೇಗೆ ಅಂದರೆ ಆಲೋಚನೆ ಮಾಡಿ. ಗಯಾಕ್ಷೇತ್ರದಲ್ಲಿ ವಿಷ್ಣುಪಾದ ಅಂತ ನಾವು ನೀವು ಎಲ್ಲ ಹೋಗ್ತೇವೆ ದರ್ಶನ ಮಾಡೋದಕ್ಕೆ ಅಂತ, ಅದರ ಮೇಲೆ ಜಿಗಿದ್ರೆ ಟಣ್ಣ ಅಂತ ಇಲ್ಲಿಂದ ಅಲ್ಲಿ ತನಕ ಹೋಗಿ ಕಾಲು ಮುರಿದು ಬಿಡ್ತಾರೆ ಅಷ್ಟೇ. ದರ್ಶನ ಮಾಡಿಕೊಳ್ಬೇಕು ಮಹಾಭಾಗ್ಯ ಅಂತ. ಎಂದೋ ಗಯಾಸುರನ ಎದೆ ಮೇಲೆ ಕೃಷ್ಣ ದೇವರು ಕಾಲಿಟ್ಟದ್ದು ವಿಷ್ಣುಪಾದ, ಈಗ ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಓಡಾಡಿದಂತಹ ಪಾದಗಳು. ಒಂದು ವಿಷ್ಣುಪಾದ ಇದ್ದ ಗಯಾ ಅಷ್ಟು ಪವಿತ್ರ ಆದರೆ ಹೆಜ್ಜೆ ಹೆಜ್ಜೆಗೆ ಕೃಷ್ಣನ ಹೆಜ್ಜೆಗಳ ಗುರುತಿನಿಂದ ಕೂಡಿದಂತಹ ಆ ವೃಂದಾವನ ಗೋಕುಲ ಎಷ್ಟು ಪವಿತ್ರ. ಹೀಗಾಗಿ ಅವನು ಉರುಳು ಸೇವೆ ಪ್ರಾರಂಭ ಮಾಡಿದ. ನಡೆದರೆ ಅಪಚಾರ ಆಗ್ತದೆ. ರಥ ಅಂತೂ ಬಿಟ್ಟ. ಸೋಚೇಷ್ಟ ತಾತ್ರ ಜಗದೀಶಿ ತುರಂಗ ಸಂಗ ಲಬ್ಧೋಚ್ಚಯೇನ ನಿಖಿಲಾಘ ವಿದಾರಣೇಶು ಪಾಂಸು ಸ್ವಜೇಶ ಪುರುಹೂತ ಮುಖೋಚ್ಚ ವಿದ್ಯುತ್ ಭ್ರಾಜತ್ ಕಿರೀಟಮಣಿ ಲೋಚನ ಗೋಚರೇಶು. ಭಾರೀ ಭಾರೀ ಬ್ರಹ್ಮಾದಿ ದೇವತೆಗಳ ಕಿರೀಟಗಳಲ್ಲಿರುವಂತಹ ಮಣಿಗಳು ಯಾವ ಪರಮಾತ್ಮನ ಪಾದಧೂಲಿಯ ಮೇಲೆ ಹೊರಳಾಡ್ತವೆ, ಅರ್ಥಾತ್ ತಲೆ ಘಟ್ಟಿಸಿ ನಮಸ್ಕಾರ ಮಾಡ್ತಾರೆ ಯಾವ ಪಾದಧೂಲಿಗೆ, ಅಂತಹ ಪಾದಧೂಲಿಯ ಮೇಲೆ ನಾನು ನಡೆಯಲ್ಲ, ಸಾಧ್ಯ ಇಲ್ಲ ಅಂತ ಉರುಳು ಸೇವೆ ಪ್ರಾರಂಭ ಮಾಡಿದ. ಊರು ಹೊರಗಿನಿಂದ ಅಗಸಿ ಬಾಗಲಿನಿಂದ ಪ್ರಾರಂಭ ಮಾಡಿದ್ದು ಕೃಷ್ಣನ ಮನೆಯವರೆಗೆ ಉರುಳು ಸೇವೆ ಮಾಡ್ತಾ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾನೆ. ವ್ಯವಹಾರಕ್ಕೆ ಅಂತ ಹಿರಿಯ ಅಂತ ಕೃಷ್ಣ ಬಲರಾಮರು ನಮಸ್ಕಾರ ಮಾಡಿದ್ದಾರೆ. ಇವನು ನಮಸ್ಕಾರ ಮಾಡಿದರೆ ಕೈ ಹಿಡಿದು ಎತ್ತಿ ಆಲಿಂಗನವನ್ನು ಮಾಡಿಕೊಂಡಿದ್ದಾನೆ. ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಅಕ್ರೂರ ಭಾವಿಸಿದ, ವಿಷಯ ತಿಳಿಸಿದ, ಹೀಗೆ ನಿನಗೆ ಆಮಂತ್ರಣ ಇದೆ ಮಥುರಾಪಟ್ಟಣಕ್ಕೆ ಬರಬೇಕು ಅಂತ. ಸರ್ವಜ್ಞನಾದ ಕೃಷ್ಣನಿಗೆ ಎಲ್ಲವೂ ಗೊತ್ತು. ಸರಿ, ನಂದನಿಗೆಲ್ಲ ವಿಷಯ ಹೇಳಿದರು ಹೊರಡಬೇಕು ಅಂತ. ಕಂಸ ರಾಜ ಅಲ್ವಾ, ರಾಜನಿಗೆ ಕೊಡಬೇಕಾದಂತಹ ಏನೇನು ಹಾಲು ಮೊಸರು ಬೆಣ್ಣೆ ತುಪ್ಪ ಅದೇ ಟ್ಯಾಕ್ಸ್ ಅವರು ಕೊಡೋದು, ಅದನ್ನೆಲ್ಲ ತುಂಬಿಕೊಂಡು ನಾಳೆ ಹೋಗಬೇಕು ಅಂತ ಘೋಷಣೆ ಮಾಡಿದ. ಡಂಗರ ಸಾರಿದ ಊರಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರು ಅಳತಾ ಇದ್ದಾರೆ. ಯಾರವರು ಕೋಲು ತಗೊಂಡು ಹೊರಟರು ಯಾರಿಗೆ ಹೊಡೆಯೋದಕ್ಕೆ? ಎಲ್ಲಿದ್ದಾಳೆ ಸೋದರತ್ತೆ? ಯಾರ ಸೋದರತ್ತೆ ಅಂದರು. ಅಕ್ರೂರನ ಸೋದರತ್ತೆ. ಅವನ ಸೋದರತ್ತೆ ತೊಗೊಂಡು ನೀವೇನು ಮಾಡೋರು? ಇವನಿಗೆ ಯಾಕೆ ಅಕ್ರೂರ ಅಂತ ಹೆಸರಿಟ್ಟರವರು? ಇಂತಹ ಕ್ರೂರ ಇವನಿಗೆ ತೊಟ್ಟಲಲ್ಲಿ ಹಾಕಿ ಅಕ್ರೂರ ಅಂತ ಹೆಸರಿಟ್ಲಲ್ಲ, ಅವಳಿಗೆ ಮೊದಲಿಗೆ ಚೆನ್ನಾಗಿ ಬಾರಿಸ್ತೀವಿ ಕೋಲು ತೊಗೊಂಡು ಅಂದರು. ದೇವರಂದ ಸುಮ್ಮನೆ ಇರಿ, ಅವನೇನು ಮಾಡಬೇಕು ಪಾಪ ದೂತ. ಅವನು ದೂತನಿಗೆ ಎಂದಿಗೂ ನಾವು ದೂಷಣೆಯನ್ನು ಮಾಡಬಾರದು. ರಾಜರು ಹೇಳಿದ್ದನ್ನು ಹೇಳೋದು ಅವರ ಕರ್ತವ್ಯ. ನಾನು ನಿಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ, ನಿಮ್ಮ ಮನಸ್ಸಿನಲ್ಲಿಯೇ ಇರ್ತೇನೆ, ನಾನಿಲ್ಲದ ಸ್ಥಳ ಇಲ್ಲ, ಯಾಕೆ ಚಿಂತೆ ಮಾಡ್ತೀರಿ ಅಂತ ಅವರೆಲ್ಲರಿಗೆ ಗೋಪಿಕಾಸ್ತ್ರೀಯರಿಗೆ ಸಮಾಧಾನವನ್ನು ಹೇಳಿದ್ದಾನೆ. ರಥ ಹತ್ತಿದ್ದಾನೆ, ಹೊರಟಿದ್ದೇ ಮುಗಿದು ಹೋಯಿತು ಕೃಷ್ಣ. ಅಷ್ಟೇ ಇತ್ತು ನೋಡಿ ಗೋಪಿಕಾಸ್ತ್ರೀಯರ ಪುಣ್ಯ. ಆಮೇಲೆ ಹಿಂತಿರುಗಿ ನೋಡ್ತಾನ, ಹರೇ ನಮಃ, ಮುಗದೇ ಹೋಯ್ತು. ರಥದಲ್ಲಿ ಕುಳಿತು ಹೊರಟೇ ಬಿಟ್ಟ. ಒಂದು ಕ್ಷಣ ಬಿಟ್ಟಿದ್ದಿದ್ದಿಲ್ಲ ಕೃಷ್ಣನನ್ನು. ಈಗ ಒಂದು ಕ್ಷಣ ಕೃಷ್ಣನನ್ನು ನೋಡೋದು ಅಂದರೆ ಅವರಿಗೆ ಅಪರೂಪ. ಹಾಗೊಮ್ಮೆ ಈಗೊಮ್ಮೆ ದರ್ಶನ ಕೊಟ್ಟಿದ್ದಾನೆ ಇಲ್ಲ ಅಂತಲ್ಲ, ಅಪರೂಪಕ್ಕೆ. ರಥ ಹೊರಟಿದೆ, ರಥ ಕಾಣಿಸೋವರೆಗೆ ನೋಡ್ತಾ ಇದ್ದಾರೆ, ರಥ ಕಾಣ್ತಾ ಇಲ್ಲ. ಧ್ವಜ ಕಾಣಿಸೋವರೆಗೆ ನೋಡ್ತಾರೆ, ಅದು ಕಾಣಿಸ್ತಾ ಇಲ್ಲ. ಧೂಳಿ ಕಾಣೋವರೆಗೆ ನೋಡ್ತಾ ಇದ್ದಾರೆ, ಅದನ್ನೇ ಕೃಷ್ಣ ಅಂತ ಭಾವಿಸಿ ಕೃಷ್ಣನ ಧೂಳಿ ಅಂತ ನೋಡ್ತಾ ಇದ್ದಾರೆ. ಅದೂ ಕಾಣದಾಗ ಹತಾಶರಾಗಿ ಮನೆಯಲ್ಲಿ ಬಂದು ಕುಳಿತಿದ್ದಾರೆ. ಈ ಕಡೆಗೆ ಅಕ್ರೂರ, ಸಂಧ್ಯಾವಂದನದ ಸಮಯ ಆಯಿತು, ನೋಡಿದರೆ ಕೃಷ್ಣನೇ ಜೊತೆಗಿದ್ದಾನೆ, ಇನ್ನೇನು ಸಂಧ್ಯಾವಂದನಕ್ಕೆ ಲೋಪ ಅಂತ ಅನ್ನಲಿಲ್ಲ. ಏನಿದ್ರೂ ವಿಹಿತ ಕರ್ಮಗಳನ್ನು ಬಿಡುವಂತಿಲ್ಲ ಅಂತ ಸರಿಯಾಗಿ ಸಂಧ್ಯಾವಂದನದ ಸಮಯಕ್ಕೆ ಯಮುನಾ ತೀರದೊಳಗಿದ್ದು ತನ್ನ ಆನ್ಹಿಕವನ್ನು ಮಾಡಿ ಧ್ಯಾನವನ್ನು ಮಾಡುತ್ತಾನೆ. ನಿತ್ಯದಲ್ಲಿ ಶೇಷಾಂತರ್ಗತ ಸಂಕರ್ಷಣನ ಉಪಾಸನೆಯನ್ನು ಮಾಡುತ್ತಿದ್ದ ಅವನು. ಆ ಶೇಷಾಂತರ್ಗತನಾದ ಪರಮಾತ್ಮ ಶೇಷಶಾಹಿಯಾಗಿ ನಿತ್ಯ ದರ್ಶನ ಕೊಡಬೇಕು. ನೋಡಿದರೆ ಅವತ್ತು ಈ ಕೃಷ್ಣ ಪುಟ್ಟ ಕೃಷ್ಣ ಶೇಷನ ಮೇಲೆ ಕಾಣಿಸ್ತಾ ಇದ್ದಾನೆ. ರಥದಲ್ಲಿ ಕೂಡು ಅಂತ ಹೇಳಿದ್ರೆ ಈ ಹುಡುಗ ಒಳಗೆ ಯಾಕೆ ಜಿಗದ ಅಂತ ಮೇಲೆ ನೋಡ್ಲಿಕ್ಕೆ ಬಂದರೆ ಅಲ್ಲಿಯೂ ಇದ್ದಾನೆ ಕೃಷ್ಣ. ಮತ್ತೆ ನೋಡಿದರೆ ಒಳಗಿದ್ದಾನೆ. ಸಾಕ್ಷಾತ್ ನಾನು ಉಪಾಸನೆ ಮಾಡುವ ಭಗವಂತನೇ ಈ ಕೃಷ್ಣ ಅಂತ ಗೊತ್ತು. ಅದೇ ತತ್ವ ಇನ್ನಷ್ಟು ದೃಢವಾಗಿದೆ ಅವನಿಗೆ. ಆ ರೀತಿ ಅವನನ್ನು ಕರೆದುಕೊಂಡು ಹೋಗಿದ್ದಾನೆ. ನೀನು ಮುಂದೆ ಹೋಗು. ಕೃಷ್ಣನ ಜೊತೆಗೆ ಗೋಪಾಲಕರೆಲ್ಲ ಬಂದಿದ್ದಾರೆ. ಈ ಗೋಪಾಲಕರಿಗೆಲ್ಲ ನಾನು ಊರು ತೋರಿಸ್ತೇನೆ, ಮಥುರಾಪಟ್ಟಣ ಸೈಟ್ ಸೀಯಿಂಗ್ ಚೆನ್ನಾಗಿ ಇವರಿಗೆಲ್ಲ ಊರು ತೋರಿಸ್ತೇನೆ. ಹಳ್ಳಿ ಹಳ್ಳಿಯಲ್ಲಿರುವಂತಹ ಹಳ್ಳಿಯ ಹುಂಬರಿವರು, ಇವರಿಗೆ ಪಟ್ಟಣದ ಈ ಐಶ್ವರ್ಯ ಇದನ್ನೆಲ್ಲ ನೋಡಿ ಗೊತ್ತಿಲ್ಲ ಅನ್ನೋದಕ್ಕೆ ಇದನ್ನು ತೋರಿಸ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಾ ಇದ್ದಾನೆ. ಜಗತ್ತಿನ ಎಲ್ಲ ಪ್ರಕೃತಿ ಸೌಂದರ್ಯವನ್ನು
ಈ ಕಣ್ಣುಗಳನ್ನು ಕೊಟ್ಟು ಅದ್ಭುತವಾದ ಸೌಂದರ್ಯ ಈ ವಿಶ್ವ ಇದನ್ನೆಲ್ಲ ನಿತ್ಯ ನೋಡುವಂತೆ ನಮಗೆ ಭಾಗ್ಯ ಕೊಟ್ಟವನೇ ಆ ಪರಮಾತ್ಮ. ಯಾವಾಗಲೂ ಪ್ರಕೃತಿಯ ಸೌಂದರ್ಯವನ್ನು ನಮಗೆ ತೋರಿಸ್ತಾನೆ, ಅವನು ತೋರಿಸ್ತಾನೆ ಅಂತ ನಾವು ನೋಡ್ತೇವೆ. ಕುರುಡರನ್ನು ಮಾಡಿದರೆ ಏನು ನೋಡ್ತೇವೆ, ಏನು ಯಾವ ಸಂತೋಷ ಪಡಲಿಕ್ಕೆ ಸಾಧ್ಯ ಇದೆ? ಅದನ್ನು ಸಾಂಕೇತಿಕವಾಗಿ ಇಲ್ಲಿ ಭಗವಂತ ತೋರಿಸ್ತಾನೆ. ನೀನು ಮುಂದೆ ಹೋಗು, ನಾನು ಊರು ತೋರಿಸ್ಕೊಂಡು ಬರ್ತೇನೆ ಅಂತ ಎಲ್ಲರಿಗೂ ಊರು ತೋರಿಸ್ತಾ ಇದ್ದಾನೆ. ಅಲ್ಲಿ ಒಬ್ಬ ಅಗಸರವನು ಭೇಟಿಯಾದ, ಭಾರಿ ಭಾರಿ ಬಟ್ಟೆಗಳು, ರಾಜರಿಗೆ ಯೋಗ್ಯವಾದ ಶ್ರೇಷ್ಠವಾದ ಬಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೊರಟಿದ್ದ. ಒಂದಿಷ್ಟು ಬಟ್ಟೆಗಳನ್ನು ಕೊಡಪ್ಪ, ನಾವೇನೋ ಹಳ್ಳಿ ಹರಕು ಬಟ್ಟೆ ಉಟ್ಕೊಂಡು ಬಂದಿದ್ದಾರೆ ಇವರೆಲ್ಲ ಗೋಪಾಲಕರು, ಇವನ್ನು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಾರೆ ಅಂತ. ಮಾತಾಡಲಿಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಅಂದ ಅವನು. ರಾಜರ ಬಟ್ಟೆ, ನಿಮ್ಮಂಥ ಗೊಲ್ಲರು ಇದನ್ನು ಓಡಲಿಕ್ಕೆ ಅಧಿಕಾರಿಗಳೇ ಅಲ್ಲ ಅಂತ ನಿಂದೆ ಮಾಡಿದರೆ ಜೋರಾಗಿ ಒಂದು ಹೊಡೆದ ನೋಡಿ, ಕಪಾಳಕ್ಕೆ ಹೊಡೆದ್ರೆ ತಲೆ ಆಚೆಗೆ ಬಿತ್ತು ಅವನು. ಅಷ್ಟು ಜೋರಾಗಿ ಹೊಡೆ, ಚಕ್ರ ಇಲ್ಲ, ಗದಾ ಇಲ್ಲ, ಏನಿಲ್ಲ, ಕೈಯಿಂದ ಹೊಡೆದ್ರೆ ತಲೆ ಕತ್ತರಿಸಿ ಬಿದ್ದಿದೆ, ಅಷ್ಟು ಜೋರಾಗಿ ಹೊಡೆದಿದ್ದಾನೆ ಕೃಷ್ಣ. ಅವನು ಸಾಮಾನ್ಯ ಅಲ್ಲ, ಅವನು ರುದ್ರದೇವರ ವರದಿಂದ ಅವನು ಅವಧ್ಯನಾದಂತಹ ಒಬ್ಬ ಅಸುರನೇ. ಕಂಸನ ಅಗಸನಾಗಿ ಬಂದಿದ್ದ, ಅವನನ್ನು ಸಂಹಾರ ಮಾಡಿದ, ಬಟ್ಟೆಯನ್ನು ತೆಗೆದುಕೊಂಡು ತಾನು ಉಟ್ಟು ಬಲರಾಮನಿಗೆ ಕೊಟ್ಟು ಗೋಪಾಲಕರಿಗೆಲ್ಲ ಕೊಟ್ಟು ಉಳಿದುದ್ದನ್ನು ಹಾಕಿ ಬೀದಿಯಲ್ಲಿ ತುಳಿದು ಹೋಗಿದ್ದಾನೆ. ಕೃಷ್ಣನ ಅನುಗ್ರಹ ಇದ್ದರೆ ಬೇಕಾದಷ್ಟು ಬಟ್ಟೆ, ಬೇಕಾದಷ್ಟು ಸೌಭಾಗ್ಯ, ಇಲ್ಲ ಅಂದರೆ ಈ ರೀತಿ ಅನ್ನ ವಸ್ತ್ರ ಎಲ್ಲವನ್ನೂ ಕಸಿದುಕೊಂಡು ಸಂಹಾರ ಮಾಡ್ತಾನೆ ಅಂತನ್ನುವುದಕ್ಕೆ ಮೊದಲೇ ಈ ಅಪಶಕುನವನ್ನು ತೋರಿಸಿದ್ದಾನೆ ಕಂಸನಿಗೆ. ಸರಿ, ಸ್ವಲ್ಪ ಮುಂದೆ ಹೋದರೆ ಒಬ್ಬ ಕ್ಷೌರಿಕ ಬಂದ, ಸರಿಯಾಗಿ ಎಲ್ಲ ಉಗುರುಗಳನ್ನೆಲ್ಲ ತೆಗೆದು ಕೂದಲುಗಳನ್ನೆಲ್ಲ ತತ್ತರಿಸಿ ಸರಿಯಾಗಿ ಟ್ರಿಮ್ಮಾಗಿ ತಯಾರಾಗಬೇಕು ಹಾಗೆ ಮಾಡು ಅಂತ ಕೃಷ್ಣ ಹೇಳಿದ. ಏನು ಕೃಷ್ಣನ ಕೂದಲು, ಕೃಷ್ಣನ ಉಗುರು, ಸಚ್ಚಿದಾನಂದಾತ್ಮಕವಾದ ಕೂದಲು, ಉಗುರು, ಅಚ್ಛೇದ್ಯ ಅಭೇದ್ಯ ದೇಹ, ಏನು ಕತ್ತರಿಸ್ಬೇಕವನು? ನೆಪ ಮಾತ್ರಕ್ಕೆ ಅವನು ಸುಮ್ಮನೆ ಹೀಗೆ ಮಾಡ್ತಾ ಇರೋದು, ಇವನು ತನ್ನ ಉಗುರು ದೊಡ್ಡದಾದದ್ದನ್ನು ಒಳಗೆ ಸೆಳೆದುಕೊಳ್ಳೋದು, ಅವ್ಯಕ್ತ ಮಾಡೋದು ಅಷ್ಟೇ. ಕೃತ್ರಿಮವಾಗಿ ಅಲ್ಲಿಯೇ ಒಂದು ಭೌತಿಕವಾದ ಉಗುರನ್ನು ಸೃಷ್ಟಿ ಮಾಡಿ ಕೆಳಗೆ ಬೀಳಿಸಿದ ಹಾಗೆ ತೋರಿಸೋದು, ಇದನ್ನು ಒಳಗೆ ತೆಗೆದುಕೊಳ್ಳೋದು, ಅವನು ಪಟಪಟಪಟ ಅಂತ ಬಡಿತಾ ಇರೋದು ನಾಟಕ ಅಷ್ಟೇ. ಈ ರೀತಿ ಮಾಡಿದ್ದಾನೆ. ನಿಜವಾಗಿ ಶ್ರೀಕೃಷ್ಣನ ಉಗುರನ್ನು ಛೇದನ ಮಾಡುವ ನೇಲ್ಕಟರು ಇರೋದಕ್ಕೆ ಸಾಧ್ಯವಿದೆಯಾ ಅಂತಾರೆ ವಾದರಾಜರು. 100 ಕೋಟಿ ಯೋಜನದ ಬ್ರಹ್ಮಾಂಡದ ಕರ್ಪರವನ್ನು ತನ್ನ ಉಗುರು ತಾಕಿದ್ದಕ್ಕೆ ಭೇದನ ಮಾಡಿ ಹೊರಗಿನ ಗಂಗೆಯ ಒಳಗೆ ಹರಿಯುವಂತೆ ಮಾಡಿದ ಉಗುರನ್ನು ಯಾವ ನೇಲ್ಕಟ್ಟರಿಂದ ಕತ್ತರಿಸುವುದಕ್ಕೆ ಸಾಧ್ಯ ಇದೆ? ಅದು ಅಸಾಧ್ಯವಾದ ಮಾತು. ಅದರಂತೆ ಇನ್ನೊಬ್ಬ ಮಾಲಾಕಾರ ಬೇಕಾದಷ್ಟು ಸುಗಂಧದ ಮಾಲ್ಯಗಳನ್ನು ಕೊಟ್ಟಿದ್ದಾನೆ. ಇವರಿಬ್ಬರೂ ವಿಷ್ಣು ಭಕ್ತರು. ವೈಕುಂಠದಲ್ಲಿಯೂ ಅಮುಕ್ತ ಸ್ಥಾನದಲ್ಲಿ ಕೃಷ್ಣನ ಸೇವೆಯನ್ನು, ಭಗವಂತನ ಸೇವೆಯನ್ನು ಮಾಡುವವರೇ ಇಲ್ಲಿ ಅವತಾರ ಮಾಡಿದ್ದಾರೆ. ಅವರಿಗೆ ಅದೇ ಸೇವೆಯನ್ನು ಇಲ್ಲಿಯೂ ಕೊಟ್ಟಿದ್ದಾನೆ ಪರಮಾತ್ಮ, ಕೊಟ್ಟು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಅಂತೂ ಇಂಥವರು ವೈಕುಂಠದಲ್ಲಿ ಇರ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಅಲ್ಲಿ ಮಾಲಾಕಾರರಿದ್ದಾರೆ, ಅಲ್ಲಿ ಕ್ಷೌರಿಕರಿದ್ದಾರೆ ಅಂತ ಗೊತ್ತಾಯಿತು. ಮೃಜನ ಪುಷ್ಪಕರವು ಪುರಾಹಿ ಅಂತಾರೆ ಶ್ರೀಮದಾಚಾರ್ಯರು. ಅಂತಹ ಅವರಿಬ್ಬರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ್ದಾನೆ ಭಕ್ತಿಯಿಂದ ಸಮರ್ಪಣೆ ಮಾಡಿದವರಿಗೆ. ಹೋದ, ನೇರವಾಗಿ ಧನುಸ್ಸು ಇಟ್ಟಂತಹ ಸ್ಥಳ, ರುದ್ರದೇವರ ಪ್ರಸಾದದಿಂದ ಗಳಿಸಿದ ಧನುಸ್ಸು. ಆ ಧನುಸ್ಸನ್ನು ಎತ್ತಿದರೆ ಕೃಷ್ಣನ ಬಲವನ್ನು ತಾಳಲಾಗದೆ ಧನುಸ್ಸು ಮುರಿದು ಹೋಗಿದೆ. ಧನುರ್ಭಂಗವಾದರೆ ಬ್ರಹ್ಮಾಂಡ ಸ್ಫೋಟವಾದಂತಹ ಧ್ವನಿ ಕಂಸನ ಎದೆ ಸೀಳಿದೆ. ನನ್ನ ಮರಣ ಹತ್ತಿರ ಬಂತು ಅಂತ ತಿಳಿದುಕೊಂಡ. ಅಂತಹ ಘೋರವಾದ ಧ್ವನಿಯಾಗಿದೆ, ಧನುರ್ಭಂಗವನ್ನು ಮಾಡಿದ. ಮತ್ತೆ ರಾತ್ರಿಯಾಗಿತ್ತು ಅಂತ ಮನೆಗೆ ಬಂದುಬಿಟ್ಟ. ತಾವಿದ್ದ ಬಿಡಾರಕ್ಕೆ ಬಂದಿದ್ದಾರೆ. ರಾತ್ರಿ ಮೊಸರು ತಿನ್ನುವಂತಿಲ್ಲ, ಭಾಗವತ ಮಹಾಭಾರತ ತಾತ್ಪರ್ಯ ನಿರ್ಣಯ ಎರಡೂ ಕೂಡ ಸ್ಪೆಷಲ್ಲಾಗಿ ಮೆನ್ಷನ್ ಮಾಡ್ತಾರೆ. ಎರಡು ಕಡೆಗೂ ಹಾಲು ಅನ್ನ ಊಟ ಮಾಡಿದ್ದಾನೆ. ಯಾಕೆಂದರೆ ಸೂರ್ಯಾಸ್ತ ಆಗಿತ್ತು, ರಾತ್ರಿ ಆಗಿತ್ತು, ಮೊಸರು ಅನ್ನ ಊಟ ಮಾಡಬಾರದು ಅಂತ ಹೇಳಿ ಹಾಲು ಅನ್ನ ಊಟ ಮಾಡಿದ್ದಾನೆ. ಆಯುರ್ವೇದ ಶಾಸ್ತ್ರವೂ ಹೇಳುತ್ತೆ, ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಹೇಳ್ತಾರೆ ಅನೇಕ ದೀರ್ಘಾಯುಷ್ಯದ ರಹಸ್ಯಗಳು ಅಂತ. ಲಿಸ್ಟ್ ಮಾಡುವಾಗ ರಾತ್ರಿ ಮೊಸರು ಅನ್ನ ತಿನ್ನಬೇಡಿ, ಕಫ ಆಗ್ತದೆ, ಆಯುಷ್ಯ ಕ್ಷೀಣ ಆಗ್ತದೆ, ಹಾಲು ಅನ್ನ ತಿನ್ನಿ, ಇವತ್ತಲ್ಲ ನಾಳೆ, ನಾಡದ್ದು, ನಾಳೆ ಫಲಾಹಾರ ಮಾತ್ರ ಅಲ್ವಾ ರಾತ್ರಿ. ಎಷ್ಟು ಸಣ್ಣ ವಿಷಯಗಳನ್ನು ಹೇಳುತ್ತೆ ಭಾಗವತ ಮಹಾಭಾರತ ತಾತ್ಪರ್ಯ ನಿರ್ಣಯ. ಹಾಲು ಅನ್ನ ಊಟ ಮಾಡಿದನಂತೆ, ಎಲ್ಲರಿಗೂ ಅದನ್ನೇ ಊಟ ಮಾಡಿಸಿದ. ಮಾರನೇ ದಿವಸ ಮತ್ತೆ ಬೆಳಗ್ಗೆ ಎದ್ದು ಹೊರಟಿದ್ದಾರೆ. ಆನೆಯನ್ನು ಮೊದಲಿಟ್ಟಿದ್ದ, ಯಾವುದೋ ಒಂದು ರೀತಿಯಲ್ಲಿ ಕೃಷ್ಣ ಮೊದಲು ಸಾಯಬೇಕು ಅಂತ. ದೊಡ್ಡ ಆನೆ, ಆನೆಗೆ ರುದ್ರದೇವರ ವರ, ಮಾವುತನಿಗೆ ರುದ್ರದೇವರ ವರ, ಸಾಯಬಾರದು ಅಂತ. ಹಾದಿ ಬಿಡು ಅಂತ ಹೇಳ್ತಾನೆ ಕೃಷ್ಣ, ಹಾದಿ ಬಿಟ್ಟಿಲ್ಲ.
ದೇವರು ಮಾಡಿದ ಕಾರ್ಯ ದೇವರ ಸಂಕಲ್ಪ ದೇವರು ಹೇಳೋದು ಅಂದ್ರೆ ಏನು ಶಾಸ್ತ್ರ ಹೇಳೋದು ಶಾಸ್ತ್ರವಿಹಿತವಾದ ಕಾರ್ಯಗಳಿಗೆ ಏನಾದರೂ ವಿಘ್ನವನ್ನು ಮಾಡಿದರೆ ಕುವಲಯಾಪೀಠಕ್ಕೆ ಏನ ಗತಿ ಆಯಿತೋ ಆ ಗತಿ ನಮಗಾಗತ್ತೆ ಇದನ್ನು ತೋರಿಸ್ತಾನೆ ಆ ಮಾವುತನಿಗೂ ಆನೆಗೂ ಆದ ಗತಿ ಕೃಷ್ಣನ ಆಜ್ಞೆ ಸರಿ ಇರಿ ಅಂತ ಸರಿ ಇರಲಿಲ್ಲ ಮಾವುತನನ್ನು ಮೊದಲಿಗೆ ಸಂಹಾರ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಹೀಗೆ ಕೈಯಿಂದ ಫಟ್ ಅಂತ ಹೊಡೆದರೆ ಮಾವುತ ಸತ್ತೋದ ಆನೆಯನ್ನು ಪರಮಾತ್ಮ ಸ್ವಲ್ಪ ಹೊತ್ತು ಆಟ ಆಡಿಸಿದ ಹಾಗೆ ಮಾಡಿ ಅದಕ್ಕೆ ಸಿಕ್ಕೇ ಇಲ್ಲ ಕೃಷ್ಣನನ್ನು ಸೊಂಡಿಲಲ್ಲಿ ಹಿಡಿಯಬೇಕು ಅಂದರೆ ಓಡಾಡ್ತಾ ಇದ್ದಾನೆ ಸುತ್ತಮುತ್ತ ಅದರ ಕಾಲು ಸೊಂಡಲು ಹಿಂದೆ ಮುಂದೆ ಕೃಷ್ಣನ ವೇಗಕ್ಕೆ ಸೊಂಡಿಲಿಗೆ ಹಿಡಿಯುವುದಕ್ಕಾಗಿಲ್ಲ ಕೊನೆಗೆ ತಾನೇ ಅದರ ಸೊಂಡಿಲನ್ನು ಹಿಡಿದು ಗರಗರ ಅಂತ ತಿರುಗಿಸಿ ಅಪ್ಪಳಿಸಿ ಕೂಲಯಾಪೀಡವನ್ನು ಸಂಹಾರ ಮಾಡಿದ ಮಾವುತ ಸತ್ತ ಕೂಲಯಾಪೀಡ ಅದರ ಎರಡು ಹಲ್ಲುಗಳನ್ನು ಇಬ್ಬರು ಕಿತ್ತಿ ತೆಗೆದುಕೊಂಡಿದ್ದಾರೆ ಅದನ್ನೇ ಖಡ್ಗದಂತೆ ಕೃಷ್ಣ ಬಲರಾಮರು ಹಿಡಿದುಕೊಂಡು ಒಳಗೆ ಹೋಗ್ತಾ ಇದ್ದಾರೆ ಆನೆಯ ಮದ ರಸಗಳೆಲ್ಲ ಹನೆ ಮೈ ಮೇಲೆ ಸಿಡಿದಿದೆ ಅದರ ರಕ್ತದ ಹನಿಗಳೆಲ್ಲ ಸಿಡಿದಿದೆ ಅದ್ಭುತವಾದಂತಹ ಸೌಂದರ್ಯ ಕೃಷ್ಣ ಬಲರಾಮರ ಸೌಂದರ್ಯ ಯಾರ್ಯಾರೂ ಬಣ್ಣ ಹಚ್ಚಿಲ್ಲ ಯಾರ್ಯಾರೂ ಅಲಂಕಾರ ಮಾಡಿಲ್ಲ ಸ್ವಾಭಾವಿಕವಾಗಿ ತಾವೇ ಮಾಡಿಕೊಂಡ ಅಲಂಕಾರ ಆನೆಯ ಮದ ರಸದ ಹನಿಗಳು ರಕ್ತದ ಹನಿಗಳೆಲ್ಲ ಸಿಡಿದು ಅಲಂಕಾರವಾಗಿದೆ ಅಂತಹ ರೌದ್ರ ಅಲಂಕಾರ ಆ ಅಲಂಕಾರವನ್ನು ಮಾಡಿಕೊಂಡು ಒಳಗೆ ಹೊರಟಿದ್ದಾರೆ ಅನೇಕ ಮಲ್ಲರನ್ನು ನಿಲ್ಲಿಸಿದ್ದಾನೆ 20 ಅಕ್ಷೌಹಿಣಿ ಸೈನ್ಯ ಇದೆ ಏನು ವಿಚಿತ್ರ ಅಂದರೆ ಇದೇನು ತಪಸ್ಸು ಅಂದರೆ ಎಲ್ಲರೂ ತಪಸ್ಸು ಮಾಡಿದವರು ಎಲ್ಲರಿಗೂ ವರ ಇದೆ ಅಂತೆ ಅವನ 7 ಜನ ತಮ್ಮಂದಿರು ಸುನೀತ ಅಂತ ಮುಖ್ಯ ಅವರು 20 ಅಕ್ಷೌಹಿಣಿ ಸೈನ್ಯದೊಳಗೆ ಇರುವ ಸೇರಿಕೊಂಡ ಎಲ್ಲ ಸೈನಿಕರು ಸ್ವಯಂ ಕೌಸ ಕೋಲಯಾಪೀಡ ಮಾವುತ ಚಾಣೂರ ಮುಷ್ಟಿಕ ಎಲ್ಲರೂ ರುದ್ರದೇವರ ವರದಿಂದ ಅವಧ್ಯರಾದವರು ಕೌಸನಿಗೆ ಇಬ್ಬರ ವರ ಬ್ರಹ್ಮದೇವರು ರುದ್ರದೇವರು ಸರಿ ಚಾಣೂರು ಮುಷ್ಟಿಕರನ್ನು ನಿಲ್ಲಿಸಿದ್ದಾರೆ ಚಾಣೂರು ಹೇಳಿದ ನಮ್ಮ ರಾಜನಿಗೆ ಸಂತೋಷವಾಗುವುದಕ್ಕೆ ನಾವು ಯುದ್ಧ ಆಡೋದು ರಾಜನೇ ನಮಗೆ ದೇವರು ಇನ್ಯಾವ ದೇವರು ನಮಗೆ ಗೊತ್ತಿಲ್ಲ ಕಂಸನೇ ನಮಗೆ ದೇವರು ದೇವರ ಅಲ್ಲದೇ ಇದ್ದವರನ್ನು ದೇವರು ಅಂತ ತಿಳಿದರೆ ಚಾಣೂರನಿಗೆ ಏನು ಗತಿ ಆಯಿತೋ ಅದೇ ಗತಿಯಾಗತ್ತೆ ಸಾಮಾನ್ಯ ಒಬ್ಬ ಜೀವ ಕಂಸ ಅವನನ್ನೇ ದೇವರು ಅಂತ ಹೇಳಿದ ರಾಜೈವ ದೈವತಂ ಅಂತ ಚಾಣೂರ ಏನಾಯಿತು ನೆಲಕ್ಕೆ ಅಪ್ಪಳಿಸಿ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ್ದಾನೆ ಅದೇ ರೀತಿ ದೇವರಲ್ಲದವರನ್ನು ಜೀವರನ್ನು ದೇವರು ಅಂತ ತಿಳಿದರೆ ಆ ರೀತಿಯ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಪರಮಾತ್ಮ ತೋರಿಸ್ತಾನೆ ಚಾಣೂರ ಮುಷ್ಟಿಕರು ಕೃಷ್ಣ ಬಲರಾಮರ ಜೊತೆಗೆ ಯುದ್ಧ ಮಾಡಿದರೆ ಚಾಣೂರರನ್ನು ಕೃಷ್ಣ ಗರಗರಾಂತ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ದಾನೆ ಮುಷ್ಟಿಕನನ್ನು ಬಲರಾಮದೇವರು ಸಂಹಾರ ಮಾಡಿದ್ದಾರೆ ಅವರಿಬ್ಬರ ಸಂಹಾರ ಆದ ಮೇಲೆ ಇನ್ನನೇಕ ಸಣ್ಣ ಸಣ್ಣ ಮಲ್ಲರೆಲ್ಲ ಬಂದಿದ್ದಾರೆ ಛಲ ಅಂತ ಒಬ್ಬ ಮಲ್ಲ ಸತ್ಯಾಭಿನವ ತೀರ್ಥರು ಹೇಳ್ತಾರೆ ಬರೀ ಛಲ ಅಲ್ಲ ಛಲ ನಾಮಧೇಯ ಅಂತ ಮಲ್ಲ ಅಂತ ಅಂದರೆ ಆ ಹೆಸರು ಹಾಗಿತ್ತಂತೆ ಯಾಕೆಂದರೆ ತಾತ್ಪರ್ಯ ನಿರ್ಣಯದಲ್ಲಿ ಅವನನ್ನು ಕೂಟ ಕೋಸಲ ಅಂತ ಇಬ್ಬರನ್ನು ಕೃಷ್ಣ ಕೊಂದ ಅಂತ ಹೇಳಿ ಛಲನಾಮಧೇಯನನ್ನು ಬಲರಾಮ ಕೊಂದ ಅಂತ ಅಷ್ಟು ದೊಡ್ಡ ಹೆಸರನ್ನು ಶ್ರೀಮದಾಚಾರ್ಯರು ಯಾಕೆ ಹೇಳಬೇಕು ಹಾಗಾದರೆ ಬರೀ ಛಲ ಅಲ್ಲ ಛಲನಾಮಧೇಯ ಎಂಬ ಹೆಸರಿತ್ತು ಅಂತಾರೆ ಸತ್ಯಾಭಿನವರು ಆ ರೀತಿಯ ಹೆಸರಿನ ಮಲ್ಲನನ್ನು ಕೊಂದಿದ್ದಾನೆ ಸುನೀತ ಮೊದಲಾದ 7 ಜನ ತಮ್ಮಂದಿರನ್ನು ಕೂಡ ಬಲರಾಮದೇವರು ಸಂಹಾರ ಮಾಡಿದ್ದಾರೆ 20 ಅಕ್ಷೋಹಿಣಿ ಸೈನ್ಯವನ್ನು ಕ್ಷಣಮಾತ್ರದಲ್ಲಿ ಕೃಷ್ಣ ಪರಮಾತ್ಮ ಎಲ್ಲರನ್ನು ಸಂಹಾರ ಮಾಡಿದ ಒಬ್ಬನೇ ಒಬ್ಬ ಉಳಿದವನು ಕಂಸ ತತ್ತರಿಸಿ ಹೋಗಿದ್ದಾನೆ ಮಾನಸಿಕವಾಗಿ ಸುತ್ತಮುತ್ತಲಿದ್ದ ಎಲ್ಲ ರಕ್ಷಕರನ್ನೂ ಸಂಹಾರ ಮಾಡಿದ ಬಂಧು ಬಾಂಧವರು ಯಾರೂ ಉಳಿದಿಲ್ಲ ಆ ಸಂದರ್ಭದಲ್ಲಿ ಮಾನಸಿಕವಾಗಿ ಮೊದಲು ಕೊಂದ ಕಂಸನನ್ನು ಅದು ದೊಡ್ಡ ನೋವು ಯಾರನ್ನು ನಂಬಿ ನಾವು ನಡೆದಿದ್ದೇವೆ ಅವರನ್ನು ಮೊದಲು ಭಗವಂತ ನಾಶ ಮಾಡ್ತಾನೆ ಆಮೇಲೆ ಪಾಠ ಕಲಿಸ್ತಾನೆ ಇಂಥವರ ಮೇಲೆ ನೀನು ನಂಬಿಕೆಯನ್ನಿಟ್ಟು ದುಷ್ಟ ಕಾರ್ಯಗಳನ್ನು ಮಾಡಿದೆಯಲ್ಲ ನೋಡು ಹಣೆ ಬರಹ ಏನಾಯಿತು ಕೊನೆಗೆ ನಿನಗೆ ಯಾರು ರಕ್ಷಣೆಗೆ ಬಂದರು ಅಂತ ಮಂಚದ ಮೇಲೆ ಕುಳಿತ ಕಂಸನ ಕೂದಲಿಗೆ ಕೈ ಹಾಕಿ ಕೆಳಗೆ ಬೀಳಿಸಿದ್ದಾನೆ ಸುಶೋಚ್ಚ ರೂಪ ಅಂತಾರೆ ಶ್ರೀಮದಾಚಾರ್ಯರು ವಸ್ತ್ರ ಎಲ್ಲ ಕಳಚಿ ಹೋಗಿದೆ ದಯನೀಯ ಸ್ಥಿತಿಗೆ ಶೋಚನೀಯ ಸ್ಥಿತಿಗೆ ಹೋಗಿದ್ದಾನೆ ಚೆನ್ನಾಗಿ ಅವನನ್ನು ಗರಗರ ಅಂತ ತಿರುಗಿಸಿ ಕಂಸನನ್ನು ಸಂಹಾರ ಮಾಡಿಬಿಟ್ಟಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ರುದ್ರದೇವರು ಬ್ರಹ್ಮದೇವರು ಎಲ್ಲರನ್ನು ಕುರಿತು ತಪಸ್ಸು ಮಾಡಿದ್ದು ವರ ಪಡೆದದ್ದು ಎಲ್ಲವೂ ವ್ಯರ್ಥವಾಯಿತು ಭಗವಂತನ ದ್ರೋಹ ಮಾಡಿದರೆ ಎಂದಿಗೂ ಸದ್ಗತಿಯಾಗೋದಿಲ್ಲ ಎಷ್ಟೇ ನಿಖಿಲ ಧರ್ಮಾರಣವೋಪಿ ಅಂತಾರೆ
ಶಬ್ದ ಎಷ್ಟು ದೊಡ್ಡದಾಡ್ತಾರೆ ನೋಡ್ರಿ. ಧರ್ಮಾರಣವ, ಧರ್ಮದ ಸಮುದ್ರನಾಗಿರಬಹುದು ಮನುಷ್ಯ. ಅರ್ಥಾತ್ ಮೇಲ್ನೋಟಕ್ಕೆ ನಾನಾ ವಿಧವಾದ ವರ್ಣಾಶ್ರಮಗಳಿಗೆ ವಿಹಿತ ಧರ್ಮಗಳನ್ನು ಮಾಡ್ತೇನೆ ಅಂತ ಆಡಂಬರ ತೋರಿಸಬಹುದು, ತಪಸ್ಸು ಮಾಡಬಹುದು. ವಿಷ್ಣು ದ್ರೋಹ ಮಾಡಿದರೆ ಯಾವುದು ಕೆಲಸಕ್ಕೆ ಬರೋದಿಲ್ಲ, ತಮಸ್ಸಿಗೆ ಹೋಗಬೇಕಾಗತ್ತೆ. ತನ್ನ ಎಲ್ಲ ಭೃತ್ಯರಿಂದ ಸಹಿತನಾಗಿ ಕಂಸ ಕಾಲನೇಮಿ ತಮಸ್ಸಿಗೆ ಹೋಗಿದ್ದಾನೆ. ಒಳಗಿರುವ ಭೃಗುಋಷಿಗಳು ವಾಯುದೇವರು ಇವನಿಗೆ ಈ ಬಲ ಕೊಡೋದಕ್ಕೆ ದೇವರ ಬಳಗದವನೂಂತಾಗಬೇಕಲ್ಲ, ಅಷ್ಟಕ್ಕೋಸ್ಕರ ಒಳಗೆ ದೇವತೆಗಳ ಋಷಿಗಳ ಸನ್ನಿಧಾನ. ಅವರು ಮಾತ್ರ ಸದ್ಗತಿಗೆ ಹೋಗಿದ್ದಾರೆ, ದುಷ್ಟನಾದ ದ್ವೇಷಿಯಾದಂತಹ ಕಾಲನೇಮಿ ತಮಸ್ಸಿಗೆ ಹೋಗಿದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ದುಷ್ಟನಾದ ಕಾಲನೇಮಿಯನ್ನು ಸಂಹಾರ ಮಾಡಿದಂತಹ ಆ ಭಗವಂತ ಕಂಸಾರಿ, ಅದೇ ಭಗವಂತ ನಮ್ಮ ಸಂಸಾರಕ್ಕೂ ಅರಿಯಾಗಿ ಸಂಸಾರಕ್ಕೆ ಮೂಲ ಕಾರಣವಾದ ಕಾಮವನ್ನು ನಾಶ ಮಾಡಿ ನಮ್ಮನ್ನು ರಕ್ಷಣೆ ಮಾಡಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಬೋಲೋ ಕಾಲಿಯ ಮರ್ದನ ಭಗವಾನ ಕೀ, ಗೋವರ್ಧನೋದ್ಧಾರ ಭಗವಾನ ಕೀ, ಕಂಸಮರ್ದನ ಭಗವಾನ ಕೀ.